ಸ್ನೇಹಿತರೆ ಭಾರತೀಯ ಸಂಸ್ಕೃತಿಗೆ ಯಾಜ್ಞವಲ್ಕ್ಯರ ಕೊಡುಗೆಯ ಪ್ರವಚನಮಾಲೆಯ ಸಮಾರೋಪ ಉಪನ್ಯಾಸ ಈಶಾವಾಸ್ಯೋಪನಿಷತ್ತಿನ ವೇದಪಾರಾಯಣದೊಂದಿಗೆ ಪ್ರಾರಂಭವಾಗತ್ತೆ ವೇದಪಾರಾಯಣ ಮಾಡುವವರು ವೇದ ವಿದ್ವಾನರಾದಂತಹ ಶ್ರೀ ಆರ್ ರಾಜೇಂದ್ರ ಪ್ರಸಾದ್ ಮತ್ತು ಶ್ರೀ ಎಚ್ ಎಲ್ ಅನಂತರಾವ್ ಅವರಿಂದ गुरु ब्रह्मा गुरुर्विष्णो गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः गणानान्द्वा गणपादिग्रावामहे प्रियाणान्द्वा प्रियपादिग् हवामहे निधेनान्द्वा निधि ग्राह वामहेव सो ममा नमः प्रणायच्छत्वर्यमा प्रपोषा प्रसरस्वती प्रवाग्देवे ददातु नः अर्यमणम् बृहस्पतिमिन्द्रन्दनायचोदया चरस्वते गा सवितारं च वाचनम् सरस्वत्यै नमः ॐ पौर्नमदः पौर्नमिदम् पौर्णात्पौर्नमुदच्छते पौर्णस्य पोर्णमाराजपोर्णमेवावशिष्यते पौर ओ शान्त्यः शान्त्य शान्तिः ॐ नमो ब्रह्मादिभ्यो ब्रह्मविद्यासम्प्रदायकर्तृभ्य वंशर्षभ्यो नमोकरभ्यो नमो महद्भ्यः सर्वापप्लवरहितप्रघनघन प्रत्यगर्थात् ब्रह्मेवाहमस्मि ब्रह्मेवाहमस्मि ओष वास्या मृगा सर्वै यत्किञ्चरगत्या जगत् त्यक्तसत्यधर्माय दृष्टये र्यप्रजापर्त्यव्याहरस्मे समाहतेयकर्तृभ्यावं सरजव्या रमादरभ्या रमा महद्यः सर्वाप्लवरहित प्रज्ञानधर प्रत्यगत्वात् ब्रह्मेवाहमस्मि ब्रह्मेवाहमस्मे हरिः ಈಗ ಈ ಪ್ರವಚನಮಾಲೆಯ ಕೃತಜ್ಞತೆಯನ್ನು ಸಲ್ಲಿಸುವವರು ಶುಕ್ಲ ಯಜುರ್ವೇದ ಯುವಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀ ಕೆ ಎನ್ ಎಲ್ ರಾವ್ ಅವರಿಂದ ಮಾನ್ಯ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಮಾನ್ ರಾಮಸ್ವಾಮಿಯವರೇ ಇಲ್ಲಿ ಉಪಸ್ಥಿರ ಇರತಕ್ಕಂತಹ ಸಜ್ಜನ ಬಂಧು ಮಾತಾ ಭಗಿನಿಯರೇ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯು ನಾಲ್ಕು ದಿನಗಳ ಕಾಲ ಭಾರತೀಯ ಸಂಸ್ಕೃತಿಗೆ ಮಹರ್ಷಿ ಯಾಜ್ಞವಲ್ಕರ ಕೊಡುಗೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಅದರಲ್ಲೂ ಶ್ರೇಷ್ಠವಾಗಿ ವಿಶೇಷವಾಗಿ ಡಾಕ್ಟರ್ ಗಣೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಅಳವಡಿಸಿಕೊಂಡಿದ್ದು ನಿಜವಾಗಲೂ ಕೂಡ ಒಂದು ಬಹಳ ಒಂದು ಸಂಭ್ರಮದ ಸಂಗತಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ವಹಿಸುವಂಥ ಒಂದು ಸೌಭಾಗ್ಯ ನಮಗೆ ಬಂದಿದ್ದಂತಲೂ ನಮ್ಮ ಒಂದು ಸಂಘಕ್ಕೆ ನಿಜವಾಗಲೂ ಕೂಡ ಒಂದು ಒಳ್ಳೆಯ ಒಂದು ಕೀರ್ತಿ ಅಂತಲೇ ನಾನು ಹೇಳ್ತೇನೆ ಶುಕ್ಲಯಜುರ್ವೇದ ಯುವಕ ಸಂಘ ಪ್ರಾರಂಭವಾಗಿ ಸುಮಾರು ನಲವತ್ತು ವರ್ಷ ಆಯಿತು ಇದರ ಕಿರು ಮೊದಲನೇ ದಿವಸ ಶ್ರೀಮಾನ್ ರಾಮಸ್ವಾಮಿಯವರು ತಮಗೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದರ ಬಗ್ಗೆ ವಿಶ್ಲೇಷಣೆ ಈಗ ನಾನು ಮಾಡೋದಕ್ಕೆ ಹೋಗುವುದಿಲ್ಲ ಆದರೆ ಒಂದೋ ಒಂದು ನೆನಪು ನನಗೀಗ ಇದೆ ಅಂದರೆ ಸುಮಾರು ಹದಿನೈದು ವರ್ಷದ ಕಾಲದ ಹಿಂದೆ ಇದೇ ಒಂದು ಸ್ಥಳದಲ್ಲಿ ಆದರೆ ಈ ಭವನ ಅಲ್ಲ ಭವನ ಈಗ ದೊಡ್ಡದಾಗಿದೆ ಡಿ ವಿ ಜಿಯವರ ಮಂಟಪ ಇದು ಇದೇ ಭವನದಲ್ಲಿ ನಾವು ನಮ್ಮ ರಜಾತ ಮಹೋತ್ಸವವನ್ನು ಆಚರಿಸಿದ್ವಿ ಮುಂದೆ ಇದೇ ತರಹ ಏನಾದರೂ ಒಂದು ಅವಕಾಶ ಬರುತ್ತೇನೋ ಅಂತ ಅದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಈ ನಾಲ್ಕು ದಿನಗಳ ಕಾಲ ರಾ ಗಣೇಶ್ ಅವರು ಈಗಾಗಲೇ ಮೂರು ದಿವಸ ಮುಗಿದಿದೆ ಮೂರು ದಿವಸ ನಮಗೆ ಯಾಜ್ಞವಲ್ಕರ ದರ್ಶನ ಮಾಡಿಸಿದ್ದಾರೆ ಅವರ ಒಂದು ಕೃತಿಗಳ ಬಗ್ಗೆ ಹೇಳಿದ್ದಾರೆ ಶತಪಥ ಬ್ರಾಹ್ಮಣ ಎರಡನೇ ದಿವಸ ಆಯಿತು ನಿನ್ನೆ ದಿವಸ ಈಶಾವಾಸ್ಯ ಉಪನಿಷತ್ತು ಮತ್ತು ಬೃಹತ್ ಅರಣ್ಯಕ ವಿಶೇಷವಾಗಿ ಈಶಾವಾಸ್ಯ ಉಪನಿಷತ್ತಿನ ಅವರು ನಮಗೆ ತಿಳಿಯ ಹೇಳುವಾಗ ಡಿ ವಿ ಗುಂಡಪ್ಪನವರು ಅದನ್ನು ಕನ್ನಡದಲ್ಲಿ ತರ್ಜನ್ಮೆ ಮಾಡಿರುವಂಥ ಶ್ಲೋಕಗಳನ್ನು ಕೂಡ ನಮಗೆ ಹೇಳಿದ್ರು ನನಗಂತಲೂ ಅದು ಗೊತ್ತಿರಲಿಲ್ಲ ಬಹಳ ಜನಕ್ಕೆ ಇಲ್ಲಿ ಗೊತ್ತಿರ್ಬೋದು ಆದರೆ ನಾನು ಈ ವಿಷಯದಲ್ಲಿ ಬಹಳ ಇನ್ನೂ ಬಹಳ ಬಾಲಕಿಂದ ನನಗೆ ಅದು ಗೊತ್ತೇ ಇರಲಿಲ್ಲ ಈ ಡಿ ವಿ ಗುಂಡಪ್ಪನವರು ಈ ಥರ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಆ್ಯಕ್ಚುಯಲ್ ನಾವು ಡಿ ವಿ ಗುಂಡಪ್ಪನವರು ಊರಿನವರೆ ಅವರು ಸ್ಕೂಲ್ ಮುಂದೆನೇ ಓಡಾಡ್ತಾ ಇರ್ತೀವಿ ಆದರೂ ನನಗೆ ಆ ವಿಷಯ ಗೊತ್ತಿರಲಿಲ್ಲ ಅದು ನಿಜವಾಗೂ ಕೂಡ ಬಹಳ ಒಳ್ಳೆಯ ಒಂದು ಇದಾಯಿತು ಅದು ಅವರು ಪದವಿಭಾಗ ಮಾಡಿಕೊಂಡು ಕನ್ನಡದಲ್ಲಿ ಕೂಡ ನಮಗೆ ಬಹಳಷ್ಟು ತಿಳಿ ಹೇಳಿದ್ದಾರೆ ಮತ್ತು ಬಹಳಷ್ಟು ಸೂಕ್ಷ್ಮವಾದ ವಿಷಯಗಳನ್ನು ನಿಗದಿತ ಸಮಯದಲ್ಲಿ ಅಷ್ಟೇ ಚೊಕ್ಕವಾಗಿ ಎಷ್ಟೇ ಕಷ್ಟವಾದ ಸಬ್ಜೆಕ್ಟ್ ಇದು ಯಾಕೆಂದರೆ ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳುವಂಥ ಒಂದು ವಿಷಯ ಅಲ್ಲವೇ ಅಲ್ಲ ಅದು ಆದರೂ ಕೂಡ ಅವರು ಮೊದಲನೇ ಯಶಸ್ವಿ ಹೇಳ್ದಂಗೆ ಶುಕ್ಲ ಯಜುರ್ವೇದ ಅಂದರೆ ತಿಳಿ ತಿಳಿಯಾಗಿ ಬಿಡಿಸಿ ಹೇಳಿದ್ದಾರೆ ಇದರಲ್ಲಿ ಘರ್ಷಣೆ ಇಲ್ಲ ಮತ್ತು ಇದರಲ್ಲಿ ಆಬ್ಸ್ಟಕಲ್ಸ್ ಇಲ್ಲ ಅಷ್ಟು ತಿಳಿಯಾಗಿ ಹೇಳಿದ್ದಾರೆ ಅಂತ ಅವರು ಹೇಳಿದರು ಅಷ್ಟೇ ತಿಳಿಯಾಗಿ ಇನ್ನೂ ವಿಶೇಷವಾಗಿ ತಿಳಿಯಾಗಿ ನಮಗೆ ಅವರು ಈ ಒಂದು ವೇದವನ್ನು ಮತ್ತು ಒಂದು ಈ ಒಂದು ಉಪನಿಷತ್ತುಗಳನ್ನು ನಮಗೆ ಬಹಳಷ್ಟು ಚೆನ್ನಾಗಿ ತಿಳಿ ಹೇಳಿದ್ದಾರೆ ಇವತ್ತಿನ ದಿವಸ ಯಾಜ್ಞಲ್ವ ಸ್ಮೃತಿ ಬಗ್ಗೆ ಮಾತಾಡೋರಿದ್ದಾರೆ ಯಾಜ್ಞೌಕ ಸ್ಮೃತಿ ಬಗ್ಗೆ ಬಹಳ ಇಲ್ಲಿ ಕೂತಿರೋ ಮೇಧಾವಿಗಳಿದ್ದಾರೆ ಗೊತ್ತಿರಬೇಕು ಜೀವನ ಪದ್ಧತಿಯನ್ನೇ ಅದು ಹೇಳೋ ಅದರ ಮೂಲಕವೇ ಒಂದು ಹಿಂದೂ ಲಾ ಏನಿದೆ ಇವತ್ತಿನ ದಿವಸ ಅದು ಬೇಸಾಗಿರೋದು ಅಂತ ಹೇಳ್ತಾರೆ ಮತ್ತು ಅದಕ್ಕೆ ವಿಜ್ಞಾನೇಶ್ವರರ ಒಂದು ವ್ಯಾಖ್ಯಾನ ಕೂಡ ಇದೆ ಅಂತ ಕೂಡ ಹೇಳ್ತಾರೆ ಅದು ವಿಶೇಷವಾಗಿ ನನಗೆ ಅಷ್ಟೊಂದು ಮಾಹಿತಿ ಇಲ್ಲದೆ ಅದರಿಂದ ಗಣೇಶವರು ಹೇಗೂ ನಮಗೆ ಬೆಳಕು ಕೊಟ್ಟೆ ಕೊಡ್ತಾರೆ ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಬೆಳಕಿನ ಹಬ್ಬ ನಮಗೆಲ್ಲರೂ ಗೊತ್ತೇ ಇದೆ ದೀಪಾವಳಿ ಅಂತಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂತ ಅಂತೇಳ್ಬಿಟ್ಟು ಸೊ ಈ ಮೂರು ಮತ್ತು ನಾಲ್ಕು ದಿವಸದ ಈ ಉಪನ್ಯಾಸದ ಕಾರ್ಯಕ್ರಮದ ಒಂದು ಏನು ನಾವು ವಿಚಾರವನ್ನು ಕೇಳಿದ್ದೀವಿ ಇದರಲ್ಲಿ ಈ ಒಂದು ಆಸುರಿ ಶಕ್ತಿ ನಾಶವಾಗಿ ದೇಶದಲ್ಲಿ ಸುಭಿಕ್ಷ ಬರಬೇಕು ಅನ್ನೋದೇ ಮುಖ್ಯವಾದಂಥ ಉದ್ದೇಶ ಈ ಉದ್ದೇಶ ಒಂದಕ್ಕೊಂದು ಒಳ್ಳೆ ಕೋಯಿನ್ ಸೈಡ್ ಕೂಡ ಆಗಿದೆ ಇದು ಬಹಳ ಉತ್ಕೃಷ್ಟವಾದಂಥ ಒಂದು ಸಂದರ್ಭ ಇವತ್ತಿನ ಸಹ ಕಡೆ ಒಂದು ಪ್ರವಚನ ಅವರು ಮಾಡ್ತಾರೆ ಅವರ ಪ್ರವಚನ ಕೇಳಿಕ್ಕೆ ತಾವೆಲ್ಲ ಸಿದ್ಧಿರೋದ್ರಿಂದ ನಾವು ಹೆಚ್ಚಿಗೆ ಸಮಯ ತಗೊಳ್ಳದೆ ನಮ್ಮ ಒಂದು ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸುವ ಮೂಲಕ ನಮ್ಮ ಸಂಘದ ಅಂತ ಶ್ರೀಮಾನ್ ವೆಂಕಟೇಶ್ ರಾಯರು ಬಂದು ಶಾಲು ಹೊದಿಸುವುದರ ಮೂಲಕ ಶ್ರೀ ಗಣೇಶ್ ಅವರಿಗೆ ಕೃತಜ್ಞತೆ ನಡೆಸಬೇಕು ಹಾಗೂ ಸಂಘದ ಕಾರ್ಯದರ್ಶಿಗಳ ಕೃಷ್ಣಮೂರ್ತಿಗಳು ಸಂಯೋಜಕರಾದಂಥ ಶ್ರೀನಾಥ್ರವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಓಂ ಎಲ್ಲರಿಗೆ ನಮಸ್ಕಾರ ಯುವಕ ಸಂಘದ ಪದಾಧಿಕಾರಿಗಳಿಗೆ ಕೃತಜ್ಞತೆಯ ಒಂದನೆ ಹಾಗೆಯೇ ಇಂದು ದೀಪಾವಳಿ ಇದ್ದರೂ ಇಲ್ಲಿ ತಾವೆಲ್ಲ ತಮ್ಮ ಸಂಭ್ರಮದ ಪರ್ವ ಸಮುದ್ದೀಪನ ಸಮಾರಂಭವನ್ನು ಒತ್ತಟ್ಟಿಗೆ ಇಟ್ಟು ಬಂದಿದ್ದೀರಿ ನಾನು ಇಷ್ಟು ಜನ ಇವತ್ತು ಬರಲಾರರು ಅಂತಲೇ ಅಂದುಕೊಂಡಿದ್ದು ಅದು ಯಾಜ್ಞವಲ್ಕೆರೆ ಶಕ್ತಿ ಅಷ್ಟೇ ಏನಂತ ಹೇಳೋಣ ಇದಕ್ಕಿಂತ ಅರ್ಥಪೂರ್ಣವಾಗಿ ದೀಪಾವಳಿಯನ್ನು ಆಚರಿಸೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಈಗಷ್ಟೇ ಆ ಒಂದು ಸಂಹಿತೋಪನಿಷತ್ತು ಅಂತ ಹೆಸರಾದ ಈಶಾವಾಸ್ಯದ ಒಂದು ಅದ್ಭುತವಾದ ಸಸ್ವರ ಪಾರಾಯಣವನ್ನು ಕೇಳಿದ್ವಿ ಅಲ್ಲಿ ಅಗ್ನೇನಯ ಸುಪತಾರಾಯೆ ಅಸ್ಮಾನ್ ಒಳ್ಳೆಯ ದಾರಿ ಅದು ಸೌಭಾಗ್ಯದ ದಾರಿಯೂ ಆಗಿರಲಿ ಅಂತ ನಮ್ಮ ಪರಂಪರೆ ಒಳ್ಳೆಯ ದಾರಿ ಬಡತನದ್ದೇ ಆಗಿರಬೇಕು ಅಂತ ಏನು ಪೂರ್ವಗ್ರಹ ಹೊಂದಿರಲಿಲ್ಲ ಅಂದರೆ ಒಳ್ಳೆಯ ದಾರಿ ಸಂಪದ್ಭರಿತವೂ ಆಗಿರಲಿ ಅಂತ ಆ ಒಂದು ಪಾಸಿಟಿವ್ ನೇಚರ್ ಅನ್ನೋದು ಪ್ರೊಡಕ್ಟಿವ್ ನೇಚರ್ ಆಗಿರಬೇಕು ಅದು ಪ್ಯಾಸಿವ್ ನೇಚರ್ ಆಗಿರಬಾರದು ಅನ್ನುವಂಥದ್ದು ಆ ಒಂದು ದೃಷ್ಟಿಯಿಂದ ಕಂಡಾಗ ಯಿವಲ್ಕ್ಯರು ಯೋಗ ಭೋಗಗಳನ್ನು ಕರ್ಮ ಬ್ರಹ್ಮಗಳನ್ನು ಸಮಾಹಾರ ಮಾಡಿದ ಮಹಾನುಭಾವರು ನಮ್ಮ ಪರಂಪರೆ ಏಕವಾಕ್ಯದಲ್ಲಿ ಸಾರ್ವತ್ರಿಕವಾಗಿ ಗೌರವ ಸಲ್ಲಿಸಿರುವುದು ಈ ಎರಡು ಮುಖಗಳಿಗೆ ತುಂಬ ದೊಡ್ಡ ಕೊಡುಗೆ ಕೊಟ್ಟವರನ್ನು ಮತ್ತು ಒಂದು ಮುಖಕ್ಕೆ ಮಾತ್ರ ಕೊಡುಗೆ ಕೊಟ್ಟವರು ಈ ಎರಡೂ ಮುಖಗಳಲ್ಲಿ ಕೊಡುಗೆ ಕೊಟ್ಟವ್ರನ್ನು ತಮ್ಮ ಪರಮ ಗುರುಗಳು ಅಂತ ತಮ್ಮ ಆ ಒಂದು ಆದರ್ಶ ಅದು ಅಂತ ಅವರಿಗೆ ಅನುಯಾಯಿಗಳಾಗಿ ಅವರಿಗೆ ವ್ಯಾಖ್ಯಾನಾದಿಗಳನ್ನು ಮಾಡುವಂತೆಯೇ ಬಂದಿದ್ದಾರೆ ಉದಾಹರಣೆಗೆ ನಮಗೆ ವಾಮದೇವ ಅಂತ ಮೊದಲುಗೊಂಡು ಆರಂಭಿಸಿ ವಸಿಷ್ಠ ವಿಶ್ವಾಮಿತ್ರ ಯಾಜ್ಞವಲ್ಕ್ಯಾದಿಗಳೆಲ್ಲ ಕರ್ಮ ಬ್ರಹ್ಮ ಕ್ಷತ್ರ ಬ್ರಹ್ಮ ಸಮನ್ವಯ ಮಾಡಿಕೊಂಡು ಇಹ ಪರ ಎರಡನ್ನೂ ಬೆಳಗಿಸಿದವರು ಆ ಪರಂಪರೆಗೆ ಬಂದು ನಿಲ್ಲುವಂತಹ ಮಹೋನ್ನತನಾದಂತಹ ವ್ಯಕ್ತಿ ಭಗವಾನ್ ಶ್ರೀಕೃಷ್ಣ ಶ್ರೀರಾಮ ಆ ರೀತಿಯಾದವರು ಸ್ವಯಂ ಮಹಾದೇವ ಶಿವ ಅವನು ಹಾಗೆ ಕಾಂತಾ ಸಮ್ಮಿಶ್ರ ದೇಹ ಅವಿಷಯ ಮನಸಾಂ ಯಃಪರಸ್ತಾದ್ಯತೀನಾಂ ಅಂತ ಹೀಗಿರುವುದು ಹಾಗಾಗಿ ಶಿವ ರಾಮಕೃಷ್ಣರು ಇವರುಗಳದೆಲ್ಲ ಅದೇ ದೃಷ್ಟಿ ಅದೇ ತತ್ವ ಆ ಒಂದು ದೃಷ್ಟಿಯಲ್ಲೇ ಭಗವಾನ್ ಕೌಟಿಲ್ಯ ಬಂದದ್ದು ಚಾಣಕ್ಯ ಮುಂದೆ ಶಂಕರ ರಾಮಾನುಜ ಮಧ್ವ ಆದಿ ಆಚಾರ್ಯರೆಲ್ಲರೂ ಕೂಡ ಅವರು ನಿವೃತ್ತಿ ಮಾರ್ಗವನ್ನೇ ಪ್ರಧಾನವಾಗಿ ಹಿಡಿದ್ರು ಇವರನ್ನು ಗೌರವಿಸಿದ್ದಾರೆ ರಾಮ ಕೃಷ್ಣ ಶಿವ ಯಾಜ್ಞವಲ್ಕ್ಯ ಇವರುಗಳ ಪರಂಪರೆ ದೊಡ್ಡದು ಅಂತ ಹೇಳಿ ಆಧರಿಸಿದ್ದಾರೆ ಅಂತಂದರೆ ನಾವು ಕರ್ಮ ಬ್ರಹ್ಮವನ್ನು ವಿದ್ಯೆ ಅವಿದ್ಯೆಗಳನ್ನು ಎರಡನ್ನೂ ಕೂಡ ಮೆಚ್ಚಿಕೊಂಡು ಒಪ್ಪಿಸಿಕೊಂಡು ಬಂದವರು ಅಂತ ಅದಕ್ಕೆ ಸಂಕೇತವಾಗಿಯೇ ಯಾಜ್ಞವಲ್ಕ್ಯರ ಕಾತ್ಯಾಯಿನಿ ಧರ್ಮಪತ್ನಿ ಮೈತ್ರೇಯಿ ಮೋಕ್ಷಪತ್ನಿ ಅವರು ವೇದ ಬ್ರಾಹ್ಮಣ ಮತ್ತು ಆರಣ್ಯಕೋಪನಿಷತ್ತು ಸಂಹಿತೋಪನಿಷತ್ತು ಯಾರ ಬದುಕೇ ಉಪನಿಷತ್ತು ಆಯಿತೋ ಅದು ಮತ್ತು ಈಗ ನಾವು ನೋಡುವಂಥದ್ದು ಧರ್ಮದ ಅಂದರೆ ಯಾವುದನ್ನು ಕರ್ಮ ಅಂತೀವಿ ಅದರ ಮಹಾಮುಖವಾದಂತಹ ಆಚಾರ ವ್ಯವಹಾರ ದಂಡ ಪ್ರಾಯಶ್ಚಿತ್ತಗಳ ಸಮಾಹಾರ ರೂಪ ಸ್ಮೃತಿಯನ್ನು ನೋಡ್ತಾ ಇದ್ದೀವಿ ಆರಂಭದ ದಿವಸವೇ ರಾಮಸ್ವಾಮಿಯವರು ಮನುಸ್ಮೃತಿಯಾದ ಬಳಿಕ ಅತ್ಯಂತ ಗಣನೀಯವಾದ ಸ್ಮೃತಿ ಎನ್ನುವ ಶ್ರೇಯಸ್ಸನ್ನು ಗೌರವವನ್ನು ಯುಕ್ತವಾಗಿ ಪಡೆದಿರುವಂಥದ್ದು ಯಾಜ್ಞವಲ್ಕೆ ಸ್ಮೃತಿ ಅಂತ ಹೇಳಿದರು ಹೌದು ಸುಮಾರು ಎರಡು ಸಾವಿರ ಶ್ಲೋಕಗಳಷ್ಟು ಮನುಸ್ಮೃತಿ ಆದ ಮೇಲೆ ಸಾವಿರದ ಒಂಬತ್ತು ಶ್ಲೋಕಗಳಷ್ಟು ಇರುವಂತಹ ಯಾಜ್ಞವಲ್ಕೆ ಸ್ಮೃತಿಯೇ ತುಂಬ ದೊಡ್ಡದಾದಂಥ ಸ್ಥಾನ ಪಡೆದಿದೆ ಆದರೂ ಈಗಷ್ಟೇ ವಂದನಾರ್ಪಣೆ ಮಾಡ್ತಾ ಹೇಳಿದ್ರಲ್ಲ ಈ ಭಾರತೀಯ ಹಿಂದೂ ಕಾನೂನು ಅಂತ ಯಾವುದಿದೆ ಹಿಂದೂ ಲಾ ಅಂತ ಅದಕ್ಕೆ ಮನುವಿಗಿಂತ ಹೆಚ್ಚಿನ ಪ್ರಮಾಣಭೂತವಾದಂತಹ ಆಧಾರವನ್ನು ಸ್ಥಾಪಿಸಿಕೊಟ್ಟಿರುವಂಥದ್ದು ಯಾಜ್ಞವಲ್ಕೆ ಸ್ಮೃತಿ ಅದಕ್ಕೆ ಕಾರಣ ಯಾಜ್ಞವಲ್ಕೆ ಸ್ಮೃತಿಯಲ್ಲಿ ತುಂಬ ವ್ಯವಸ್ಥಿತವಾಗಿ ವಿಷಯಗಳು ಬರುತ್ತವೆ ಯಾಜ್ಞವಲ್ಕೆರ ಸ್ವಭಾವವೇ ವ್ಯವಸ್ಥಾಪನಾ ಅಂತ ಅನಿಸುತ್ತೆ ವಾಸ್ ಎ ಫ್ಯಾಂಟಾಸ್ಟಿಕ್ ಎಡಿಟರ್ ಅಂತ ಕರೆಯಬೇಕು ಅಂದರೆ ಎಲ್ಲವನ್ನು ಕ್ಲಿಪ್ತವಾಗಿ ಸಮೀಚೀನವಾಗಿ ವಿಭಾಗಿಸಿ ಇಡುವಂಥದ್ದು ಮನುಸ್ಮೃತಿ ಹನ್ನೆರಡು ಅಧ್ಯಾಯಗಳಲ್ಲಿ ನಾನಾ ವಿಷಯಗಳು ಸಂಕೀರ್ಣವಾಗಿ ಶಬಲವಾಗಿ ಒಂದು ರೀತಿ ಕೃಷ್ಣ ಯಜುರ್ವೇದದಂತೆ ಬಂದರೆ ಇವರು ಇದನ್ನು ವೇದದಂತೆ ಸ್ಪಷ್ಟೀಕರಣ ಮಾಡಿದ್ದಾರೆ ಇದು ನಮಗೆ ತುಂಬಾ ಚೆನ್ನಾಗಿ ಕಾಣುವಂತ ಒಂದು ಆಮೇಲೆ ಇನ್ನೊಂದೇನೆಂದರೆ ಮತ್ತೊಂದು ಸ್ವಾರಸ್ಯ ಈ ಸ್ಮೃತಿಯಲ್ಲಿ ಕಾಣಿಸುವಂತದ್ದು ಆಚಾರ ವ್ಯವಹಾರ ಪ್ರಾಯಶ್ಚಿತ್ತ ಅಂತ ಮೂರು ಅಧ್ಯಾಯಗಳಲ್ಲಿ ಅಥವಾ ಮೂರು ಕಾಂಡಗಳಲ್ಲಿ ವಿಭಕ್ತವಾಗಿದೆ ಮನುಸ್ಮೃತಿಯ ಹನ್ನೆರಡು ಅಧ್ಯಾಯಗಳ ಒಂದು ವಿಭಾಗದಲ್ಲಿ ಪ್ರಕರಣಗಳು ಆಯಾ ವಿಷಯಕ್ಕೆ ತಕ್ಕಂತೆ ಬಂದಿಲ್ಲ ಹಿಂದೂ ಮುಂದೆ ಆಗತ್ವೆ ಆದರೆ ಇಲ್ಲಿ ಆ ತರಹ ಅಲ್ಲ ಎಲ್ಲವೂ ಕ್ಲುಪ್ತವಾಗಿ ಬರುತ್ತೆ ಇಡೀ ಆಚಾರದಷ್ಟು ಮೊದಲನೆಯ ಕಾಂಡದಲ್ಲಿ ವ್ಯವಹಾರದಷ್ಟು ಎರಡನೇ ಕಾಂಡದಲ್ಲಿ ಅಲ್ಲಿಯೇ ದಂಡ ಕೂಡ ಅಡಕವಾಗಿ ಬರುತ್ತೆ ಯಾಕೆಂದರೆ ವ್ಯವಹಾರದಲ್ಲಿ ದಂಡ ದೆನ್ ಆ್ಯಂಡ್ ದೇರ್ ಅರಸನ್ ಕೊಲ್ವಾನ್ ದೈವಂ ನಿನ್ರುಕೊಲ್ವಂ ಅಂತ ತಮಿಳಿನಲ್ಲಿ ಒಂದು ಗಾದೆ ಉಂಟು ರಾಜ ತತ್ಕ್ಷಣ ತೀರ್ಮಾನ ತಗೊಂಡು ಪನಿಷ್ಮೆಂಟ್ ಕೊಡ್ತಾನೆ ದೇವರು ಕಾದು ಜನ್ಮ ಜನ್ಮಾಂತರಗಳು ಇಟ್ಟು ದಂಡನೆ ಕೊಡ್ತಾನೆ ಅಂತ ದೇವರು ಯಾತಕ್ಕೆ ಜನ್ಮ ಜನ್ಮಾಂತರಗಳ ಅವಧಿ ಕೊಟ್ಟು ದಂಡನೆ ಕೊಡ್ತಾನೆ ಅಂದರೆ ತಿದ್ದಿಕೊಳ್ಳೋದಕ್ಕೆ ಅವಕಾಶ ಅವನು ಉದಾರವಾಗಿ ಕೊಡ್ತಾನೆ ಆದರೆ ಮನುಷ್ಯರು ಹಾಗೆ ಕೊಡಲಾರರು ಯಾಕೆಂದರೆ ಇವರ ಅವಧಿಗೆ ತಕ್ಕಂತೆ ಅವರು ವರ್ತಿಸಬೇಕಲ್ವ ಇವರಿಗೆ ಬೇಗ ಅದು ಫೈಸಲ್ ಆಗಬೇಕಾದದ್ದು ಹಾಗಾಗಿ ಆಚಾರದ ಜೊತೆಗೆ ವ್ಯವಹಾರ ಪ್ರಾಯಶ್ಚಿತ್ತ ಬರೋಲ್ಲ ಆದರೆ ವ್ಯವಹಾರದ ಜೊತೆಗೆ ದಂಡ ಬರುತ್ತೆ ಕಡೆಯದಾಗಿ ಪ್ರಾಯಶ್ಚಿತ್ತಾಧ್ಯಾಯ ಉಂಟು ಇದಕ್ಕೆ ಅತ್ಯಂತ ಪ್ರಸಿದ್ಧವಾದ ಮೂರು ವ್ಯಾಖ್ಯಾನಗಳಿವೆ ಇನ್ನು ಹಲವು ವ್ಯಾಖ್ಯಾನಗಳು ಇವೆಯಾದರೂ ಮೂರು ತುಂಬ ಪ್ರಸಿದ್ಧವಾದವು ಮೂರೂ ಕೂಡ ತುಂಬ ದೊಡ್ಡ ವಿದ್ವಾಂಸರುಗಳೇ ಬರೆದಂಥದ್ದು ಅತ್ಯಂತ ಪ್ರಾಚೀನವಾದದ್ದು ವಿಶ್ವರೂಪಾಚಾರ್ಯ ಬರೆದಂಥದ್ದು ಬಾಲಕ್ರೀಡಾ ವ್ಯಾಖ್ಯಾನ ಆ ಬಾಲಕ್ರೀಡಾ ವ್ಯಾಖ್ಯಾನ ಬರೆದ ವಿಶ್ವರೂಪರನ್ನು ಮಂಡನ ಮಿಶ್ರರೇ ಇರಬೇಕು ಆತನೇ ಉತ್ತರ ಉತ್ತರ ಸುರೇಶ್ವರಾಚಾರ್ಯ ಶೃಂಗೇರಿಯ ಪೀಠದ ಪ್ರಥಮ ಪೀಠಾಧಿಪತಿ ಅಂತ ಕೂಡ ಪರಂಪರೆ ಗೌರವಿಸುತ್ತೆ ಆದರೆ ಕಾಣೆ ಮೊದಲಾದಂಥ ಸಂಶೋಧಕರು ಸುರೇಶ್ವರರೇ ಬೇರೆ ವಿಶ್ವರೂಪಾಚಾರ್ಯರೇ ಬೇರೆ ಮಂಡನ ಮಿಶ್ರರೇ ಬೇರೆ ಅಂತಲೂ ಸ್ಥಾಪನೆ ಮಾಡಿಕೊಡ್ತಾರೆ ಅಡ್ಡಿ ಇಲ್ಲ ಅದು ಬಹಳ ಪ್ರಾಚೀನ ಅಂದರೆ ಸುಮಾರು ಈಗ ಒಂದು ಸಾವಿರದ ಮುನ್ನೂರು ವರ್ಷಗಳಿಗೂ ಹಿಂದೆ ಬಂದಿದ್ದಿರಬೇಕು ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಸ್ಪಷ್ಟವಾಗಿ ವಿಷದವಾಗಿ ಇದೆ ಅದಾದ ಮೇಲೆ ಬಂದದ್ದು ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪಡುವಂಥದ್ದು ವಿಜ್ಞಾನೇಶ್ವರನ ಮಿತಾಕ್ಷರ ವ್ಯಾಖ್ಯಾನ ಆತ ಕಲ್ಯಾಣದ ಚಾಲುಕ್ಯ ವಂಶೀಯರ ಅಗ್ರೇಸರನಾಗಿದ್ದಂತಹ ಆರನೇಯ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಈಚೆಗಷ್ಟೇ ನಮ್ಮ ರಾಮ ಜೋಯಿಸ್ ಅವರು ಆತನ ಗ್ರಾಮವನ್ನು ಪರಿಶೀಲನೆ ಮಾಡಿ ಅಲ್ಲಿ ಆತನಿಗೆ ಒಂದು ಸ್ಮಾರಕವನ್ನು ಕೂಡ ಕಟ್ಟಿಸುವಂಥ ಪ್ರಯತ್ನ ಮಾಡಿ ಸಫಲರಾಗಿದ್ದಾರೆ ಅವನು ಹೇಳ್ತಾನೆ ಈ ಕಲ್ಯಾಣದ ಚಾಲುಕ್ಯರಂತಹ ಇನ್ಯಾವ ರಾಜರೂ ಇಲ್ಲ ಹಾಗೆ ಕಲ್ಯಾಣದಂಥ ಊರು ಕೂಡ ಇಲ್ಲ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಅಷ್ಟು ಹೆಮ್ಮೆ ತನ್ನ ತವರಿನ ಬಗ್ಗೆ ತನ್ನ ಜನತೆಯ ಬಗ್ಗೆ ನಾಸೀದಸ್ತಿ ಭವಿಷ್ಯತಿ ಕ್ಷಿತಲೆ ಕಲ್ಯಾಣ ಕಲ್ಪಂಪುರಂ ವಾ ಕ್ಷಿತಿಪತಿ ಶ್ರೀ ವಿಕ್ರಮಾರ್ಕೋಪಮಃ ವಿಜ್ಞಾನೇಶ್ವರ ಪಂಡಿತೋ ನ ಭಜತೆ ಕಿಂಚಾನ್ಯಧನ್ಯೋಪಮ ಆಕಲ್ಪಂ ಸ್ಥಿರಮಸ್ತು ಕಲ್ಪ ಲತಿಕಾ ಕಲ್ಪಂ ತದೇತತ್ರಯಂ ಅಂತ ತನ್ನ ಊರಂತೆ ತನ್ನ ಒಡೆಯನಂತೆ ತನ್ನಂತೆ ಬೇರೊಬ್ಬರಿಲ್ಲ ಬೇರೊಂದು ಇಲ್ಲ ಅಂತಾನೆ ಅವನು ಗ್ಲೋಯಿಂಗ್ ಟ್ರಿಬ್ಯೂಟ್ಸ್ ಕೊಟ್ಟು ಯಾಜ್ಞವಲ್ಕ್ಯರ ಈ ಸ್ಮೃತಿಗೆ ವ್ಯಾಖ್ಯಾನ ಮಾಡಿದ್ದಾನೆ ಅದು ಒಂದು ವಿಶ್ವಕೋಶ ಅಂತ ಹೇಳ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ತನ್ನ ಕಾಲದವರೆಗೆ ನಡೆದ ಎಲ್ಲ ಚರ್ಚೆಯನ್ನು ಸಂಗ್ರಹಿಸಿಕೊಟ್ಟು ಮತ್ತು ಮುಂದಿನ ಎಷ್ಟೋ ಚರ್ಚೆಗಳಿಗೆ ಅವನೇ ಉಗಮವೂ ಆಗಿದ್ದಾನೆ ಒಂದು ರೀತಿ ವೇದಾಂತದಲ್ಲಿ ಶಂಕರ ಭಾಷ್ಯಕ್ಕೆ ವ್ಯಾಕರಣದಲ್ಲಿ ಮಹಾಭಾಷ್ಯಕ್ಕೆ ಮತ್ತು ಅಲಂಕಾರಶಾಸ್ತ್ರದಲ್ಲಿ ಕಾವ್ಯಪ್ರಕಾಶಕ್ಕೆ ಯಾವ ಸ್ಥಾನ ಉಂಟು ಧರ್ಮಶಾಸ್ತ್ರದಲ್ಲಿ ಈ ಮಿತಾಕ್ಷರಕ್ಕೆ ಆ ಸ್ಥಾನ ಉಂಟು ಅವನು ಈ ಸ್ಮೃತಿಯನ್ನು ವಿಶೇಷವಾಗಿ ಅನುಲಕ್ಷಿಸಿ ಯಾಕೆ ವ್ಯಾಖ್ಯಾನ ಬರೆದ ಅಂದರೆ ಇದರಲ್ಲಿರುವ ಸ್ಪಷ್ಟತೆ ಅಸಂಕೀರ್ಣವಾದ ವಿಭಕ್ತವಾದ ರೀತಿ ಅದಾದ ಮೇಲೆ ಬಂಗಾಳದ ಇವನು ಜೀಮೂತವಾಹನ ಅವನೊಂದು ವ್ಯಾಖ್ಯಾನ ಬರೆದಿದ್ದಾನೆ ಅದು ನಮಗೆ ಉಪಲಬ್ಧವಿದೆ ಇಡೀ ಭಾರತದಲ್ಲಿ ಬಂಗಾಳ ಒಂದು ಸ್ವಲ್ಪ ಪ್ರತ್ಯೇಕವಾಗಿ ನಿಲ್ತಾ ಇತ್ತು ತನ್ನದೇ ಆದಂಥ ಒಂದು ವ್ಯವಸ್ಥೆ ಅವನು ಕೂಡ ಯಾಜ್ಞವಲ್ಕೀಯವಾದಂಥ ವ್ಯವಸ್ಥೆಯನ್ನೇ ನೋಡಿಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ ಇದಲ್ಲದೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಯಥೇಷ್ಟವಾಗಿ ಇದನ್ನು ಅನುವಾದ ಮಾಡಿಕೊಳ್ಳುವುದು ಅದರ ಮೇಲೆ ಚರ್ಚೆ ಮಾಡುವುದು ಎಲ್ಲ ಕಾಣುತ್ತೆ ಇರಲಿ ಧರ್ಮಶಾಸ್ತ್ರದ ಮುಖ್ಯ ಅಂಶ ಧರ್ಮದ ವಿವೇಚನೆ ಧರ್ಮ ಅಂದರೆ ಧಾರೈತಿ ಧರ್ಮ ಅಂತ ಎಲ್ಲವನ್ನು ತಾಳಿಸುವ ಬಾಳಿಸುವ ಶಕ್ತಿ ಅದು ಮತವಲ್ಲ ಧಾ ಧಾರಣ ಪೋಷಣೆಯೋ ದುಡಧಾ ಧಾರಣೆ ಅಂತ ಹಾಗಾಗಿ ಧಾರಣ ಅನ್ನುವಂಥ ಅರ್ಥದಲ್ಲಿ ಬಂದಂಥದ್ದು ಧರ್ಮ ಜೊತೆಗೆ ಅಲ್ಲಿ ಸಾಮಾನ್ಯ ವಿಶೇಷ ಅಂತ ಎರಡು ವಿಭಾಗ ಸಾಮಾನ್ಯ ಧರ್ಮ ವೈಶ್ವಿಕವಾದದ್ದು ಸಾರ್ವತ್ರಿಕವಾದದ್ದು ಅದನ್ನು ಯಾಜ್ಞವಲ್ಕ್ಯರ ಮಾತಿನಲ್ಲಿಯೇ ಹೇಳುವಂಥದ್ದು ಆದರೆ ಯಜ್ಯಾಚಾರ ದಮಾಹಿಂಸಾ ದಾನ ಸ್ವಾಧ್ಯಾಯ ಹಿ ಪರಮೋ ಧರ್ಮೋ ಯದ್ಯೋಗೇನ ಆತ್ಮದರ್ಶನಂ ಅಂತ ಇದು ಅವರ ಕೇಂದ್ರದ ನಿಲುವು ಅಂದರೆ ಎಲ್ಲಕ್ಕಿಂತ ಮುಖ್ಯವಾದ ಧರ್ಮ ಯಾವುದು ಆತ್ಮದರ್ಶನ ಅಂತ ಹೇಳ್ಬಿಟ್ಟು ಆತ್ಮದರ್ಶನಕ್ಕಿಂತ ಮಿಗಿಲಾಗಿ ಯಾವುದೂ ಇಲ್ಲ ಅದಕ್ಕೆ ಅಧೀನವಾಗಿಯೇ ಇರಬೇಕಾದದ್ದು ಇಜ್ಜಿಯ ದೇವತಾರಾಧನೆ ಆಮೇಲೆ ಆಚಾರ ಲೋಕದಲ್ಲಿ ತನ್ನ ಮಟ್ಟಿಗೆ ತಾನು ಶುದ್ಧವಾಗಿ ನಡೆದುಕೊಳ್ಳುವಂಥದ್ದು ಅಹಿಂಸ ಮಾತು ಮನಸ್ಸು ಕೃತಿಗಳಿಂದ ಯಾರನ್ನು ಯಾವುದನ್ನು ನೋಯಿಸದೇ ಇರುವಂಥದ್ದು ದಾನ ಲೋಕಹಿತವಾಗಿ ತಾನು ಪ್ರಾಮಾಣಿಕವಾಗಿ ಸಂಪಾದಿಸಿಕೊಂಡದ್ದನ್ನು ಪ್ರೀತಿಯಿಂದ ಹಂಚಿಕೊಳ್ಳುವಂಥದ್ದು ಸ್ವಾಧ್ಯಾಯ ತನ್ನ ಅರಿವನ್ನು ಹೆಚ್ಚಿಸುವ ಸಮಾಜದ ಅರಿವನ್ನು ಹೆಚ್ಚಿಸುವ ಕೆಲಸದಲ್ಲಿ ತೊಡಗುವಂಥದ್ದು ಇದು ಮುಖ್ಯ ಇವೆಲ್ಲಕ್ಕಿಂತ ಮಿಗಿಲಾದಂಥದ್ದು ಆತ್ಮದರ್ಶನ ಯದ್ಯೋಗೇನ ಅಂದರೆ ಸಕಲ ಸಮನ್ವಯದ ಮೂಲಕ ಪಡ್ಕೊಳ್ಳುವಂಥ ಆತ್ಮದರ್ಶನ ದೊಡ್ಡದು ಆ ಆಚಾರಕಾಂಡದಲ್ಲಿ ಆರಂಭದಲ್ಲಿ ಎಂಟನೇ ಶ್ಲೋಕದಲ್ಲಿ ಹೇಳ್ತಾರೆ ಮತ್ತು ಧರ್ಮದ ಮೂಲ ಯಾವುದು ಶ್ರುತಿ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರೇಮಾತ್ಮನಃ ಸಮ್ಯಕ್ ಸಂಕಲ್ಪ ಕಾಮೋ ಧರ್ಮ ಮೂಲಮಿಧ ಸ್ಮೃತಂ ಅಂತ ಅಂದರೆ ನಮ್ಮಲ್ಲಿ ಸೋರ್ಸಸ್ ಆಫ್ ಧರ್ಮ ಸೋರ್ಸಸ್ ಆಫ್ ವ್ಯಾಲ್ಯೂಸ್ ಅನ್ನುವುದನ್ನು ಏನು ಅಂತ ಹೇಳುವಾಗ ಶ್ರುತಿ ವೇದ ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇಶ ತದ್ವಿಧಾಮ್ ಅಂತ ಮನು ಹೇಳದಂಥ ರೀತಿಯಲ್ಲೇ ಈತನೂ ಕೂಡ ಹೇಳ್ತಾನೆ ಆಮೇಲೆ ಸ್ಮೃತಿ ವೇದ ಅಪರೋಕ್ಷಾನುಭವ ನೇರವಾಗಿ ಜ್ಞಾನಿಗಳಿಗಾದ ಅನುಭವದ ದಾಖಲೆ ಆ ವೇದದ ಅನುಭೂತಿಯಲ್ಲಿ ನೆನಪು ಮಾಡಿಕೊಂಡು ಎಷ್ಟೋ ವಿಚಾರ ಚಿಂತನೆಗಳನ್ನು ಸಂಗ್ರಹ ಮಾಡಿಕೊಟ್ಟದ್ದು ಸ್ಮೃತಿ ಸದಾಚಾರ ಅಂದರೆ ಇವೆರಡನ್ನು ಅನ್ವಯಿಸಿ ಬದುಕುವ ರೀತಿ ಇವು ಮೂರು ಅಂದರೆ ಒಂದು ಆಗಮ ಅಥವಾ ಶಾಸ್ತ್ರ ಮತ್ತೊಂದು ಯುಕ್ತಿಯುಕ್ತವಾದ ವಿಚಾರಧಾರೆ ಅಂದರೆ ಲಾಜಿಕ್ನು ಸೇರಿಸಿಕೊಂಡು ಅನಾಲಿಸಿಸ್ ಮಾಡದ್ದು ಒಂದು ಶ್ರವಣದ ಹಂತ ಮತ್ತೊಂದು ಮನನದ ಹಂತ ನಿಧಿತ್ಯಾಸನ ಅನುಭವ ರೂಪದ ಹಂತ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಪರಂಪರೆ ಏನೇ ಹೇಳಲಿ ನನಗದು ಏನಿಸ್ತಾ ಇದೆ ಅನ್ನುವಂಥದ್ದು ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಇಂಡಿವಿಜುವಲ್ ಇಂಡಿಪೆಂಡೆನ್ಸ್ ಫ್ರೀಡಮ್ ಅಂತ ಕೊಟ್ಟಿದ್ದಾರೆ ಇದನ್ನು ಗಮನಿಸದೆ ಕ್ರೈಸ್ತ ಮುಸಲ್ಮಾನ ಕಮ್ಯುನಿಸಮ್ ಮೊದಲಾದ ದೃಷ್ಟಿಕೋನದಿಂದ ಪೂರ್ವಗ್ರಹದಿಂದ ನಮ್ಮ ಪರಂಪರೆಯನ್ನು ಧಿಕ್ಕರಿಸೋಕೆ ಹೋದಂಥವರು ತುಂಬ ದೊಡ್ ದೊಡ್ಡ ಅನಾಹುತ ಮಾಡ್ತಾ ಇದ್ದಾರೆ ಇಲ್ಲಿ ಕಾಣಿಸುವುದು ಸ್ವಸ್ಯ ಚ ಪ್ರಿಯಮಾತ್ಮನಃ ಇಲ್ಲಿ ಚಕಾರ ನೋಡಿ ತನಗೂ ಅದು ಇಷ್ಟವಾಗಬೇಕು ಅಂತ ಇದೆ ನೂರು ದೇವರನ್ನು ನೂಕಾಚೆ ದೂರ ಭಾರತಾಂಬೆಯನ್ನೊಬ್ಬಳನ್ನು ಪೂಜಿಸುವ ಬಾರ ಅಂತ ಕುವೆಂಪು ಕರೆದರು ಹೀಗೆ ಹೇಳಿ ಅವರೊಬ್ಬರು ಮಹಾಕವಿ ರಾಷ್ಟ್ರಕವಿ ಅಂತ ಗೌರವನೀಯರಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಉಳಿಯಬಲ್ಲರು ಅರೆ ಕ್ರೈಸ್ತ ಈ ಮುಸಲ್ಮಾನ ಇತ್ಯಾದಿಯಲ್ಲಿ ಇಲ್ಲವೇ ಇಲ್ಲ ದೇವರನ್ನು ನೂಕಾಚೆ ದೂರ ಅಂದರೆ ಅವರನ್ನು ಒಡನೆಯೇ ದೂರ ಏನು ಲೋಕದಿಂದಲೇ ದೂರ ನೂಕುಬಿಡ್ತಾರೆ ನಮ್ಮಲ್ಲಿ ಆ ತರಹದ್ದಲ್ಲ ಆ ಸ್ವಸ್ಯಚ ಪ್ರೀಮಾತ್ಮನಾದಲ್ಲಿ ತನಗೂ ನೆಮ್ಮದಿ ಕಾಣಬೇಕು ತನಗೆ ಅಲ್ಲಿ ಒಂದು ವಿಶ್ರಾಂತಿ ಸಿಗಬೇಕು ಅಂತ ಹಾಗಾಗಿಯೇ ಅನಾಯಾಸ ಅನ್ನುವಂಥ ಆತ್ಮಗುಣವನ್ನು ಅನಾಯಾಸ ಅನ್ನುವಂಥ ಒಂದು ವಿಶೇಷವಾದ ತತ್ವವನ್ನು ಗೌತಮ ಸ್ಮೃತಿ ಗೌತಮ ಸೂತ್ರದಲ್ಲಿ ಧರ್ಮಸೂತ್ರದಲ್ಲಿ ಹೇಳ್ತಾರೆ ಯದಾರಂಭೇ ಭವೇತ್ ಪೀಡಾ ನಿತ್ಯಮ ಅತ್ಯಂತ ಆತ್ಮರ ಧರ್ಮ್ಯಮಪಿ ಸೋನಾಯಾಸ ಪ್ರಕೀರ್ತಿತಃ ಅಂತ ಅನಾಯಾಸ ಅನ್ನುವಂಥದ್ರೊಳಗೆ ಅದು ಧರ್ಮವೇ ಆಗಿದ್ದರೂ ತನಗೆ ಒಪ್ಪಿಗೆ ಆಗದಿದ್ದರೆ ಅದನ್ನಷ್ಟರ ಮಟ್ಟಿಗೆ ತನ್ನ ಮಟ್ಟಿಗೆ ಬಿಟ್ಟುಕೊಳ್ಳಬಹುದು ಅಂತ ಏನೂ ಹೇಗೂ ಇರಬಹುದಾ ಅಲ್ಲ ಅದಕ್ಕೊಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ಆದರೆ ಸ್ವಾತಂತ್ರ್ಯ ಎಲ್ಲಿವರೆಗೂ ಅದು ಸ್ವೈರಾಚಾರ ಆಗದೇ ಇರೋ ಮಟ್ಟಿಗೆ ಆಮೇಲೆ ಸಮಯಕ್ ಕಾಮಃ ಶಾಸ್ತ್ರ ಶುದ್ಧವಾಗಿ ಮಾಡಿಕೊಂಡಂತಹ ಬೈಕಿಯ ಸಂಕಲ್ಪ ಯಾವುದುಂಟು ಅದು ಅಂದರೆ ಅಲ್ಲಿ ಮಿತಾಕ್ಷರಕಾರ ಹೇಳ್ತಾನೆ ಮಯ ಭೋಜನ ವ್ಯತಿರೇಕ ವ್ಯತಿರೇಕೇಣ ಮುದಕಂನ ಪಾತವ್ಯಂ ಇತಿ ಅಂತ ಅಂದರೆ ನಾನು ಭೋಜನವಿಲ್ಲದೆ ನೀರನ್ನು ಕುಡಿಬಾರ್ದು ಅನ್ನುವಂಥದ್ದು ಹಾಗೆ ಒಂದು ಸಂಕಲ್ಪ ಮಾಡ್ಕೊಳ್ತಾನೆ ಅದೂ ಆಗುತ್ತೆ ಅಂತನ್ನುವಂಥದ್ದು ಸಂಯಕ್ ಸಂಕಲ್ಪ ಜ ಸಂಯ್ಯಕ್ಕಾಗಿ ಚೆನ್ನಾಗಿ ಸಂಕಲ್ಪ ಮಾಡಿಕೊಂಡಂಥ ಬಯಕೆ ಅದೂ ಕೂಡ ಆಗುತ್ತೆ ಇವೆಲ್ಲ ಕೂಡ ಧರ್ಮಶಾಸ್ತ್ರದ ಮೂಲ ಧಾತುವಾಗಿ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಆಮೇಲೆ ಚತ್ವಾರೋ ವೇದ ಧರ್ಮಜ್ಞಾ ಪರ್ಷತ್ ಪರ್ಷತ್ರೈವಿಧ್ಯಮೇವ್ ವಾ ಸಾ ಬ್ರೂತೆ ಎಂ ಸ ಧರ್ಮ ಸ್ಯಾತ್ ಏಕೋವಾ ಅಧ್ಯಾತ್ಮವಿತ್ತಮಹಾಂತ್ ಧರ್ಮವನ್ನು ಯಾರು ಹೇಳಬಲ್ಲರು ನಾಲ್ಕು ಜನ ವೇದ ಧರ್ಮ ಜ್ಞಾನಿಗಳಾದಂಥವರು ಮತ್ತು ತ್ರೈವಿಧ್ಯ ಅಂತಂದರೆ ಯಾವುದು ತ್ರೈವಿಧ್ಯೆ ಇದೆ ವೇದ ಜೊತೆಗೆ ಈ ವೇದಾಂಗ ಇತಿಹಾಸ ಪುರಾಣ ಇವುಗಳನ್ನೆಲ್ಲ ಸೇರಿಸಿಕೊಂಡು ತ್ರೈವಿಧ್ಯ ಅಂತ ಸಾಮಾನ್ಯವಾಗಿ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಸೇರಿಸ್ಕೊಂಡು ಹೇಳ್ತಾರೆ ಬುದ್ಧ ಕೂಡ ತೈವಿಜ್ಯ ಸುತ್ತ ಅಂತ ಒಂದು ಸೂತ್ರವನ್ನು ಹೇಳ್ತಾನೆ ಅಲ್ಲಿ ಎಲ್ಲ ಬ್ರಾಹ್ಮಣರು ಬಂದು ತ್ರೈವಿದ್ಯೆಯ ಪರಮಾರ್ಥ ಏನು ಅಂತ ಹೇಳುವಾಗ ಆ ಬ್ರಹ್ಮವಿದ್ಯೆಯ ಬಗ್ಗೆನೇ ಅವನು ಹೇಳ್ತಾನೆ ಆ ರೀತಿಯಾದಂಥದ್ದು ಅಂತಹ ಜನ ಮತ್ತು ಇನ್ನು ಒಬ್ಬನೇ ಒಬ್ಬ ಆದರೂ ಅಧ್ಯಾತ್ಮ ಜ್ಞಾನಿ ಅಂದರೆ ಆ ಪರಮಾರ್ಥ ತತ್ವವನ್ನು ಹೃದಯದಲ್ಲಿ ನಿಚ್ಚಳ ಮಾಡಿಕೊಂಡಂಥವನು ಇವರು ಯಾರಾದರೂ ಹೇಳುವಂಥದ್ದು ಧರ್ಮವಾಗುತ್ತೆ ಅಂತ ಅಂದರೆ ಯಾರೂ ಕೂಡ ಒಬ್ಬ ಸಿಟಿಜನ್ ಅಂತ ಅನಿಸಿಕೊಂಡ್ರೆ ಅವನಿಗೆ ಎಲ್ಲ ವಿಷಯದಲ್ಲೂ ಮಾತನಾಡೋಕೆ ಅಧಿಕಾರ ಬರುತ್ತೆ ಅಂತಲ್ಲ ಈ ಧರ್ಮ ಮೂಲ ಸ್ರೋತಸ್ಸುಗಳನ್ನು ಚೆನ್ನಾಗಿ ಕಂಡಂಥವರಾಗಿರಬೇಕು ಅಂಥವರ ನಿರ್ಣಯ ವಿಶೇಷವಾಗಿ ಗೌರವನೀಯವಾದದ್ದು ಅಂತ ಹಾಗೆ ಹೇಳ್ತಾ ಯಾವ ರೀತಿಯಾದದ್ದು ದೇಶೇ ಕಾಲ ಉಪಾಯೇನ ದ್ರವ್ಯಂ ಶ್ರದ್ಧಾ ಸಮನ್ವಿತಂ ಪ್ರಾತ್ ಪಾತ್ರೆ ಪ್ರದೀಯತೆ ಎತ್ತ ಸಕಲಂ ಧರ್ಮಲಕ್ಷಣಂ ಅಂತ ದೇಶ ಕಾಲಗಳನ್ನು ಮತ್ತು ಉಪಾಯವನ್ನು ಅಂದರೆ ಇರುವಂಥ ದಾರಿ ಎಂಥದ್ದು ಅಂತ ಮತ್ತು ನಾವು ಕೊಡುವ ಅಥವಾ ನಾವು ವ್ಯವಹರಿಸುವಂಥ ದ್ರವ್ಯ ಇದರ ಹಿಂದೆ ಇರುವ ನಮ್ಮ ಶ್ರದ್ಧೆ ಮತ್ತು ನಾವು ಯಾರ ಜೊತೆ ವ್ಯವಹರಿಸ್ತೇವೆ ಅವರ ಯೋಗ್ಯತೆ ಇದೆಲ್ಲವೂ ಧರ್ಮದೊಳಗೆ ಬಂದು ಸೇರಿಕೊಳ್ಳುತ್ತೆ ಅಂತ ಹಾಗಾಗಿ ಧರ್ಮ ಅನ್ನುವುದು ಇಡೀ ಜೀವನ ಪದ್ಧತಿಯೇ ಆಗಿದೆ ಅಂತ ಬರುತ್ತೆ ಅಲ್ಲಿ ಹದಿನಾಲ್ಕು ವಿದ್ಯಾಸ್ಥಾನಗಳ ಬಗ್ಗೆನೂ ಹೇಳ್ತಾರೆ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಾಂಗ ಮಿಶ್ರಿತಾ ವೇದಾಸ್ಥಾನಿ ವಿದ್ಯಾನಾಂ ಧರ್ಮಸ್ಯ ಚತುರ್ದಶ ಅಂತ ವಿದ್ಯಾಸ್ಥಾನಗಳು ಹದಿನಾಲ್ಕು ನಾಲ್ಕು ವೇದ ಆರು ವೇದಾಂಗ ಇತಿಹಾಸ ಪುರಾಣ ಮೀಮಾಂಸಾ ಧರ್ಮಶಾಸ್ತ್ರ ಇವೆಷ್ಟು ಸೇರಿ ಆ ವೇದಕ್ಕೆ ಜ್ಞಾನಕ್ಕೆ ಬೇಕಾಗಿರುವಂಥ ಮೂಲ ಸಾಮಗ್ರಿ ಆಗತ್ವೆ ಹಾಗಾಗಿ ಧರ್ಮವನ್ನು ವಿವೇಚನೆ ಮಾಡುವಾಗ ಇವೆಲ್ಲ ಬೇಕು ಅಂತ ಜೊತೆಗೆ ಆಚಾರಶ್ಚೈವ ಸಾಧು ನಾಂ ಅನ್ನುವುದು ಉಂಟೆ ಉಂಟಲ್ಲ ಆಚಾರ ಸಜ್ಜನರ ಆಚಾರ ಏನಿದೆ ಅದೆಲ್ಲ ಈಗ ಸಾಮಾನ್ಯ ಧರ್ಮವನ್ನು ತಿಳ್ಕೊಳ್ಳುವಾಗಲೇ ವಿಶೇಷ ಧರ್ಮದ ಬಗ್ಗೆ ಕೂಡ ಅರಿವು ವಿಶೇಷ ಧರ್ಮ ವರ್ಣ ಆಶ್ರಮ ವರ್ಣಾಶ್ರಮ ರಾಜಧರ್ಮ ಅಪಧರ್ಮ ಅಂತ ಬಗಬಗಿಯಾದದ್ದು ಈ ವಿಶೇಷ ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತವೆ ಆ ಬಗ್ಗೆ ಆಯಾ ಕಾಲಕ್ಕೆ ಈ ಎಲ್ಲ ತಿಳುವಳಿಕೆ ಇದ್ದವರು ತೀರ್ಮಾನ ಮಾಡಬೇಕು ಅಂತ ಹಾಗಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ಬರುವಂಥ ಚರ್ಚೆಗಳೆಲ್ಲ ವಿಶೇಷ ಧರ್ಮದ ಬಗ್ಗೆ ಅವುಗಳನ್ನು ಆಯಾ ವ್ಯಕ್ತಿಗತವಾದ ಕುಟುಂಬಗತವಾದ ಕುಲಗತವಾದ ದೇಶಗತವಾದ ಕಾಲಗತವಾದ ಸ್ಥಿತಿಯಲ್ಲಿ ನೋಡಬೇಕು ಎಲ್ಲ ಕಾಲಕ್ಕೂ ಅನ್ವಯಿಸಿಕೊಂಡು ಮಾಡುವುದಕ್ಕೆ ಸಾಧ್ಯವಾಗೋಲ್ಲ ಉದಾಹರಣೆಗೆ ಈ ಕಾಲಕ್ಕೆ ನಾವು ಯಾವುದೋ ಒಂದು ಭಾಷೆ ಬಳಸ್ತೀವಿ ಈ ಭಾಷೆ ಮತ್ತೊಂದು ಕಾಲಕ್ಕಿರೋದಕ್ಕೆ ಸಾಧ್ಯವ ಅದರಿಂದಲೇ ಅನುವಾದ ಮಾಡುವವರು ಹೇಳ್ತಾರೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಮಹಾಕೃತಿಗಳನ್ನು ಅನುವಾದ ಮಾಡಿದ ಮೇಲೆ ಅದು ಒಂದೊಂದು ತಲೆಮಾರಿಗೂ ಹೊಸ ಹೊಸ ಅನುವಾದ ಬೇಕಾಗುತ್ತದೆ ಅಂತ ಕಾರಣ ಇಷ್ಟೇ ಆ ಕಾಲದ ಒಂದು ಭಾಷೆ ಈ ಕಾಲಕ್ಕೆ ಸರಿ ಹೋಗೋದಿಲ್ಲ ತುರ್ಮರಿಯವರ ಒಂದು ಶಾಕುಂತಲದ ಅನುವಾದ ಆ ಕಾಲಕ್ಕೆ ಬಹಳ ಚೆನ್ನಾಗಿತ್ತು ಬಹಳ ಜನರಂಜಕವಾಗಿತ್ತು ಬಸವಪ್ಪಾಸ್ತ್ರಿಗಳ ಅನುವಾದ ಒಂದು ಕ್ಲಾಸಿಕ್ ನಿಜ ಆದರೆ ಅದು ಆ ಕಾಲಕ್ಕೆ ಮಾತ್ರ ಸರಿಯಾಗ್ತಾ ಇದ್ದಿದ್ದು ಅನ್ನಬೇಕು ಈ ಕಾಲಕ್ಕೆ ಇನ್ನೊಂದು ರೀತಿಯಾಗಿ ಬೇಕಾಗುತ್ತೆ ಇನ್ನಷ್ಟು ಸುಲಭವಾಗಿರಬೇಕಾಗುತ್ತೆ ಭಾಷೆ ಅಂತ ಅಂತನ್ನುವರು ಇರ್ತಾರೆ ಹೀಗೆ ಬರ್ತಾ ಹೋಗುತ್ತವೆ ಆ ರೀತಿಯಲ್ಲಿ ವಿಶೇಷ ಧರ್ಮಗಳು ದೇಶಕಾಲ ಪಾತ್ರಾನುಸಾರವಾಗಿ ವ್ಯತ್ಯಾಸವಾಗುತ್ತವೆ ಅದು ಸಾಮಾನ್ಯ ಧರ್ಮವನ್ನು ಹಾನಿ ಮಾಡೋದಿಲ್ಲ ಅದಕ್ಕೆ ಅನುರೋಧವಾಗಿರುತ್ತೆ ಅಂತ ಹೇಳುವ ಮೂಲಕ ನಮ್ಮ ಪರಂಪರೆಗೆ ಬೇಕಾದ ಇಂಟರ್ನಲ್ ಡೈನಮಿಸಮನ್ನು ತಾನಾಗಿ ಇಟ್ಟುಕೊಂಡಿದ್ದೀವಿ ಅದರಿಂದಲೇ ನಮ್ಮಲ್ಲಿ ನೋಡಿ ಬಾಲ್ಯ ವಿವಾಹ ನಿಷೇಧ ಬಂತು ಯಾರೂ ಜಾಥಾ ಹೊರಡಲಿಲ್ಲ ಅದೇ ರೀತಿಯಾಗಿ ವಿವಾಹ ವಿಚ್ಛೇದನ ಬಂತು ಯಾರೂ ದೊಡ್ಡ ಕೋಲಾಹಲ ಮಾಡಲಿಲ್ಲ ದೇವಸ್ಥಾನಕ್ಕೆ ಎಲ್ಲ ಜಾತಿಗಳ ಪ್ರವೇಶ ಅಂತಂದರು ಅದಕ್ಕೂ ಯಾವ ಕೋಲಾಹಲ ಇಲ್ಲ ದೇವರುಗಳಿಗೆ ಮುಜರಾಯಿಯಲ್ಲಿ ಎಲ್ಲ ಜಾತಿಯವರು ಪೂಜೆ ಮಾಡಬಹುದು ಅಂತಂದರು ಅದಕ್ಕೂ ಯಾವ ಕೋಲಾಹಲ ಬರಲಿಲ್ಲ ಕಾರಣ ಇಷ್ಟೇ ಇದು ಒಂದು ನಿರಂತರ ಗತಿಶೀಲವಾದ ಸಮಾಜದಲ್ಲಿ ಆಗುವಂಥದ್ದು ಈ ಬಗ್ಗೆ ಏನು ಚಿಂತೆ ಇಲ್ಲ ಅಂತ ಎಷ್ಟೋ ಜನ ಶಿಖೆ ಇದ್ದವರು ಶಿಖೆ ಕತ್ತರಿಸಿಕೊಂಡ್ರು ತಲೆ ಕೂದಲಿದ್ದ ಹೆಣ್ಣು ಮಕ್ಕಳು ತಲೆ ಕೂದಲು ಕತ್ತರಿಸಿಕೊಂಡರು ಸೀರೆ ಉಡುವವರು ಪ್ಯಾಂಟ್ ಹಾಕ್ಕೊಂಡ್ರು ಪಂಚೆ ಹುಟ್ಟಂಥವರು ಪ್ಯಾಂಟ್ ತೊಟ್ಟರು ಅದಕ್ಕಾಗಿ ಯಾರೂ ಫತ್ವ ಹೊರಡಿಸಲಿಲ್ಲ ಅಂದರೆ ಅಷ್ಟೋ ಎಷ್ಟೋ ಅಲ್ಲೋ ಇಲ್ಲೋ ಒಂದಷ್ಟು ಕೆಮ್ಮಿದಂತೆ ಸೀನಿದಂತೆ ಆಗಿರುತ್ತೆ ಅದು ಇಲ್ಲ ಅಂತಿಲ್ಲ ಆದರೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬರಲಿಲ್ಲ ನೋ ಪ್ಲೇಗ್ ಆದರೆ ಬೇರೆ ಮತಗಳಲ್ಲಿ ಹಾಗೆ ಸಾಧ್ಯವ ಮಹಾ ಕೋಲಾಹಲ ಕ್ರೈಸ್ತ ಮತದಲ್ಲಿ ಚರ್ಚಿಗೆ ಎನ್ರೋಲ್ ಆಗದೆ ಅವನು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಅವನ ಹೆಣವನ್ನು ಸ್ಮಶಾನದಲ್ಲಿ ತೊಗೊಂಡೋದಕ್ಕೆ ಬಿಡೋದಿಲ್ಲ ನಮ್ಮಲ್ಲಿ ಎಲ್ಲಿಯೂ ಯಾವುದಕ್ಕೂ ಅವಕಾಶ ಉಂಟು ಕಾರಣ ಇಷ್ಟೇ ಸಾಮಾನ್ಯ ವಿಶೇಷಗಳ ವಿಭಾಗ ನಮ್ಮ ಜನಗಳಿಗೆ ಅರಿವಿಲ್ಲದೆಯೇ ಬಂದುಬಿಟ್ಟಿದೆ ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅನ್ನುವುದನ್ನು ಹಾಗಾಗಿಯೇ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಉದಾರಿಗಳಾಗಬೇಕು ವೈಜ್ಞಾನಿಕ ಮನೋಧರ್ಮ ಬೆಳೆಸಿಕೊಳ್ಳಬೇಕು ಅಂತ ಉಪದೇಶ ಮಾಡುವುದು ಹೇಗಿದೆ ಅಂತಂದರೆ ತೆಲುಗಿನಲ್ಲಿ ಒಂದು ಗಾದೆ ತಾತಕ ದಗ್ಗು ನೇರ್ಪೆ ಅಂತ ಮೊಮ್ಮಗ ಅಜ್ಜನಿಗೆ ಕೆಮ್ಮೋದನ್ನು ಹೇಳ್ಕೊಡೋಕ್ಕೆ ಬಂದ ಅಂತ ಏನೂ ಬೇಕಾಗಿಲ್ಲ ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂತ ಮನುವಿನ ಮಾತು ಅಹಂಕಾರದ್ದಲ್ಲ ಇಲ್ಲಿರುವಂಥ ಜ್ಞಾನಿಗಳಿಂದ ವಿವೇಕಿಗಳಿಂದ ಜಗತ್ತಿನವರೆಲ್ಲ ತಮ್ಮ ಪಾಠ ತಾವು ಕಲ್ತ್ಕೊಳ್ಬೇಕು ಅಂತ ಅದು ಬಹಳ ಸರಿಯಾದಂಥದ್ದು ಯಾಜ್ಞಮಲ್ಕ್ಯ ಸ್ಮೃತಿಯ ಪ್ರಕರಣಗಳನ್ನು ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ ಈ ಉಪೋದ್ಘಾತದಲ್ಲಿಯೇ ಬರುವಂಥದ್ದು ಯಾವ್ಯಾವ ವಿಷಯಗಳು ಅಂತ ಅನ್ನೋದನ್ನು ಸಾಮಾನ್ಯಕ್ಕೆ ನಾನು ತಿಳಿಸಿದೆ ಧರ್ಮದ ಜ್ಞಾಪಕ ಯಾವುದು ಕಾರಕ ಯಾವುದು ಅಂತನ್ನುವಂಥದ್ದಲ್ಲ ಧರ್ಮಕಾರಕ ಅಂತ ಧರ್ಮ ಜ್ಞಾಪಕ ಅಂತ ಎರಡನ್ನು ಹೇಳುವ ಮೂಲಕ ಅವರೆಷ್ಟು ಚೆನ್ನಾಗಿರುವಂಥ ತಿಳಿವಳಿಕೆ ಮಾಡಿದ್ದಾರೆ ನೋಡಿ ಅದು ಬಹಳ ವಿಶೇಷವಾದದ್ದು ವ್ಯಕ್ತಿ ಅವನು ಕಾರಕ ಬರೀ ಗ್ರಂಥ ಮಾತ್ರವಲ್ಲ ಅದರಿಂದಲೇ ದೇಶ ಕಾಲ ದ್ರವ್ಯ ವ್ಯಕ್ತಿ ಶ್ರದ್ಧೆ ಇವೆಲ್ಲವನ್ನೂ ಕೂಡ ಧರ್ಮದ ಕಾರಕ ಅಂಥೇಳಿ ಇನ್ನು ಉಳಿದಂಥ ಶಾಸ್ತ್ರಗಳು ಯಾವಿವೆ ಶ್ರುತಿ ಸ್ಮೃತಿ ಇತ್ಯಾದಿಗಳು ಇವೆಲ್ಲವನ್ನು ಧರ್ಮದ ಜ್ಞಾಪಕ ಅಂತ ಶಾಸ್ತ್ರಂ ಕೇವಲ ಜ್ಞಾಪಕಂ ನತು ಕಾರಕಂ ಇತಿ ಸ್ಥಿತಂ ಅಂತ ಶಂಕರರು ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ಶಾಸ್ತ್ರ ಎಷ್ಟೇ ಆಗಲಿ ಇಟ್ಸ್ ಎ ಮೆಮೊರಿ ಪೆಗ್ ಅದಕ್ಕೆ ಅರ್ಥ ಹೇಳಬೇಕಾದದ್ದು ನಾವು ಅಂತ ಅಂದರೆ ಶಾಸ್ತ್ರಕ್ಕೆ ಜೀವ ಕೊಡುವಂಥದ್ದು ವ್ಯಕ್ತಿ ಅಲ್ಲವೇ ಕತ್ತಿ ಕೈಯಲ್ಲಿರಬಹುದು ಕತ್ತಿ ಪಣ್ಯದೊಳಿಸುವುದು ಶಕ್ತಿ ತೋಳಿನಲ್ಲಿ ಅಂತ ಹೇಳ್ತಾರೆ ಭಕ್ತರವೆಲ್ಲರಿಗುಂಟು ವರ್ಚಸ್ ಓರೋರ್ವರ್ಗೆ ಕತ್ತಿ ಯಾರಿಗೂ ದುಡ್ಡು ಕೊಟ್ಟರೆ ಕೊಂಡುಕೊಳ್ಳೋಕೆ ಸಿಗುತ್ತೆ ಅರೆ ಕತ್ತಿಯನ್ನು ಚಲಾಯಿಸುವುದು ಬೇಕಲ್ವಾ ಓಡಾಡಿಸುವಂಥದ್ದು ಬೇಕಲ್ವಾ ಹಾಗಾಗಿ ಅದನ್ನು ಯಾರು ಅರ್ಥ ಮಾಡ್ತಾರೆ ಅನ್ನುವಂಥದ್ದು ಬೇಕು ಅಂತ ಹೀಗಾಗಿ ವ್ಯಕ್ತಿಯ ಯೋಗ್ಯತೆಗೆ ನಮ್ಮ ಪರಂಪರೆ ತುಂಬ ದೊಡ್ಡ ಸ್ಥಾನವನ್ನು ಕೊಟ್ಟಿದೆ ಅದನ್ನು ಯಾಜ್ಞವಲ್ಕಿಯರು ತುಂಬ ಚೆನ್ನಾಗಿ ಗುರುತಿಸ್ತಾರೆ ಆರಂಭದ ಒಂದು ಎಂಟು ಹತ್ತು ಶ್ಲೋಕಗಳಲ್ಲಿಯೇ ಇಡೀ ಶಾಸ್ತ್ರದ ದಿಗ್ದರ್ಶನ ಮಾಡಿಕೊಡ್ತಾರೆ ಆಮೇಲೆ ಬ್ರಹ್ಮಚಾರಿ ಪ್ರಕರಣ ಅಲ್ಲಿ ತೆಗೆದುಕೊಂಡು ವರ್ಣ ಆಶ್ರಮ ಇವುಗಳ ವಿಭಾಗ ಮಾಡಿ ಗರ್ಭಾಧಾನ ಸಂಸ್ಕಾರದಿಂದ ತೆಗೆದುಕೊಂಡು ಸ್ತ್ರೀ ಸಂಸ್ಕಾರಗಳು ಅವು ಯಾವುವು ಪುರುಷ ಸಂಸ್ಕಾರಗಳು ಯಾವುವು ಅಂತೆಲ್ಲವನ್ನೂ ಕೂಡ ಹೇಳ್ತಾರೆ ಉಪನಯನಾದಿಗಳ ಕಾಲ ಏನು ದೇಶ ಏನು ಅದನ್ನು ಹೇಳ್ತಾರೆ ಮತ್ತು ಗುರುವಿನ ಧರ್ಮ ಏನು ಅಂತ ಹೇಳ್ತಾರೆ

ಕ್ಲೆಂಡ್ಲಿನೆಸ್ ಅನ್ನುವುದು ಸ್ಥೂಲವಾದ ಅರ್ಥ ಮಾತು ಮನಸ್ಸು ದೇಹಗಳನ್ನು ಹೇಗೆ ಹದವಾಗಿ ಇಟ್ಟುಕೊಳ್ಳೋದು ಮತ್ತು ಯಾವ ರೀತಿ ನಡೆದುಕೊಳ್ಳಬೇಕಾದಂಥದ್ದು ಅಂತ ಒಳ್ಳೆಯ ನಡವಳಿಕೆನ ಅದರಿಂದಲೇ ಈಗ ಟೀಚರ್ನ ಇನ್ಫಾರ್ಮೇಷನ್ ಬ್ಯಾಂಕ್ ಅಂತ ಕರೆಯೋದ್ರೊಳಗೆ ಅರ್ಥ ಇಲ್ಲ ಅದನ್ನು ಚಾರಿತ್ರ್ಯದ ಒಂದು ನಡೆಗನ್ನಡಿ ಅಂತ ಹೇಳುವಂಥದ್ದು ಇದನ್ನು ನಮ್ಮ ದೇಶದಲ್ಲಿ ಹುಟ್ಟಿದ ಎಲ್ಲ ಮತಗಳು ಎಲ್ಲ ದರ್ಶನಗಳು ಕೂಡ ಗೌರವಿಸ್ತಾ ಬಂದಿವೆ ಆಚಾರ ಹೀನಂ ನಪುನಂತಿ ವೇದ ಆಚಾರ ಇಲ್ಲದೇ ಇದ್ದವನ್ನ ಯಾವ ವೇದವೂ ಉದ್ಧಾರ ಮಾಡೋಕ್ಕಾಗೋಲ್ಲ ಈ ಆಚಾರದಲ್ಲಿಯೇ ಸಾಮಾನ್ಯ ಧರ್ಮಗಳೆಲ್ಲ ಅಡಕವಾಗಿ ಬರುವಂಥದ್ದು ಆಮೇಲೆ ಶೌಚ ಆಚಾರಗಳ ವಿವರಗಳು ಬರ್ತವೆ ಮತ್ತು ತನಗೆ ತಾನು ಮಾಡಿಕೊಳ್ಬೇಕಾದಂಥ ಶುದ್ಧಿ ಪ್ರಾ ಪ್ರಜಾಪತ್ಯಾದಿ ವ್ರತಗಳ ಬಗ್ಗೆ ಬರುತ್ತೆ ಆಚಮನ ಅದರ ಬಗ್ಗೆ ಗಾಯತ್ರಿ ಜಪಾದಿಗಳ ಬಗ್ಗೆ ಹೀಗೆಲ್ಲ ಬರುತ್ತೆ ಒಬ್ಬರನ್ನ ಹೇಗೆ ನಮಸ್ಕರಿಸಬೇಕು ಅಂತ ಅಂದರೆ ಹೌ ಟು ಗ್ರೀಟ್ ಆ ಬಗ್ಗೆ ವಿಶೇಷವಾಗಿ ಉಂಟು ನಮ್ಮ ರಾಮಚಂದ್ರ ರಾಯರು ಭಾರತೀಯ ಪ್ರಣಾಮ ಪದ್ಧತಿ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಯಾರ್ಯಾರನ್ನು ಕಂಡಾಗ ಹೇಗೆ ಹೇಗೆ ಗೌರವಿಸಬೇಕು ಅಂತ ಸಮಾಜದ ಶಿಷ್ಟಾಚಾರಕ್ಕೆ ಒಂದು ಬೆಲೆ ಉಂಟಲ್ವ ಆಮೇಲೆ ಬ್ರಹ್ಮಚಾರ್ಯ ವೇಷಭೂಷಣ ಅವನ ನಡವಳಿಕೆ ಇವೆಲ್ಲವನ್ನು ಕೂಡ ಹೇಳ್ತಾರೆ ಪಂಚಮಹಾಯಜ್ಞಾದಿಗಳ ಫಲವನ್ನು ಅವುಗಳ ರೀತಿಯನ್ನು ಕೂಡ ಹೇಳಿ ನೈಷ್ಠಿಕ ಹಾಗೂ ಉಪಕುರ್ವಾಣ ಅಂತ ಎರಡು ಬಗೆಯ ಬ್ರಹ್ಮಚಾರಿತ್ವ ಉಪಕುರ್ವಾಣ ಅಂದರೆ ಮುಂದೆ ಮದುವೆ ಆಗುವಂಥವನು ನೈಷ್ಠಿಕ ಅಂದರೆ ತಾನೇ ವಿದ್ಯೆಗೆ ವ್ಯಾಸಂಗಕ್ಕೆ ಬದ್ಧನಾಗಿ ಗುರುವಿನ ಅಧೀನದಲ್ಲಿ ಉಳಿಯುವಂಥವನು ಅಂದರೆ ಸಮಾಜಕ್ಕೆ ಇಬ್ಬರೂ ಬೇಕು ವಿಶೇಷವಾಗಿ ಬೇಕಾಗುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಕುರ್ವಾಣರು ಅವರು ಒಂದಷ್ಟು ವಿದ್ಯೆಯನ್ನು ಒಂದಷ್ಟು ಶೀಲವನ್ನು ಗಳಿಸಿಕೊಂಡು ಮತ್ತು ಲೋಕದಲ್ಲಿ ಯಾವುದೋ ಒಂದು ವೃತ್ತಿಯನ್ನು ಕೈಗೊಂಡು ಬಾಳುವಂಥವರಾಗ್ತಾರೆ ಅಂಥವರಿಂದಲೇ ಜಗತ್ತು ನಿಲ್ಲುವಂಥದ್ದು ಕೆಲವರು ದಿಕ್ಸೂಚಿಗಳಾಗಿ ಅಲ್ಲಲ್ಲಿ ನಿಲ್ತಾರೆ ಅಂಥದ್ದನ್ನು ಅದಾದ ಮೇಲೆ ವಿವಾಹ ಪ್ರಕರಣದಲ್ಲಿ ಹೇಗೆ ಸಮಾವರ್ತನ ಮಾಡಿಕೊಂಡು ವಿದ್ಯೆಯನ್ನು ಮುಗಿಸಿಕೊಂಡು ಗುರುವಿಗೆ ವಿದ್ಯಾಂತದಲ್ಲಿ ದಕ್ಷಿಣೆಯನ್ನು ಕೊಟ್ಟು ಅವನು ಸ್ನಾತಕನಾಗಿ ಹೊರಗೆ ಬರ್ತಾನೆ ಮತ್ತು ಕನ್ಯಾ ಅನ್ವೇಷಣೆ ಕನ್ಯೆಯ ಲಕ್ಷಣ ವರನ ಲಕ್ಷಣ ಅವುಗಳು ಬರ್ತವೆ ಮತ್ತು ಸಾಪಿಂಡ್ಯ ಸಾಗೋತ್ರೇಯ ಎರಡರ ವಿಷಯ ಅವಿಲ್ಲದೆ ಹೇಗೆ ಒಳ್ಳೆಯ ಸಂತಾನಕ್ಕಾಗಿ ಮದುವೆಯನ್ನು ಆಗುವಾಗ ಈ ಸಾಪಿಂಡ್ಯ ಮತ್ತು ಸಾಗೋತ್ರಯ ಸಗೋತ್ರತ್ವ ಸಪಿಂಡತ್ವ ಇಲ್ಲದೆ ಮದುವೆ ಆಗುವಂಥದ್ದು ಹೇಗೆ ಅನ್ನುವಂಥದ್ದು ಮತ್ತು ಅನುಲೋಮ ಪ್ರತಿಲೋಮಾದಿ ವರ್ಣಾಂತರ ವಿವಾಹಗಳ ವಿವರಗಳು ವಿವರಗಳು ಮತ್ತು ಎಂಟು ಬಗೆಯ ವಿವಾಹದ ವಿಧಿಗಳು ಇವುಗಳನ್ನೆಲ್ಲವನ್ನು ಹೇಳ್ತಾರೆ ಆಮೇಲೆ ಕನ್ಯಾಹರಣ ಕನ್ಯಾಕ್ಷೋಭ ಇತ್ಯಾದಿ ಮಾಡುವಂಥವರಿಗೆ ಕೊಡಬೇಕಾದ ದಂಡನೆ ಏನು ಇವುಗಳದೆಲ್ಲದನ್ನೂ ಅವರು ಹೇಳ್ತಾರೆ ನಿಯೋಗ ವಿಧಾನಗಳು ಇವೆಲ್ಲ ಕೂಡ ಬರುತ್ತೆ ಆಮೇಲೆ ಸ್ತ್ರೀಯರ ಪಾತಿವೃತ್ಯದ ಪ್ರಶಂಸೆ ಗಂಡ ಹೆಂಡತಿಯನ್ನು ಹೇಗೆ ನೋಡಿಕೊಳ್ಳಬೇಕು ಹೆಂಡತಿ ಗಂಡನನ್ನು ಹೇಗೆ ಕಾಣಬೇಕು ಹೀಗೆ ಪತಿಧರ್ಮ ಪತ್ನಿ ಧರ್ಮ ಸ್ತ್ರೀಧರ್ಮ ಇವೆಲ್ಲವೂ ಕೂಡ ಬರುತ್ತೆ ಆಮೇಲೆ ಸ್ತ್ರೀಯರ ಜೀವಿಕಾವಕಾಶಗಳು ಉದ್ಯೋಗ ಇತ್ಯಾದಿ ಅವರ ಪ್ರಾಪರ್ಟಿ ರೈಟ್ಸ್ ಅದರ ಬಗ್ಗೆ ಸ್ತ್ರೀಧನದ ಬಗ್ಗೆ ಕೂಡ ಬರುತ್ತೆ ಆಮೇಲೆ ಬಹುಪತ್ನಿತ್ವ ಇವುಗಳ ಸಾಧುತ್ವ ಸಾಧುತ್ವಗಳ ಚರ್ಚೆ ಬರುತ್ತೆ ಆಮೇಲೆ ವರ್ಣ ಜಾತಿ ವಿವೇಕ ಪ್ರಕರಣದಲ್ಲಿ ಅನುಲೋಮ ಪ್ರತಿಲೋಮ ವಿವರಗಳನ್ನು ವಿಶೇಷವಾಗಿ ಕೊಡ್ತಾರೆ ಅದಾದಮೇಲೆ ಗೃಹಸ್ಥ ಧರ್ಮದಲ್ಲಿ ಬೆಳಗ್ಗೆ ಎದ್ದು ಹಲ್ಲುಜ್ಜುವುದರಿಂದ ಮೊದಲುಗೊಂಡು ಎಲ್ಲ ಚಟುವಟಿಕೆಗಳ ಬಗ್ಗೆ ಬರುತ್ತೆ ಒಂದು ಡೈಲಿ ರೊಟೀನನ್ನೇ ಕೊಟ್ಟುಬಿಟ್ಟಿದ್ದಾರೆ ಮತ್ತು ಜಪಾದಿಗಳು ಹೇಗೆ ಮಾಡಬೇಕು ಏನು ಅಂತೆಲ್ಲ ದಾನಾದಿಗಳನ್ನು ಸ್ವೀಕಾರ ಮಾಡಿದವನು ದಾನ ಸ್ವೀಕಾರ ಪ್ರಾಯಶ್ಚಿತ್ತವಾಗಿ ಮಾಡಿಕೊಳ್ಳಬೇಕಾದ ಜಪ ಎಂಥದ್ದು ಮತ್ತು ನೋಡಿ ಅವರ ವಿವರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಉದಾರವಾದಂಥ ಎಷ್ಟು ಮಹನೀಯವಾದ ದೃಷ್ಟಿಕೋನ ಇಲ್ಲಿ ಕಾಣಿಸುತ್ತೆ ಅಂತಂದರೆ ದೇವೇಭ್ಯ ಹುತಾದನ್ನಾತ್ ಶೇಷಾದ್ಭೂತ ಬಲಿಂ ಹರೇತ್ ಅನ್ನಂ ಭೂಮೌ ಶ್ವಚಾಂಡಾಲ ವಾಯಸೇಭ್ಯಶ್ಚ ನಿಕ್ಷಿಪೇತ್ ಚಂಡಾಲ ನಾಯಿ ನರಿ ಕಾಗೆ ಮೊದಲಾದವುಗಳಿಗೂ ಕೂಡ ಆಹಾರವನ್ನೆಲ್ಲ ಹಾಕಿ ಆಮೇಲಿಂದ ಉಳಿದದ್ದನ್ನು ತಾನು ತನ್ನ ಹೆಂಡತಿ ತಿನ್ನಬೇಕು ಅಂತ ಹೇಳ್ಬಿಟ್ಟಿದ್ವಿ ಬಾಲ ಸ್ವವಾಸಿನಿ ವೃದ್ಧ ಗರ್ಭಿಣಿ ಆತುರ ಕನ್ಯಕಾ ಸಂಭೋಜ್ಯ ಅತಿಥಿ ಭೃತ್ಯಂಶ್ಚ ದಂಪತ್ಯೋ ಶೇಷಭೋಜನಂ ಅಂತ ಚಿಕ್ಕ ಮಕ್ಕಳನ್ನ ಆಮೇಲಿಂದ ತನ್ನ ಮನೆಯಲ್ಲಿರ್ತಕ್ಕಂತಹ ಬೇರೆ ಯಾರಾದರೂ ಇದ್ದಂಥ ಅತಿಥಿ ಹೆಂಗಸರು ವಿಶೇಷವಾಗಿ ಮುದುಕರು ಗರ್ಭಿಣಿಯರು ರೋಗಿಷ್ಠರು ಚಿಕ್ಕ ಹೆಣ್ಣುಮಕ್ಕಳು ಅತಿಥಿಗಳು ಸೇವಕರನ್ನು ಅವರಿಗೆಲ್ರಿಗೂ ಊಟ ಹಾಕಿ ಕಡೆಯಲ್ಲಿ ಮನೆ ಯಜಮಾನ ಯಜಮಾನಂತಿ ಊಟ ಮಾಡಬೇಕು ಅಂತ ಬರುತ್ತೆ ಇದು ಮನುಸ್ಮೃತಿಯಲ್ಲೂ ಬರುವಂಥದ್ದಾಗಿದೆ ಆಮೇಲೆ ಅತಿಥಿತ್ವೇನ ವರ್ಣಾ ದೇಯಂ ಶಕ್ತಿಯನು ಪೂರ್ವಶಃ ಅಪ್ರಣೇದ್ಯೋತಿಥಿ ಸಾಯಂಪಿ ವಾಗ್ಭೂ ತೃಣೋದಕೈಹಿ ಈ ಜಾತಿ ಆ ಜಾತಿ ಅಂತೇಳದೆ ಎಲ್ಲ ಜಾತಿಗೂ ಆತಿಥ್ಯ ನಡೆಸಬೇಕು ಅಂತ ಹೇಳ್ತಾರೆ ಮತ್ತು ಹೊತ್ತು ಮೀರಿ ಬಂದಾಗ ಊಟ ಇಲ್ಲದೇ ಇದ್ದರೆ ಒಂದು ಚಾಪೆಗಾಗಲಿ ನೆಲಕ್ಕಾಗಲಿ ನೀರಿಗಾಗಲಿ ಏನೂ ಕೊರತೆ ಇಲ್ಲವಲ್ಲ ಅದನ್ನಾದರೂ ಮಾಡಬೇಕು ಅಂತ ವ್ಯಾಖ್ಯಾನಕಾರ ತೃಣಾನಿ ಭೂಮಿ ಋದುಕಂ ವಾಕ್ ಚತುರ್ಥೀಚ ಸುಂದ್ರತ ಏತಾನ್ಯಪ್ಪಿ ಸತಾಂ ಗೇಹಂ ಗೇಹೆ ನೋಚ್ಚಿದ್ಯಂತೆ ಕದಾಚನ ಅಂತ ಮನುವಿನ ಮಾತು ಬರುತ್ತೆ ಇದಕ್ಕೇನು ಬಸವಣ್ಣನವ್ರು ಹೇಳಿದ್ರಲ್ಲ ಹದೊಳವೆಂದರೆ ಏನು ಏನಿ ಬಂದಿರಿ ಕುಳ್ಳಿರಿ ಹದೊಳವೆ ಅಂತಂದರೆ ಶಿರ ಹೊಟ್ಟೆ ಒಡೆದೋಪದೆ ತಲೆ ಹೊಟ್ಟೆ ಹೊಡೆದೋಗ್ಬಿಡ್ತವ ಚೆನ್ನಾಗಿದ್ದೀರಾ ಅಂತಂದರೆ ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೇದೆ ಕೂತ್ಕೊಳ್ಳಿದ್ರೆ ನೆಲಕ್ಕೇನು ಹಳ್ಳ ಬೀಳುತ್ತಾ ಒಳ್ಳೆಯ ಕೆಲಸ ಒಳ್ಳೆಯ ವಿಷಯವನ್ನು ಯಾತಕ್ಕೆ ಪ್ರಸ್ತಾವನೆ ಮಾಡಬಾರ್ದು ಅಂತ ಹೇಳ್ತಾರೆ ಈ ರೀತಿಯಾದ ಉದಾರ ವಿಷಯಗಳು ತುಂಬ ಚೆನ್ನಾಗಿ ಬರುತ್ತವೆ ಆಮೇಲೆ ಯಾರ್ಯಾರನ್ನ ಹೇಗೆ ಹೇಗೆ ಸತ್ಕಾರ ಮಾಡಬೇಕು ಅಂತ ನೋಡಿ ಎಲ್ಲರನ್ನೂ ಗೌರವಿಸಬೇಕು ಆದರೆ ಒಬ್ಬೊಬ್ಬರನ್ನ ಗೌರವಿಸೋಕ್ಕೂ ಒಂದೊಂದು ವಿಧಾನ ಇರುತ್ತೆ ಆ ರೀತಿಯಲ್ಲಿ ಗೌರವಿಸಬೇಕು ಒಂದೊಂದು ದೇಶದಲ್ಲಿ ಒಂದೊಂದು ತರಹ ಇರುತ್ತೆ ದೇಶಾಚಾರ ಆ ಥರದ್ದು ಮಾಡುವುದು ಎಲ್ಲರಿಗೂ ಒಂದೇ ಮಂತ್ರವನ್ನು ಹಾಕುವಂಥದ್ದು ಅಲ್ಲ ಹಾಗಾಗಿ ಸನ್ಯಾಸಿಗೆ ಒಂದು ರೀತಿ ಸತ್ಕಾರ ಗೃಹಸ್ಥನಿಗೆ ಒಂದು ರೀತಿ ಸತ್ಕಾರ ಇವೆಲ್ಲವನ್ನು ಮಾಡಬೇಕು ಅಂತ ತೋರಿಸ್ತಾರೆ ಆಮೇಲೆ ಕ್ಷತ್ರಿಯ ವೈಶ್ಯಾದಿ ಸಕಲ ವರ್ಣಗಳ ಕರ್ಮವನ್ನು ಹೇಳ್ತಾರೆ ಸಾಧಾರಣ ಧರ್ಮವಾಗಿ ಎಲ್ಲರಿಗೂ ಕೂಡ ಇರುವಂಥದ್ದು ಏನು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾದಂಥದ್ದು ನೋಡಿ ಇಲ್ಲಿ ಹೇಳ್ತಾರೆ ಶೂದ್ರಸ್ಥೆ ದ್ವಿಜಶಶ್ರೂಷ ತಥಾ ಅಜೀ ತಥಾ ಆ ಜೀವನ್ ವಣಿಕ್ ಭವೇತ್ ಅಂತ ಅಂದರೆ ಶೂದ್ರನಿಗೆ ತುಳಿದು ತುಳಿದು ಮೂಲೆ ಗುಂಪು ಮಾಡ್ತಾ ಇದ್ರು ಅಂತನ್ನುವುದು ಎಷ್ಟು ತಪ್ಪಾಗಿತ್ತು ಅಂತ ಗೊತ್ತಾಗುತ್ತೆ ಅವನು ಬ್ರಾಹ್ಮಣಾದಿಗಳ ಸೇವೆಯನ್ನು ಮಾಡ್ತಾ ಕೆಲಸ ಆ ರೀತಿಯಾದಂಥ ಸೇವಾ ಉದ್ಯೋಗ ಮಾಡಬಹುದು ಹಾಗಲ್ಲವಾದರೆ ವಾಣಿಜ್ಯಾದಿಗಳನ್ನು ನಡೆಸಬಹುದು ಅನ್ನುವಂಥ ಮಾತು ಬರುತ್ತೆ ಯದಾ ಪುನಃ ದ್ವಿಜಶುಶ್ರೂಷೆಯ ಜೀವಿ ನ ಶಕ್ನೋತಿ ತದಾ ವಣಿಗ್ವೃತ್ತಿಯ ಜೀವೇತ್ ನಾನಾ ವಿಧೈರ್ವ ಶಿಲ್ಪೈ ಅಂತ ಶಿಲ್ಪ ಅಂತಂದರೆ ನಾವು ಯಾವುದನ್ನು ಇವತ್ತು ಎಂಜಿನಿಯರಿಂಗ್ ಮೊದಲಾದಂಥದ್ದು ಸ್ಕಿಲ್ಡ್ ಲೇಬರ್ ಇತ್ಯಾದಿ ಹೇಳ್ತೀವಲ್ಲ ಅದನ್ನು ಮಾಡ್ತಾ ಬದುಕಬಹುದು ಅಂತ ಇವತ್ತು ಎಲ್ಲ ವರ್ಣಗಳು ಕೂಡ ವೈಶ್ಯವರ್ಣ ಇದೆ ಅಂದರೆ ವಾಣಿಜ್ಯ ಬಿಸ್ನೆಸ್ ವೃತ್ತಿ ಅಂತ ಯಾಜ್ಞವಲ್ಕಿಯರು ತಮ್ಮ ಸ್ಮೃತಿಯಲ್ಲಿಯೇ ಶೂದ್ರಾದಿಗಳು ಕೂಡ ವಾಣಿಜ್ಯವನ್ನು ಮಾಡಬಹುದು ಅಂತ ಹೇಳಿದ್ರು ಅಂದರೆ ದೇ ಹ್ಯಾವ್ ಗಿವನ್ ರೈಟ್ಸ್ ಆಫ್ ಬಿಸ್ನೆಸ್ ಅಂತಂದರೆ ಆಯಿತು ಧನ ಬಂತು ಅಂತ ಅರ್ಥ ಧನ ಬಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲವೂ ಸಿದ್ಧಿಯಾಗುತ್ತೆ ಅಂತ ತಾನೆ ಅಂದರೆ ನಮ್ಮಲ್ಲಿ ಅವ್ರನ್ನ ಹೀನ ಮಾಡ್ತಾ ಇದ್ರು ಅದು ತಿಳಿದಂತೆ ಮಾಡಿದ್ರು ಇದು ತಿಳಿದಂತೆ ಮಾಡಿದ್ರು ಅನ್ನೋದು ಶುದ್ಧ ಶುದ್ಧ ಅವಿವೇಕವಾದದ್ದು ಧರ್ಮಪಾಲ್ ಮುದರಾದವರ ಬಲ ಬರವಣಿಗೆಯಿಂದ ಗೊತ್ತಾಗುತ್ತೆ ಬಂಗಾಳದಲ್ಲಿ ಕೇರಳದಲ್ಲಿ ತಮಿಳುನಾಡ್ದಲ್ಲಿ ಎಲ್ಲ ಬೇಕಾದಂತೆ ಈ ಶೂದ್ರಾದಿಗಳು ಹೆಣ್ಣು ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಆಧಾರವನ್ನು ಒದಗಿಸ್ತಾರೆ ಆ ಕಾಲದ ಡಾಕ್ಯುಮೆಂಟ್ಸಿಂದ ಒದಗಿಸ್ತಾರೆ ವೇದಾಭ್ಯಾಸಕ್ಕೆ ಅವಕಾಶ ಇರಲಿಲ್ಲ ಅರೆ ವೇದಾಭ್ಯಾಸ ದುಡ್ಡು ತರುವಂಥದ್ದಾಗಿರಲಿಲ್ಲ ಮಿಕ್ಕ ಕೇರಳದಲ್ಲಿ ಈ ಹೊತ್ತಿಗೂ ಕೂಡ ಶೂದ್ರವರ್ಗದಲ್ಲಿ ನಾಯರ್ ನಂಬಿಯಾರ್ ಮೊದಲಾದಂಥ ವರ್ಗದಲ್ಲಿ ಆಯುರ್ವೇದ ಜ್ಯೋತಿಷ ಎರಡೂ ಬಹಳ ಭಾಳ ಮೇಕಿಂಗ್ ಲರ್ನಿಂಗ್ಸ್ ಮನಿ ಮೇಕಿಂಗ್ ಸ್ಕಿಲ್ಸ್ ಮತ್ತು ವ್ಯಾಕರಣ ಹಾಗೆಯೇ ನೃತ್ಯ ನಾಟ್ಯ ರಂಗಕಲೆ ಇವುಗಳೆಲ್ಲ ಕೂಡ ಅವರಲ್ಲಿಯೇ ನಿಷ್ಠವಾಗಿತ್ತು ಅಂತ ಗೊತ್ತಾಗುತ್ತೆ ಶೃಂಗಗಿರಿಯಲ್ಲಿ ವಾಕ್ಯಾರ್ಥ ಗೋಷ್ಠಿಗೆ ಅನೇಕ ವರ್ಷಗಳಿಂದಲೂ ಕೇರಳದಿಂದ ಅಬ್ರಾಹ್ಮಣ ಪಂಡಿತರು ಶಾಸ್ತ್ರದಲ್ಲಿ ವಾಕ್ಯಾರ್ಥ ಮಾಡುವಂಥವರು ಬರೋದು ಸ್ವಾಮಿಗಳಿಂದ ಸತ್ಕೃತರಾಗುವಂಥದ್ದನ್ನು ನೋಡಿದ ಅನುಭವ ಕೂಡ ಉಂಟು ಹಾಗೆ ಅವರು ಹೇಳ್ತಾರೆ ಮತ್ತು ಎಲ್ಲರಿಗೂ ಪಂಚಮಹಾಯಜ್ಞಾದಿಗಳನ್ನು ಹೇಳ್ತಾರೆ ಭಾರ್ಯಾರತಿ ಶುಚಿಹಿ ಭೃತ್ಯಭರ್ತ ಶ್ರಾದ್ದಕ್ರಿಯ ನಮಸ್ಕಾರೇಣ ಮಂತ್ರೇಣ ಪಂಚಯಜ್ಞಾನ್ನ ಹಾಪಯೇತಂತ ಏನು ತನ್ನ ಹೆಂಡತಿಗೆ ತಾನು ಪ್ರಾಮಾಣಿಕನಾಗಿರಬೇಕು ಮನುಷ್ಯನಾದವನು ತಾನು ಶುಚಿಯಾಗಿದ್ದು ತನ್ನನ್ನು ನಂಬಿದಂತಹ ಸೇವಕರಿಗೆ ತನ್ನ ಡಿಪೆಂಡೆಂಟ್ ಯಾರಿದ್ದಾರೆ ಅವರಿಗೆ ಆಸರಿಯಾಗಿ ಇರಬೇಕು ಮತ್ತು ತನ್ನ ಹಿರಿಯರನ್ನು ಗೌರವಿಸಬೇಕು ಶ್ರದ್ಧಾವಂತನಾಗಿರಬೇಕು ಏನಿಲ್ಲದೇ ಇದ್ದರೂ ಯಾವುದೇ ಒಂದು ದೇವತಾ ಸತ್ಕಾರಕ್ಕೆ ಮುಗಿದಾದರೂ ನಮಸ್ಕಾರ ರೂಪವಾಗಿ ಆದರೂ ಪಂಚಮಹಾಯಜ್ಞಗಳನ್ನು ಮಾಡಬಹುದಲ್ವಾ ಅಷ್ಟು ಇದು ಮಾಡಿದ್ರೆ ಆಯಿತು ಅಂತ ಅಹಿಂಸಾ ಸತ್ಯಮಸ್ತೇಯಂ ಶೌಚಮೇಂದ್ರಿಯ ನಿಗ್ರಹ ದಾನಂ ದಮೋ ದಯಾ ಕ್ಷಾಂತಿ ಸರ್ವೇಷ್ ಧರ್ಮ ಸಾಧನಂ ಅಹಿಂಸೆ ಸತ್ಯ ಅಸ್ಥೇಯ ಯಾರ ಸೊತ್ತನ್ನು ಬಯಸ್ತೇ ಇರುವಂಥದ್ದು ಮಾತು ಮನಸ್ಸು ಕೃತಿಗಳ ಶುಚಿತ್ವ ತನ್ನ ಆತ್ಮದ ಮೇಲೆ ತನ್ನ ನಿಗ್ರಹ ಉದಾರವಾದ ದಾನ ಮತ್ತು ಕ್ಷಮಾಗುಣ ಎಲ್ಲವನ್ನು ತಾಳಿಕೊಳ್ಳುವಂಥ ಶಕ್ತಿ ಭೂತದಯೆ ಇವೇ ಎಲ್ಲರಿಗೂ ಧರ್ಮ ಸಾಧನವಾದದ್ದು ಅಂತ ಹೇಳ್ತಾ ವ್ಯಾಖ್ಯಾನಕಾರ ಸರ್ವೇಷಾಂ ಪುರುಷಾಣಂ ಬ್ರಾಹ್ಮಣಾದ್ಯ ಚಂಡಾಲಾಂತಂ ಧರ್ಮ ಸಾಧನಂ ಅಂತಂದುಬಿಟ್ರು ಹೀಗಾಗಿ ಇದು ಬಹಳ ಮುಖ್ಯ ಧರ್ಮಕ್ಕೆ ಅಂತ ಸಾಮಾನ್ಯ ಧರ್ಮವನ್ನು ಹೇಳಿದ್ದಾರೆ ಇದ್ದರೆ ಮಿಕ್ಕದ್ದೆಲ್ಲ ಇದ್ದಂತೆ ಇದಿಲ್ಲವಾದರೆ ಮಿಕ್ಕದ್ದು ಏನಿದ್ರೂ ಪ್ರಯೋಜನವಿಲ್ಲ ಅಂತ ಹೇಳ್ಬಿಟ್ಟು ವಯೋಬುಧ್ಯರ್ಥವಾಷ ಶ್ರುತಿ ಶ್ರುತಾಭಿಜನ ಕರ್ಮಣ್ ಆಚಾರೇತ್ ಆಚರೇತ್ ಸದೃಶೀಂ ವೃತ್ತಿಂ ಅಜಿಂಹಾಂ ಅಷಠಾಂ ತಥಾ ಅಂತ ತನ್ನ ವಯಸ್ಸು ಬುದ್ಧಿ ತನ್ನ ಮೂಲಧನ ತನ್ನ ಮಾತು ವೇಷ ಮತ್ತು ವ್ಯಾಸಂಗ ತನ್ನ ಹಿನ್ನೆಲೆ ಇವುಗಳೆಲ್ಲಕ್ಕೂ ಸರಿಯಾದಂಥ ರೀತಿಯಲ್ಲಿ ಮೋಸ ಇಲ್ಲದ ಕಾಪಟ್ಟೆ ಇಲ್ಲದ ಯಾವ ಕೆಲಸವನ್ನಾದರೂ ಕೈಗೊಳ್ಳಬಹುದು ಅಂತ ಹೇಳ್ತಾನೆ ಜಿಮ್ಹಾಂ ಅಷಠಾಂ ವೃತ್ತಿಂ ಆಚರೇತ್ ಸದೃಶೀಂ ಅಂತ ಅನ್ನುವಲ್ಲಿ ಎಷ್ಟು ಮಟ್ಟಿಗೆ ಎಂಪ್ಲಾಯ್ಮೆಂಟ್ನಲ್ಲಿ ಫ್ರೀಡಮ್ ಇತ್ತು ಅನ್ನೋದು ಗೊತ್ತಾಗುತ್ತೆ ಹೀಗೆ ಇವರು ಇಷ್ಟು ಉದಾರವಾಗಿ ಗೃಹಸ್ಥ ಕರ್ಮದಲ್ಲಿ ಹೇಳ್ತಾರೆ ಆಮೇಲೆ ಸ್ನಾತಕ ಧರ್ಮ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಹೋಗಬೇಕಾದ್ರೆ ಒಂದು ಟ್ರೈನಿಂಗ್ ಪೀರಿಯಡ್ ತರಹ ಅವನು ಗ್ರ್ಯಾಜುಯೇಟ್ ಆಗಿರ್ತಾನೆ ಫ್ರೆಶ್ ಗ್ರ್ಯಾಜುಯೇಟು ಕನ್ಯಾನ್ವೇಷಣೆಯಲ್ಲಿರ್ತಾನೆ ಸೆಟ್ಲ್ ಆಗಬೇಕು ಅಂತೀವಲ್ಲ ಲೈಫಲ್ಲಿ ಆ ಪೀರಿಯಡಲ್ಲಿ ಅವನನ್ನು ಇಡೀ ಸಮಾಜ ಎಷ್ಟು ಚೆನ್ನಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಅವೆಲ್ಲ ಕೂಡ ಬರುತ್ತೆ ಆ ಆಗಲೇ ಭೋಜ್ಯ ಭೋಜ್ಯ ಪ್ರಕರಣ ತಿನ್ನಬಾರದ್ದು ಯಾವುದು ತಿನ್ನಬೇಕಾದ್ದು ಯಾವುದು ಇತ್ಯಾದಿಗಳು ಉಪಕರ್ಮ ಉತ್ಸರ್ಜನಾದಿಗಳು ಎಲ್ಲವೂ ಬರುತ್ತೆ ಭಕ್ಷ ಪ್ರಕರಣವಂತೂ ವಿಶೇಷವಾಗಿ ಬರುವಂಥದ್ದಾಗಿದೆ ಆಮೇಲೆ ನೋಡಿ ನಮ್ಮಲ್ಲಿ ಸಸ್ಯಾಹಾರವನ್ನೇ ಪ್ರತಿಪಾದಿಸಿದ್ದು ಮಾಂಸಾಹಾರವನ್ನು ಧಿಕ್ಕರಿಸಿದ್ದು ಅಂತ ಇಲ್ಲ ಹಿಂದೆಯೇ ನಾನು ಹೇಳಿದ್ದೆ ಎಲ್ಲಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಇಷ್ಟೇ ಇಡೀ ಸಮಾಜವನ್ನು ವ್ಯಾಪಕವಾಗಿ ಗಮನಿಸಿಕೊಂಡು ಅಲ್ಲಿ ಅವರು ಹೇಳ್ತಾರೆ ಪ್ರಾಣಾತ್ಯಯೇ ತಥಾ ಶ್ರಾದ್ದೆ ರೂಕ್ಷಿತೇ ತ್ಜಕಾಮ್ಯಯ ದೇವಾನ್ ಪಿತರನ್ ಸಮಭ್ಯರ್ಚ್ಯ ಕಾದನ್ ಮಾಂಸನ ದೋಷ ಭಾಕ್ ಅಂತ ಅನಿವಾರ್ಯವಾದ ಒತ್ತಡದಲ್ಲಿ ದೇವತಾ ಪ್ರಸಾದ ರೂಪದಲ್ಲಿ ಪಿತೃಪ್ರಸಾದ ರೂಪದಲ್ಲಿ ಹೀಗೆ ಮಾಂಸಾಹಾರ ಅನಿವಾರ್ಯವಾದಂಥ ಸ್ಥಿತಿ ಬಂದಾಗಲೂ ಅದು ದೋಷವಾಗೋಲ್ಲ ಆದರೆ ಯಾರು ಮಾಂಸಾಹಾರವೇ ಒಂದು ಲಾಂಪಟ್ಯದ ಲಾಲಸೆಯ ಮುಖ್ಯವಾದಂಥ ಮುಖವಾಗಿ ಮಾಡಿಕೊಳ್ತಾರೋ ಅದು ಹಾಗ ಆಗಬಾರ್ದು ವಸೆಚ್ಸ ನರಕೆ ಘೋರೆ ದಿನಾನಿ ಪಶುರೋಮಿ ಸಂಹಿತಾನಿ ದುರಾಚಾರೋ ಯೋ ಹತ್ ಯೋ ಅನ್ಯ ಯೋ ಹಂತಿ ಅವಿಧಿನ ಪಶುನ್ನಂತ ಸುಮ್ಮನೆ ಜಸ್ಟ್ ಫಾರ್ ಫನ್ ಈಗ ಸಲ್ಮಾನ್ ಖಾನ್ ಆಫ್ ಪಟೌಡಿ ಇವರುಗಳೆಲ್ಲ ಬೇಟೆ ಆಡುವಂತೆ ಮಾಡಿಕೊಂಡ್ರಲ್ಲ ಆ ರೀತಿಯಾಗಿ ವಿಲಾಸಕ್ಕಾಗಿ ಪ್ರಾಣಿ ಹಿಂಸೆ ಮಾಡುವಂಥದ್ದು ಅದೊಂದನ್ನು ತಿನ್ನಬೇಕು ಅದೊಂದು ತುಂಬ ರುಚಿಯಂತೆ ಅಂತ ನಾಲಿಗೆ ರುಚಿ ಹಿನ್ನೆಲೆಯಲ್ಲಿ ಜೀವಹಿಂಸೆ ಮಾಡುವಂಥದ್ದು ಇದಕ್ಕೆ ಆಯಾ ಜೀವಿಗಳ ಮೇಲಿರೋ ಒಂದೊಂದು ರೋಮದ ಸಂಖ್ಯೆಯ ವರ್ಷಕಾಲ ಅವರು ನರಕದಲ್ಲಿರ್ತಾರೆ ಅಂತ ನೋವು ಮಾತನ್ನು ಹೇಳ್ತಾರೆ ಅಂದರೆ ನಿವೃತ್ತಿಸ್ತು ಮಹಾಫಲ ಪ್ರವೃತ್ತಿ ಇದೆ ಅದೇ ನಿವೃತ್ತಿ ಬಹಳ ಉತ್ಕೃಷ್ಟವಾದಂಥದ್ದು ಅನ್ನುವುದು ದ್ರವ್ಯಶುದ್ಧಿಯ ಬಗ್ಗೆ ಬರುತ್ತೆ ನೆಲವನ್ನು ಸ್ಥಳವನ್ನು ಆಯುಧಗಳನ್ನು ಧನವನ್ನು ಎಲ್ಲವನ್ನು ಹೇಗೆ ಶುದ್ಧಿ ಮಾಡುವಂಥದ್ದು ಅಂತೆಲ್ಲ ಬರುತ್ತೆ ಮತ್ತು ದಾನ ಪ್ರಕರಣ ವಿಸ್ತಾರವಾಗಿ ಬಗೆಯಾದಂಥ ದಾನಗಳದು ಬರುತ್ತೆ ಮತ್ತು ಪ್ರತಿಗ್ರಹ ನಿಷೇಧ ದಾನ ಕೊಡೋಕ್ಕಿದ್ದಾರೆ ಅಂತ ಎಲ್ಲವನ್ನೂ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಯಾಕೆಂದರೆ ತುಂಬ ಜನ ಹೇಳುವುದುಂಟು ಬ್ರಾಹ್ಮಣರು ದಾನ ತಗೊಳಕ್ಕೆ ಇದ್ದರು ಅಂತ ಹಾಗಲ್ಲ ನನ್ನ ಯೋಗ್ಯತೆಗೆ ಇದು ಸಲ್ಲುತ್ತದೆಯಾ ಅಂತ ಭೈರಪ್ಪನವರ ತಬ್ಬಲಿ ನೀನಾದಿ ಮಗನೇ ಅನ್ನುವ ಕಾದಂಬರಿಯಲ್ಲಿ ಬರುತ್ತೆ ಕಾಳಿಂಗಜ್ಜನ ಪುರೋಹಿತರು ವಿರೂಪಾಕ್ಷ ಅಂತಲೂ ಏನೋ ಅವರಿಗೆ ಆತ ಹೇಳ್ತಾನೆ ಕಾಳಿಂಗಜ್ಜ ನಿಮಗೆ ಹಸುವಿನ ದಾನ ಕೊಟ್ಟಿದ್ದೀನಿ ಅದರ ಕರುವನ್ನು ಕೊಟ್ಬಿಡ್ತೀನಿ ಅಂತ ಇಲ್ಲ ಇದು ಹಾಲು ಕುಡಿಯುವ ಕರುವಾಗಿದ್ದರೆ ತೊಗೋಬೋದಾಗಿತ್ತು ಬೆಳೆದಂತಹ ಕರು ಇದು ಕಡಸಾಗಿದೆ ಇದು ವೃಷಭ ಆಗುತ್ತೆ ಮಹಾವೃಷಭವನ್ನು ದಾನ ತಗೊಳ್ಬೇಕು ಅಂತಂದರೆ ಸಕಲ ವೇದಶಾಸ್ತ್ರ ಪಾರಂಗತನಾಗಿರಬೇಕು ನಾನು ಹಳ್ಳಿ ಬ್ರಾ ಬ್ರಾಹ್ಮಣ ಪುರೋಹಿತ ನನಗಷ್ಟೆಲ್ಲ ವ್ಯಾಸಂಗ ಯೋಗ್ಯತೆ ಇಲ್ಲ ಹಾಗಾಗಿ ಧರ್ಮಶಾಸ್ತ್ರೀಯವಾಗಿ ನಾನು ತಗೊಳ್ಬಾರದು ಅಂತ ಹಾಗಿದ್ದರೆ ಮತ್ತೆ ಏನು ಮಾಡುವುದು ಅಂತಂದಾಗ ಬೆಲೆ ಕೊಟ್ಟು ಕೊಂಡುಕೊತೀನಿ ಅದು ತಾಯಿಯನ್ನು ಬಯಸುತ್ತೆ ಅಂತಾದರೆ ನಾನು ಬೆಲೆ ಕೊಟ್ಟು ನನ್ನ ಹತ್ರ ಕ್ರಯಕ್ಕೆ ಅದನ್ನು ತೊಗೊಳ್ತೀನಿ ಅಂತ ಹೇಳುವಂಥದ್ದು ಬರುತ್ತೆ ಅಂದರೆ ಬಯಸಿದ್ದನ್ನೆಲ್ಲ ನಾನು ತಗೊಳ್ತೀನಿ ಅಂತ ಆಗಬಾರದು ಅಂತ ಅನ್ನೋದುಂಟು ದಾನ ಸ್ವೀಕಾರಕ್ಕೆ ಒಂದು ಅಧಿಕಾರ ಉಂಟು ಅಂತ ಬರುತ್ತೆ ಹಾಗೆ ಆ ಒಂದು ನಮ್ರತೆಯನ್ನು ಮತ್ತು ಸ್ವಯೋಗ್ಯತಾ ನಿರ್ಣಯ ಸ್ವಸ್ಥಾನ ಪರಿಜ್ಞಾನ ಇದನ್ನೆಲ್ಲವನ್ನೂ ಕೂಡ ಅಲ್ಲಿ ಹೇಳಿದೆ ದಾತವ್ಯಂ ಪ್ರತ್ಯಹಂ ಪಾತ್ರೇ ನಿಮಿತ್ತೇಷ ವಿಶೇಷತಃ ಯಾಚಿತೇನಾಪಿ ದಾತವ್ಯಂ ಶ್ರದ್ಧಾಪೂತಂ ಸ್ವಶಿಕ್ಷಿತ ಅಂತ ಹೇಳ್ತಲೇ ವಿದ್ಯಾ ತಪೋಭ್ಯಾಮ ಹೀನೇನ ನಟುಗ್ರಾಹ್ಯ ಪತಿಗ್ರಹ ಅಂತ ಅಯೋಗ್ಯ ಕೊಟ್ಟಿದ್ದನ್ನು ತಗೋಬಾರ್ದು ಯೋಗ್ಯನಿಗೆ ಹೇಗೆ ಕೊಡಬೇಕು ಅಯೋಗ್ಯ ಕೊಟ್ಟಿದ್ದನ್ನು ತಗೋಬಾರ್ದು ನೀನು ಅಯೋಗ್ಯ ನಿನ್ನ ಹತ್ರ ನಾನು ತೊಗೊಳ್ಳಲ್ಲ ಅಂತ ಕೃಷ್ಣ ಹೇಗೆ ದುಡಿಯೋದನ್ನು ಹೇಳ್ತಾನೆ ನೀನು ಅಯೋಗ್ಯ ನಿನ್ನ ಮನೆಗೆ ಬಂದು ನಾನು ಊಟ ಮಾಡೋದಿಲ್ಲ ಅಂತಂದಿರಲ್ಲ ಆ ಕೆಚ್ಚು ಅದು ಬೇಕಾಗುತ್ತೆ ಆ ವಿವರಗಳೆಲ್ಲ ಇಲ್ಲಿ ಬರುತ್ತೆ ಆಮೇಲೆ ಶ್ರಾದ್ದ ಪ್ರಕರಣ ಸ್ವರೂಪ ಶ್ರಾದ್ದ ವಿವರಗಳು ಎಲ್ಲವೂ ಬರುತ್ತವೆ ಆಮೇಲೆ ಗಣಪತಿ ಪೂಜಾ ವಿಧಾನ ಬರುತ್ತೆ ನಮ್ಮ ಸ್ಮೃತಿಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಇದೇ ಗಣಪತಿ ಪೂಜಾ ವಿಧಾನದ ಅತ್ಯಂತ ಪ್ರಾಚೀನವಾದ ವಿಧಿ ಇಲ್ಲಿ ಗಣಪತಿಯನ್ನು ಸ್ವಲ್ಪ ಉಗ್ರನೆಂಬಂತೆ ಭಾವಿಸಿ ಆತನ ಒಂದು ಉಗ್ರತ್ವನ ಉಪಶಮನ ಉಪಶಮನ ಮಾಡೋದಕ್ಕೋಸ್ಕರವಾಗಿ ಪೂಜೆ ಅಂತ ಆಗ ಕೆಲವರಿಗೆ ಪ್ರಶ್ನೆ ಬರಬಹುದು ಇಂಥ ಗಣಪತಿ ಉಗ್ರ ದೇವತೆ ಆದರೆ ನಾವು ಪೂಜೆ ಮಾಡುವುದಾದರೂ ಹೇಗೆ ಯಾಕೆ ಅಂತ ಇಷ್ಟೇ ವಿನಾಯಕ ಕರ್ಮ ವಿಘ್ನ ಸಿದ್ಧಾರ್ಥಂ ವಿನಿಯೋಜಿತ ಗಣಾನಾಮ್ ಆಧಿಪತ್ಯ ರುದ್ರೇಣ ಬ್ರಹ್ಮಣ ತಥ ಈ ವಿಘ್ನಕ್ಕಾಗಿ ವಿಘ್ನೇಶ್ವರ ಇದ್ದಾನೆ ವಿಘ್ನ ಮಾಡುವವನನ್ನು ಪ್ರಾರ್ಥನೆ ಮಾಡಿದರೆ ವಿಘ್ನ ಹೋಗುತ್ತೆ ಅಂತ ಆಯಿತು ಆತ ಕ್ರೂರ ದೇವತೆ ಅಂತ ಆಯ್ತಲ್ಲ ಅಂದರೆ ಪ್ರತಿಯೊಬ್ಬ ದೇವತೆಗಳಿಗೂ ಸೌಮ್ಯ ಉಗ್ರ ಅನ್ನುವ ಎರಡು ಮುಖ ಉಂಟು ಅಗ್ನಿಯ ಸೌಮ್ಯ ಮುಖವನ್ನು ರುದ್ರ ಅಂತ ಶಾಂತ ಮುಖವನ್ನು ಶಿವ ಅಂತ ಕರೀತಾರೆ ಹಾಗಾಗಿ ಎಲ್ಲ ದೇವತೆಗಳಲ್ಲಿ ಉಂಟು ಒಂದು ಪ್ರಶ್ನೆ ಬರುತ್ತೆ ದುರ್ಗಾದೇವಿ ಅಂತ ಪೂಜೆ ಎಲ್ಲ ಮಾಡ್ತಾರಂತ ಅಲ್ಲಿ ಕೂಡ ದುರ್ಗಿಯನ್ನು ಲಲಿತಾ ತ್ರಿಪುರ ಸುಂದರಿ ಬಾಲ ಗೌರಿ ಅಂತ ಬೇರೆ ಬೇರೆ ವಿಧವಾಗಿ ಸೌಮ್ಯ ರೂಪದಲ್ಲಿ ಪೂಜೆ ಮಾಡೋದುಂಟು ಹಾಗಿದ್ರೆ ಉಗ್ರರೂಪವನ್ನು ಯಾತಕ್ಕೆ ನಾವು ಪೂಜೆ ಮಾಡಬಾರ್ದು ಅಂದರೆ ಇಟಿ ಇರಬೇಕು ಅದು ಒಂದು ಕಾಲಕ್ಕೆ ಬೇಕಾಗುತ್ತೆ ವಿಶೇಷವಾಗಿ ಅದನ್ನು ಮಾಡಬೇಕು ನಿತ್ಯಕ್ಕಲ್ಲ ವಿಶೇಷಕ್ಕೆ ಅಂತ ಆದರೆ ದೇವಸ್ಥಾನಗಳನ್ನು ಯಾವತ್ತೋ ಒಂದು ದಿವಸ ಪೂಜೆ ಮಾಡೋದಾ ಇಲ್ಲ ಆ ದೇವಿ ಕ್ಷೇತ್ರಗಳಲ್ಲಿ ಆ ದೇವಕ್ಷೇತ್ರಗಳಲ್ಲಿ ಆ ಸನ್ನಿಧಿಯಲ್ಲಿ ಅವುಗಳನ್ನು ಹಾಗೆ ಪೂಜೆ ಮಾಡಬಹುದು ಅದನ್ನು ಪೂಜೆ ಮಾಡೋದಕ್ಕೂ ಆಗಮುಕ್ತವಾದಂಥ ಪರ್ಮಿಷನ್ ಇರುತ್ತೆ ಅದನ್ನು ಬಿಟ್ಟು ನಾವು ಮನೆಗಳಲ್ಲಿ ಎಲ್ಲ ಆ ರೀತಿಯಾದಂಥ ಉಗ್ರವಾದ ದೇವದೇವಿ ಪೂಜೆಯನ್ನು ಮಾಡುವಂತೆ ಇಲ್ಲ ಆ ದೇವಿಯನ್ನೇ ಮಾಡಬೇಕು ಅಂದರೆ ಸೌಮ್ಯ ರೂಪದಲ್ಲಿ ಮಾಡಿ ಅಂತ ಈಗ ಗಣಪತಿಯನ್ನು ಉಚ್ಚಿಷ್ಟ ಗಣಪತಿ ರೂಪದಲ್ಲೋ ಸಿಂಹಗಣಪತಿ ರೂಪದಲ್ಲೋ ಶಕ್ತಿ ಗಣಪತಿ ರೂಪದಲ್ಲೋ ಪೂಜೆ ಮಾಡೋದಕ್ಕೆ ಬದಲಾಗಿ ವರಸಿದ್ಧಿ ವಿನಾಯಕನ ರೂಪದಲ್ಲಿ ಪೂಜೆ ಮಾಡೋದು ಲಕ್ಷ್ಮೀ ಗಣಪತಿಯ ರೂಪದಲ್ಲಿ ಪೂಜೆ ಮಾಡೋದು ಹರಿದ್ರಾ ಗಣಪತಿಯ ಪೂಜೆ ಮಾಡೋದು ಮೂವತ್ತೆರಡು ರೂಪಗಳನ್ನು ಮುದ್ಗಲ ಪುರಾಣ ಹೇಳುತ್ತೆ ಹೀಗಾಗಿ ಅವರು ತೋರ್ಪಡಿಸಿಕೊಡ್ತಾರೆ ಒಂದೇ ಒಂದು ದೇವತೆಯ ಪೂಜೆಯನ್ನು ಮಾತ್ರ ಇಲ್ಲಿ ಹೇಳಿರುವಂಥದ್ದು ಅದು ಸಾಂಕೇತಿಕವಾಗಿ ಗಣಪತಿಯ ಪೂಜೆ ಮಿಕ್ಕೆಲ್ಲ ದೇವತಾ ಪೂಜೆಯನ್ನು ತತ್ಸದೃಶವಾಗಿ ಅನುವಾದ ಮಾಡಿಕೊಳ್ಳಬಹುದು ಅಲ್ಲಿಗೆ ಗ್ರಹಶಾಂತಿ ಪ್ರಕರಣಕ್ಕೆ ನಾವು ಬರ್ತೀವಿ ಅಲ್ಲಿ ನವಗ್ರಹಗಳ ಪೂಜಾ ವಿಧಿ ನವಗ್ರಹ ಯಜ್ಞ ಅದು ಬರುತ್ತೆ ಅದಾದ ಮೇಲೆ ರಾಜಧರ್ಮ ಪ್ರಕರಣ ಬರುತ್ತೆ ರಾಜನಿಗೆ ಇರುವಂಥ ಅಧಿಕಾರ ಏನು ಮಂತ್ರಿ ಪರಿಷತ್ ಅಂದರೆ ಹೇಗಿರುತ್ತೆ ಎಂಟು ಜನ ಇರ್ತಾರೆ ಮತ್ತು ರಾಜನಿಗೆ ಅಂಟಿಕೊಳ್ಳಬಹುದಾದಂತಹ ಹದಿನೆಂಟು ವ್ಯಸನಗಳು ಯಾವುವು ಆ ವ್ಯಸನಗಳಿಂದ ಅವನು ವಿಮುಕ್ತನಾಗದೆ ಹೇಗೆ ರಾಜ ಅಂತ ಅನಿಸೋದಿಲ್ಲ ಅವೆಲ್ಲವೂ ಕೂಡ ಅವನಿಗೆ ಖಂಡಿತ ಬೇಕಾಗುತ್ತೆ ಮತ್ತು ಅವನಿಗೆ ಯಾವ ಯಾವ ಗುಣಗಳು ಇರಬೇಕಾಗುತ್ತದೆ ಅವು ವಿನೀತ ಸತ್ವಸಂಪನ್ನ ಕುಲೀನ ಸತ್ಯವಾ ಶುಚಿ ಅದೀರ್ಘಸೂತ್ರ ಡಿಲಿ ಡಿಲೇ ಮಾಡಬಾರ್ದು ನಿಧಾನ ಮಾಡಬಾರ್ದು ಸ್ಮೃತಿಮಾನ್ ಅಕ್ಷುದ್ರ ಅಪುರುಷ ಸ ಅಪುರುಷ ತುಂಬ ಒರಟನಾಗಿರಬಾರ್ದು ಧಾರ್ಮಿಕ ಅವ್ಯಸನ ಯಾವುದೇ ಅಡಿಕ್ಷನ್ಸ್ ಇರಬಾರ್ದು ಪ್ರಾಜ್ಞ ಶೂರ ರಹಸ್ಯವಿತ್ ಸೀಕ್ರಸಿ ಮೇಂಟೈನ್ ಮಾಡುವವನಾಗಿರಬೇಕು ಸ್ವರಂಧ್ರಗುಪ್ತ ಆನ್ವೀಕ್ಷಕ್ಯಾಂ ದಂಡನೀತ್ಯಂ ತಥೈವ ಚ ತನ್ನ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅಫೇರ್ಸಲ್ಲಿ ಸೀಕ್ರೆಸಿಯನ್ನು ಉಳಿಸಿಕೊಂಡು ಎಕ್ಸಿಕ್ಯೂಟ್ ಮಾಡುವವನು ಆಗಿರಬೇಕು ಜೊತೆಗೆ ದೊಡ್ಡವರ ಬಗ್ಗೆ ವಿನಯ ವಿನೀತ ವಾರ್ತಾಯಾಮ್ ತ್ರಯ್ಯಾಮ್ ಚ ಕೋವಿದ ಅಂದರೆ ವಾರ್ತಾ ಅಂದರೆ ಯಾವುದು ನಾವೆಲ್ಲ ಕೃಷಿ ಗೋರಕ್ಷಾ ವಾಣಿಜ್ಯ ಮೊದಲಾದ ಎಕಾನಮಿ ಅಂತೀವಲ್ಲ ಆ ಒಂದು ವಿಷಯ ದಂಡ ನೀತಿ ಅಂತಂದರೆ ಯುದ್ಧತಂತ್ರ ಮತ್ತು ಅಧಿಕಾರವನ್ನು ಬಳಸಿ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ಸ್ ಅಂತ ಏನಿವೆ ಕೋರ್ಟ್ ಪ್ರೊಸೀಜರ್ಸ್ ಅವನ್ನು ನಿರ್ವಾಹ ಮಾಡುವಂಥದ್ದು ಇದೆಲ್ಲವನ್ನು ಅವನು ತಿಳಿದಿರಬೇಕು ಚತುರ್ವಿದ್ಯಾ ಸಂಪನ್ನನಾಗಿರಬೇಕು ಅಂತ ಬರುತ್ತೆ ಆಮೇಲೆ ಮಂತ್ರಿಗಳ ಕರ್ತವ್ಯ ಮತ್ತು ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ರೀತಿ ಇವೆಲ್ಲ ಕೂಡ ಬರುತ್ತೆ ಉತ್ಕೋಚ ಜೀವಿ ನಾಮ್ ದಂಡ ಅಂತ ಲಂಚ ಹೊಡೆಯವರನ್ನು ಹೇಗೆ ದಂಡಿಸಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳುವಂಥದ್ದು ನಾವು ನೋಡ್ತೀವಿ ಅಂದರೆ ಯಾವುದನ್ನೂ ಬಿಟ್ಟಿಲ್ಲ ಪ್ರತಿಯೊಂದು ಅಂಶಗಳನ್ನೂ ಕೂಡ ಯೇ ರಾಷ್ಟ್ರ ಅಧಿಕೃತ ಚಾರೈರ್ ಜ್ಞಾತ್ವ ವಿಚೇಷ್ಟಿತ ಸಾಧೂನ್ ಸಮ್ಮಾನಯೇತ್ ರಾಜಾ ರಾಜ ವಿಪರೀತಾಂಶ್ಚ ಘಾತಯೇತ್ ಉತ್ಕೋಚ ಜೀವಿನೋ ದ್ರವ್ಯಹೀನಾನ್ ಕೃತ್ವ ಸದ್ದಾನ ಮಾನ ಸತ್ಕಾರಾನ್ ಶ್ರೋತ್ರಿಯಾನ್ ವಾಸಯೇತ್ ಸದಾ ಲಂಚ ತಗೊಂಡವರನ್ನು ಗಡೀಪಾರ್ ಮಾಡಬೇಕು ಎಲ್ಲ ಸಂಪತ್ತುಗಳನ್ನು ಕಿತ್ತುಕೊಂಡು ಅಂತ ಹೇಳ್ಬಿಟ್ಟು ಅಂತಾನೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಮಾತು ಬರುತ್ತೆ ರಾಜನಾದವನು ಯಸ್ಮಿನ್ ದೇಶೇ ಯಯಾಚಾರ ವ್ಯವಹಾರ ಕುಲಸ್ಥಿತಿ ತಥೈವ ಪರಿಪಾಲ್ಯೋಸೌ ಯದಾ ವಶಮೋಪ ಆಗತ ಯಾವ ಯಾವ ದೇಶವನ್ನು ಯಾವ ಯಾವ ರಾಜ್ಯವನ್ನು ಅವನು ಗೆದ್ದರು ಆ ರಾಜ್ಯದಲ್ಲಿ ಯಾವ ಯಾವ ಆಚಾರ ವ್ಯವಹಾರ ಕುಲಸ್ಥಿತಿ ಇತ್ತೋ ಅದನ್ನೇ ಉಳಿಸಬೇಕಲ್ಲದೆ ತನ್ನ ಮತವನ್ನು ತನ್ನ ಆ್ಯಟಿಟ್ಯೂಡ್ಸನ್ನು ಹೇರಬಾರದು ಅಂತ ಹೇಳಿದ್ದೆ ಈ ಮಾತನ್ನು ಕೌಟಿಲ್ಯ ಕೂಡ ಹೇಳ್ತಾನೆ ವ್ಯಾಖ್ಯಾನಕಾರ ಬಹಳ ಚೆನ್ನಾಗಿ ಹೇಳ್ತಾನೆ ಕಂಚ ಯಶೇ ವಶ वा ಸ್ವದೇಶ ಆಚಾರಾಧಿ ಸಂಕರ ಕಾರ್ಯಸ್ ಆಚಾರ ಕುಲಸ್ಥಿತಿ ವ್ಯವಹಾರ ಪ್ರಗೀತ್ ತಥೈವ ಅಸೌ यदा वशमुपागतः ಶಾಸ್ತ್ರರುದ್ಧ ಯಶಮುಪಗ ವಶೋಪಗಮನಾಮಯ ಅನಿಮ ಇ ದರ್ಶಿತ ಅಂದರೆ ಈಗ ಒಂದು ರಾಜ್ಯವನ್ನು ಯುದ್ಧದಲ್ಲಿ ಗೆದ್ದುಕೊಳ್ಳುವಾಗ ಸ್ವಲ್ಪ ಲಾ ಆರ್ಡರ್ ವ್ಯವಸ್ಥೆ ಕ್ಷೋಭವಾಗುತ್ತೆ ಅದನ್ನೇ ಅನಾರ್ಕಿನೇ ಮೇಂಟೈನ್ ಮಾಡಬೇಕು ಅಂತ ಅಲ್ಲ ಆಮೇಲೆ ವಶಕ್ಕೆ ಬಂದ ಮೇಲೆ ಅವರ ಮೊದಲಿನ ಸ್ಥಿತಿ ಏನಿತ್ತು ಅದನ್ನೇ ಉಳಿಸಬೇಕು ಅಂತ ಇಸಿಗಷ್ಟೇ ಟಿಪ್ಪು ಸುಲ್ತಾನ್ ನನ್ನ ಬಗ್ಗೆ ದೊಡ್ಡ ಚರ್ಚೆ ಎಲ್ಲ ನಡೆಯಿತು ನಮ್ಮ ಭಾರತೀಯರ ಮನೋಧರ್ಮ ಎಂಥದ್ದು ಅನ್ನುವಲ್ಲಿ ಇದು ಗೊತ್ತಾಗುತ್ತೆ ಇದು ಯಾಜ್ಞ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದು ಅತ್ಯಂತ ಅಧಿಕೃತವಾದ ವಾಕ್ಯ ಅರ್ಥಶಾಸ್ತ್ರದಲ್ಲಿ ಇದೆ ಧರ್ಮಶಾಸ್ತ್ರದಲ್ಲಿ ಇದೆ ಅಂದರೆ ಅದು ವ್ಯವಹಾರದಲ್ಲಿ ಇತ್ತು ಅಂತಲೇ ಅರ್ಥ ಇಲ್ಲ ಅದು ಬರೀ ಐಡಿಯಲ್ ಕಂಡೀಷನ್ ಅಂತಂದರೆ ಸಾಧ್ಯ ಇಲ್ಲ ಎರಡನ್ನೂ ಅನುಭವವನ್ನು ಪ್ರಯೋಗವನ್ನು ನೋಡಿ ಬರೆದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ಷಡ್ಗುಣ್ಯ ಅಂತ ಯಾವುದು ಉಂಟು ಆರು ರಾಜತಂತ್ರಜ್ಞ ತಂತ್ರಗಳು ಅವೆಲ್ಲವನ್ನೂ ಕೂಡ ಅಳವಡಿಸಿಕೊಳ್ಳುವುದು ಹೇಗೆ ಮತ್ತು ಸಪ್ತಾಂಗ ಯಾವುದುಂಟು ಸ್ವಾಮಿಯ ಮತ್ಯ ಸುರತ್ಕೋಶಾದಿಗಳು ಅವುಗಳ ಬಗ್ಗೆ ಹೇಳ್ತಾರೆ ಆಮೇಲೆ ದೈವ ಪುರುಷಕಾರ ಈ ಎರಡರ ಒಂದು ಎಫರ್ಟ್ಸ್ ಯಾವ ರೀತಿಯಾಗಿವೆ ಅಂತ ಅದರ ಬಗ್ಗೆ ಬರುತ್ತೆ ದೈವೇ ಪುರುಷಕಾರೇ ಚ ಕರ್ಮಸಿದ್ಧಿರ್ವ್ಯವಸ್ಥಿತ ತತ್ರ ದೈವಂ ಅಭಿವ್ಯಕ್ತಂ ಪೌರುಷಂ ಪೌರ್ವದೈಹಿಕಂ ಕೇಚಿತ್ ದೈವಾತ್ ಸ್ವಭಾವಾದ್ವಾ ಕಾಲಾತ್ ಪುರುಷಕಾರತಃ ಸಂಯೋಗೆ ಕೇಚಿದಿಚ್ಛಂತಿ ಫಲಂ ಕುಶಲಬುದ್ಧಯ ಯಥಾ ಏಕೇನ ಚಕ್ರೇಣ ರಥಸ್ಯ ನಗತಿರ್ಭವೇತ್ ಏವಂ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧತಿ ಅದ್ಭುತವಾದ ಮಾತು ಒಂದೊಂದಕ್ಕೆ ಒಂದೊಂದು ರೀತಿ ಸಿದ್ಧಿ ಕೆಲವು ವಿಧಿವಾದದಿಂದಲೇ ಆಗುತ್ತೆ ಫೆಟಲಿಸ್ಟಿಕ್ಕಾಗಿ ದೈವದಿಂದಲೇ ಆಗುತ್ತೆ ಇನ್ನು ಕೆಲವು ಮನುಷ್ಯದಿಂದಲೇ ಆಗುತ್ತೆ ಇನ್ನು ಕೆಲವು ಎರಡೂ ಸೇರಿ ಆಗತ್ವೆ ಮುಖ್ಯವಾಗಿ ತಾತ್ಪರ್ಯ ಒಂದು ಚಕ್ರದಿಂದ ರಥ ನಡೆಯುವಂತೆ ಇಲ್ಲ ಎರಡೂ ಚಕ್ರ ಬೇಕು ಹಾಗೆ ಮನುಷ್ಯ ಪ್ರಯತ್ನ ಇಲ್ಲದೆ ದೈವ ಸಿದ್ಧವಾಗೋದಿಲ್ಲ ಅಂತ ಹಾಗೆ ಹೇಳ್ತಾರೆ ಅಂದರೆ ನೋಡಿ ಪೌರುಷಕ್ಕೆ ಹ್ಯೂಮನ್ ಎಫರ್ಟಿಗೆ ಕೊನೆಯಲ್ಲಿ ಹೆಚ್ಚಿನ ಬೆಲೆ ಅಲ್ಲಿಯೇ ಇದೆ ಅಂತ ಕೊಟ್ಟಿದ್ದಾರೆ ಮತ್ತು ಚತುರುಪಾಯಗಳು ಸಮಾಧಾನ ಭೇದ ದಂಡಾದಿಗಳು ಅವುಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಮತ್ತು ಲಾಭ ಯಾವ ರೀತಿ ರಾಜ ಮಾಡಿಕೊಳ್ಬೇಕು ಆ ಲಾಭವು ನ್ಯಾಯವಾದಂಥ ರೀತಿಯದಾಗಿರಬೇಕು ದಿಕ್ಕಾಪಾಲಾಗಿ ಹೋಗುವಂಥದ್ದಾಗಿರಬಾರ್ದು ಅನ್ನುವಂಥದ್ದು ಅದನ್ನು ಹೇಳ್ತಾರೆ ಅಂದರೆ ಟ್ರೆಜರಿಗೆ ಇನ್ಕಮ್ ಬೇಕು ಅಂತ ಅದನ್ನು ಹಾದಿಗೆಟ್ಟಂಥ ರೀತಿಯಲ್ಲಿ ಮಾಡಬಾರ್ದು ದಂಡದ ರೀತಿ ವಧೆಯ ರೀತಿ ಇವೆಲ್ಲ ಕೂಡ ಬರುತ್ತೆ ಶುದ್ಧ ಚಿತ್ರ ಅಂತ ಎರಡು ವಿಧವಾದ ವಧೆ ಚಿತ್ರ ಹಿಂಸೆ ಶುದ್ಧ ಹಿಂಸೆ ಅವುಗಳನ್ನು ಹೇಗೆ ಮಾಡಬೇಕು ಇವನ್ನೆಲ್ಲವನ್ನು ಹೇಳ್ತಾರೆ ಮತ್ತು ಅನ್ಯಾಯವಾಗಿ ಜನಗಳಿಂದ ಟ್ಯಾಕ್ಸೇಷನ್ ಮಾಡಬಾರ್ದು ಅನ್ನುವಂಥದ್ದು ಬರುತ್ತೆ ಅನ್ಯಾಯದ ಕರಗ್ರಹಣ ಅತ್ಯಂತ ಅನುಚಿತವಾದಂಥದ್ದು ಅನ್ಯಾಯೇನ ನೃಪೋ ರಾಷ್ಟ್ರ ಸ್ವಕೋಶಂ ಯೋಹ ಅಭಿವರ್ಧಯೇತ್ ಸಹ ಅಚಿರಾತ್ ವಿಗತಶ್ರೀಕೋ ನಾಶಮೇತಿ ಸಬಾಂಧವ ಅಂತ ಅನ್ಯಾಯವಾಗಿ ಯಾವನು ಕರಭಾರವನ್ನು ಜಗತ್ತಿನ ಮೇಲೆ ಹಾಕ್ತಾನೋ ಅವನು ಬಂಧುವರ್ಗದ ಸಮೇತವಾಗಿ ಅಚಿರ ಕಾಲದಲ್ಲಿಯೇ ನಾಶವಾಗ್ಬಿಡ್ತಾನೆ ಎನ್ನುವಂಥ ಮಾತು ಬರ್ತದೆ ಇದನ್ನು ಕಾಳಿದಾಸಾದಿ ಮಹಾಕವಿಗಳು ಧ್ವನಿಸಿದ್ದಾರೆ ಅದಾದ ಮೇಲೆ ವ್ಯವಹಾರಾಧ್ಯಾಯಕ್ಕೆ ಹೋಗ್ತೀವಿ ವ್ಯವಹಾರಾಧ್ಯಾಯದಲ್ಲಿ ವ್ಯವಹಾರ ಅಂದರೆ ಏನು ಅದರ ಲಕ್ಷಣ ಏನು ಇವೆಲ್ಲ ಕೂಡ ಪೀಠಿಕಾ ರೂಪದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಆ ವ್ಯವಹಾರದ ಸ್ವರೂಪ ಎಂಥದ್ದು ಅನ್ನೋದನ್ನು ತುಂಬ ತುಂಬ ಚೆನ್ನಾಗಿ ಅಲ್ಲಿ ಹೇಳುವುದನ್ನು ನಾವು ಕಾಣ್ತೀವಿ ಅದಕ್ಕೆ ಯಾರು ನಿರ್ಣಯಕ್ಕೆ ಸಭಾಸದರಿರಬೇಕು ಶ್ರುತ ಅಧ್ಯಯನ ಸಂಪನ್ನ ಧರ್ಮಜ್ಞಾ ಸತ್ಯವಾದಿನಃ ರಾಜ ಸಭಾಸದ ಕಾರ್ಯ ಸಭಾಸದ ಕಾರ್ಯಾ ರಿಪೌ ಮಿತ್ರೇ ಚೇ ಸಮ ತಿಳಿದವರಾಗಿರಬೇಕು ವಿದ್ಯಾ ವಿನಯ ಸಂಪನ್ನರಾಗಿ ತಾವು ಆಚರಣೆ ಮಾಡುವವರಾಗಿದ್ದು ಸ್ವಪರಭೇದ ಇಲ್ಲದೆ ಮಿತ್ರನಲ್ಲಿ ವೈರಿಯಲ್ಲಿ ಒಂದೇ ರೀತಿ ನಡೆಕೊಳ್ಳುವಂಥವರಾಗಿರಬೇಕು ಲಾ ರಾಗಾತ್ ಲೋಭಾತ್ ಭಯಾದ್ವಾಪಿ ಸ್ಮೃತ್ಯಪೇತ ಆದಿ ಕಾರಿಣ ಸಭ್ಯಾಹ ಪೃಥಕ್ ಪೃಥಕ್ ದಂಡ್ಯಾಹ ವಿವಾದ ದ್ವಿಗುಣಂ ದಮಂ ದಮಂ ಅಂತ ಅಂದರೆ ಯಾರು ರಾಗದಿಂದಲೋ ದ್ವೇಷದಿಂದಲೋ ಲೋಭದಿಂದಲೋ ಭಯದಿಂದಲೋ ಧರ್ಮಕ್ಕೆ ವಿರುದ್ಧವಾಗಿ ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ಅಗೇನ್ಸ್ಟ್ ಆಗಿ ಅಲ್ಟೀರಿಯರ್ ಮೋಟಿವ್ಸ್ ಇಟ್ಕೊಂಡು ಹೋಗ್ತಾರೋ ಆ ಸಭ್ಯರು ಯಾರು ಜೋರಿಯ ಒಳಗೆ ಇರ್ತಾರೋ ಅಂಥವ್ರನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಒಟ್ಟಿನ ಲಿಟಿಗೇಷನ್ನಿನ ಒಂದು ಇನ್ವಾಲ್ವ್ಡ್ ಮನಿಯೋ ಯಾವುದೋ ಇರುತ್ತಲ್ಲ ಅದರ ಅಮೌಂಟಿಗೆ ಡಬಲ್ ಪೆನಾಲ್ಟಿ ಹಾಕಿ ದಂಡಿಸಬೇಕು ಅಂತ ಹೇಳ್ತಾರೆ ಎಂಥದ್ದು ಆ ಮಾತು ಆಮೇಲೆ ಸಭ್ಯರ ಸಂಖ್ಯೆ ಎಷ್ಟು ಅವರುಗಳ ವಿವರಗಳು ಏನು ಮತ್ತು ಪ್ರಾಡ್ ಗಣಕ ಲೇಖಕ ಇವರುಗಳೆಲ್ಲರದ್ದು ವಿವರ ಹಾಳ್ತಾರೆ ಪ್ರಾಡ್ ಅಂದರೆ ಟೋಟಲ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಮಾಡುವಂಥವನು ಒಬ್ಬ ಸೆಷನ್ಸ್ ಜಡ್ಜ್ ಇದ್ದವನು ಅವನು ಸೆಷನ್ಸ್ ಕೋರ್ಟಲ್ಲೇ ಸಾಮಾನ್ಯವಾಗಿ ಈ ಸಾಕ್ಷ್ಯ ಇತ್ಯಾದಿಗಳ ವಿಚಾರ ಎಲ್ಲ ನಡೆಯುವಂಥದ್ದು ಹೈಕೋರ್ಟ್ಸಲ್ಲಿ ಸುಮ್ಮನೆ ವಾದ ವಿವಾದಗಳು ತಾನೇ ಆಗುವಂಥದ್ದು ಆ ಅವನು ಮತ್ತು ಸೂಚಕ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರು ಅವನು ಹೇಗಿರಬೇಕು ಲೇಖಕ ಅದನ್ನು ಹೇಗೆ ಎಲ್ಲ ಬರ್ಕೊಳ್ಬೇಕು ಅವನು ಮತ್ತೆ ಹಸ್ತಲೇಖನ ಅದು ಪಾಂಡುಲಿಪಿ ಮತ್ತು ಪಾಂಡುಲಿಪಿ ಪಾ ಮತ್ತು ಹಸ್ತಲಿಪಿ ಅಂತ ಎರಡು ಒಂದು ದೊಡ್ಡ ಫಲಕದ ಮೇಲೆ ಚಾಕ್ಪೀಸ್ ತರಹ ಸೀಮೆ ಸುಣ್ಣ ಹಿಡ್ಕೊಂಡು ಬರೀತಾನೆ ಬರೆದು ಓದಿ ಹೇಳಬೇಕು ಎಲ್ಲರಿಗೂ ಅದು ಅರ್ಥವಾಗಬೇಕು ಇದರೊಳಗೆ ಏನಾದರೂ ಕರೆಕ್ಷನ್ಸ್ ಇದೆಯಾ ಅಂತ ಹೇಳಬೇಕು ಅಂದರೆ ವಾದಿ ಪ್ರತಿವಾದಿಗಳು ಅದು ಅಧಿಕ್ಷೇಪ ಅಂದರೆ ಕೋರ್ಟಿಗೆ ಡಿಗ್ರಿ ಹಾಕೋದು ಡಿಗ್ರಿ ಹಾಕೋದು ಕೇಸ್ ಫೈಲ್ ಮಾಡೋದು ಅಂತ ಹಾಗೆ ಮಾಡಿದ ತಕ್ಷಣ ನೀನು ಅಧಿಕ್ಷೇಪ ಏನಂತ ಮಾಡ್ತಿದ್ದೀಯಾ ಅಂತ ಹೇಳಿದ್ರೆ ಇವನು ಇಂಥ ಕಾರಣಕ್ಕೆ ಇವನು ಇಂಥ ಮೋಸ ಮಾಡಿದ್ದಾನೆ ಇಂಥ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದನ್ನಷ್ಟನ್ನು ಬರ್ಕೊಂಡು ಓದಿ ತೋರಿಸ್ಬೇಕು ಇದು ನೀನು ಹೇಳಿದ್ದಿಷ್ಟೇನೋ ಇನ್ನೇನಾದರೂ ಇದೆಯೇ ಇನ್ನು ಸೇರಿಸ್ಬೋದೆ ಬಿಡ್ಬೋದೆ ಇದು ಸರಿಯಾಗಿದೆಯೇ ಮತ್ತೆ ಆಕ್ಷೇಪ ಮಾಡುವಂತೆ ಇಲ್ಲ ಅಂತ ಅವನು ಮತ್ತೆ ಕೇಳಿ ಪರಾಮರ್ಶೆ ಮಾಡಿ ಸರಿಯಾಗಿದೆ ಅಂದಮೇಲೆ ಆಗ ಅದನ್ನು ಫೇರ್ ಕಾಪಿ ಮಾಡುವಂಥದ್ದಾಗ್ತಾ ಇತ್ತು ಅಂದರೆ ಈ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ ಇವೆಲ್ಲವೂ ಕೂಡ ನಡೀತಾ ಇದ್ದದ್ದು ಗೊತ್ತಾಗುತ್ತೆ ಆಮೇಲೆ ಯಾವ ರೀತಿ ವಿಚಾರವನ್ನು ನಡೆಸಬೇಕು ಅಂದರೆ ಕೋರ್ಟ್ ಪ್ರೊಸೀಜರ್ಗೆ ಎನ್ಕ್ವೈರಿ ಹೇಗೆ ಆಗಬೇಕು ಆಮೇಲೆ ಸಾಕ್ಷ್ಯ ಹೇಳೋದಕ್ಕೆ ಯಾರ್ಯಾರು ಬರಬೇಕು ಸಾಕ್ಷಿಗಳ ಯೋಗ್ಯತೆ ಏನು ಅರ್ಹತೆ ಏನು ಅವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆ ಒಂದು ಲೇಖ್ಯ ಪ್ರಕರಣವೇ ಒಂದು ಪ್ರತ್ಯೇಕ ಪ್ರಕರಣ ಉಂಟು ನಾನು ಅದರ ಬಗ್ಗೆ ನಮ್ಮ ಪ್ರಾಚೀನ ಭಾರತದಲ್ಲಿ ಲೇಖ್ಯ ಪ್ರಕರಣ ಹೇಗೆ ಅಂತ ಒಂದು ದೊಡ್ಡ ಲೇಖನವನ್ನು ಕೂಡ ಬರೆದಿದ್ದೆ ಯಾವ ಹಾಳೆ ಇರಬೇಕು ಅದನ್ನು ಎಷ್ಟು ಕಾಪಿ ಮಾಡಬೇಕು ಯಾವ ರೀತಿ ಅಡ್ರೆಸ್ ಮಾಡಬೇಕು ಎಲ್ಲವನ್ನು ಕೂಡ ಅದ ಎಷ್ಟು ಕಾಪೀಸನ್ನು ಎಲ್ಲೆಲ್ಲಿ ಇಡಬೇಕು ಮತ್ತು ಅದನ್ನು ಅಕ್ಷರಗಳನ್ನು ಹೇಗೆ ಬರೀಬೇಕು ಹೇಗಂದರೆ ಹಾಗೆ ಬರೆದು ಬಿಟ್ಟು ಏನನ್ನು ಸೇರಿಸ್ಬಿಡುವಂಥ ಚಾನ್ಸಸ್ ಉಂಟು ಹಾಗಾಗಬಾರ್ದು ಈ ಥರದ್ದೆಲ್ಲ ಕೂಡ ಬರುತ್ತೆ ಆ ಯಶಸ್ಕರ ಕಾಶ್ಮೀರದಲ್ಲಿ ನ್ಯಾಯ ನಿರ್ಣಯ ಮಾಡ್ತಾ ಇದ್ದ ಮಹಾರಾಜನ ಬಗ್ಗೆ ಕಲ್ಯಾಣ ರಾಜತರಂಗಿಣಿಯಲ್ಲಿ ಹೇಳ್ತಾನೆ ಒಬ್ಬ ವರ್ತಕ ತಾನು ಬಾವಿಯನ್ನು ಬಿಟ್ಟು ಮನೇಲಿ ಮಾರಿ ಹೋಗ್ತೀನಿ ಅಂತ ಮಾರಿದ್ರೆ ಹೋಗಿದರೆ ಬಾಳಿ ಬಾವಿ ತುಂಬ ಬೆಲೆ ಬಾಳುವುದಾಗಿರುತ್ತೆ ಜೀವ ಜಲ ಇರೋದು ದೊಡ್ಡದಾಗಿರುತ್ತೆ ಆದರೆ ಅವನು ಕೂಪರಹಿತಂ ಅಂತ ಬರೆದಿದ್ದರೆ ದೇವನಾಗರಿ ಲಿಪಿ ರಾ ರಾ ಏನು ಅಂತ ಲಿಪಿಯಲ್ಲಿ ಗೊತ್ತಲ್ವ ನಿಮಗೆ ಅವನು ಕೂಪ ಅಂತ ರಾಗಿ ಒಂದು ಬಾಲ ಪಕ್ಕದಲ್ಲೊಂದು ಗೆರೆ ಹಾಕಿಬಿಟ್ಟಿದ್ನೂ ಕೂಪ ಸಹಿತಂ ವಿಕ್ರೀತಂ ಗೃಹಂ ಅಂತ ಮಾಡಿಬಿಟ್ಟಿರ್ತಾನೆ ಮತ್ತೆ ಅವನಿಗೆ ಗೊತ್ತಾಗುತ್ತೆ ಇದಕ್ಕೆ ಸಾಕ್ಷಿ ಯಾರು ಅಂದರೆ ಸೂರ್ಯ ಚಂದ್ರ ಇತ್ಯಾದಿ ಅಂತ ಬೆಳಕಲ್ಲಿ ಸರಿಯಾಗಿ ಹಿಡ್ಕೊಂಡು ನೋಡ್ತಾನೆ ಸೂರ್ಯ ಸಾಕ್ಷಿಯಾಗಿ ಇಂಕ್ ಬದಲಾವಣೆ ಇರುತ್ತೆ ಅಕ್ಷರಗಳಿಗೆ ಇಕ್ಕಟ್ಟಾಗಿರುತ್ತೆ ಅದನ್ನು ನೋಡಿದಾಗ ತಿಳ್ಕೊಂಡ್ಬಿಟ್ಟಿದ್ರು ಪನಿಷ್ಮೆಂಟ್ ಕೊಡ್ತಾನೆ ಅಂತೆಲ್ಲ ಬರುತ್ತೆ ಈ ಥರದ್ದೆಲ್ಲ ಆಗ್ತಾ ಇತ್ತು ಹೇಗೆ ಅಂತ ಅವುಗಳ್ದೆಲ್ಲ ವಿವರಗಳು ಬರುತ್ತೆ ಅದು ನಾರದಿ ವಿಷ್ಣು ಸ್ಮೃತಿಯಲ್ಲಿ ಅದಕ್ಕೆ ನಂದ ಪಂಡಿತ ಒಳ್ಳೆಯ ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾನೆ ಅಲ್ಲಂತೂ ತುಂಬ ಬರುತ್ತೆ ಹಾಗೆಯೇ ನಮ್ಮ ವಿದ್ಯಾರಣ್ಯರು ಬರೆದಂಥ ಪರಾಶರ ಮಾಧವೀಯದಲ್ಲಿ ವ್ಯವಹಾರಾಧ್ಯಾಯ ಅಂತ ಇಲ್ಲವಾದರೂ ಒಂದೇ ಒಂದು ರಾಜ್ಞಾ ಧರ್ಮೇನ ಪಾಲಯೇತಂತ ಬಂದು ಒಂದು ವಾಕ್ಯವನ್ನು ಇಟ್ಟುಕೊಂಡು ಒಂದು ಸುಮಾರು ಇನ್ನೂರು ಪುಟದಷ್ಟು ವಿಸ್ತಾರದ ರಾಜಧರ್ಮ ಬರೆದಿದ್ದಾರೆ ಅಲ್ಲಿಯೂ ಕೂಡ ಗೊತ್ತಾಗುತ್ತೆ ಅದಲ್ಲದೆ ನಿಬಂಧ ಗ್ರಂಥಗಳು ಬೇಕಾದಷ್ಟು ಉಂಟು ಸರಸ್ವತಿ ವಿಲಾಸ ಪ್ರತಾಪರುದ್ರದ್ದಾಗಲಿ ದೇವನ ಭಟ್ಟನದ್ದು ಸ್ಮೃತಿ ಕೌಸ್ತುಭವಾಗಲಿ ಇವೆಲ್ಲ ಇದ್ದೇ ಇರತಕ್ಕಂಥ ಸ್ಮೃತಿ ಚಂದ್ರಿಕಾ ಬೇಕಾದಂತೆ ಇವೆ ಇರಲಿ ಮಾತು ಹೇಗೆ ಆಡಬೇಕು ಉತ್ತರವನ್ನು ಹೇಗೆ ಕೊಡಬೇಕು ಇವೆಲ್ಲ ಮತ್ತು ಮಿಥ್ಯಾಕ್ಷೇಪಗಳನ್ನು ಹೇಗೆ ಕಂಡಿಡ್ಕೊಳ್ಬೇಕು ಅವೆಲ್ಲವನ್ನು ಕೂಡ ಹೇಳ್ತಾರೆ ಮತ್ತು ಆ ಕೇಸ್ ಲಿಟಿಗೇಷನ್ನು ಒಂದನ್ನೇ ಫೈಲ್ ಮಾಡೋದು ಸಿಂಪಲ್ಲಾದರೆ ಎರಡು ಮೂರು ಮೂರು ಸೇರಿಸಿ ಕಾಂಪ್ಲೆಕ್ಸ್ ಮಾಡಿದಾಗ ಪ್ರತ್ಯೇಕವಾಗಿ ಅದನ್ನು ಹೇಗೆ ಚರ್ಚೆಗೆ ತೆಗೆದುಕೊಳ್ಳಬೇಕು ಇದೆಲ್ಲವನ್ನು ಕೂಡ ಹೇಳ್ತಾರೆ ಆಮೇಲೆ ಅಸಾಧಾರಣ ವ್ಯವಹಾರ ಮಾತ್ರಕ ಪ್ರಕರಣ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ನಡೆಯುವಂಥದ್ದು ಯಾವುದು ಸ್ಪೆಷಲ್ ಆಗಿ ನಡೆಯುವಂಥದ್ದು ಯಾವುದು ಅಂತ ಅದರ ಬಗ್ಗೆ ಬರುತ್ತೆ ಮತ್ತೆ ವಿಧವೆಯನ್ನು ವಿವಾಹ ಮಾಡಿಕೊಂಡಾಗ ಹೇಗೆ ವಿಧುರ್ನನ್ನು ವಿವಾಹ ಮಾಡಿಕೊಂಡಾಗ ಹೇಗೆ ಆ ಸ್ತ್ರೀಯರ ಸಂಪಾದನೆ ವಿಷಯದಲ್ಲಿ ಹೇಗೆ ಸುಮ್ಮನೆ ಸುಮ್ಮನೆ ಒಬ್ಬ ಮೇಲೆ ಮಿಥ್ಯಾಭಿಯೋಗ ಫಾಲ್ಸ್ ಕೇಸ್ ಹಾಕಿದಾಗ ಅದನ್ನು ಯಾವ ರೀತಿಯಾಗಿ ಇದು ಮಾಡುವಂಥದ್ದು ಮತ್ತು ದುಷ್ಟನ ಲಕ್ಷಣ ಏನು ಹೂ ಈಸ್ ಎ ಕಲ್ಪ್ರಿಟ್ ಆತ ತಾಯಿ ಯಾವನು ಅಕ್ಯೂಸ್ಡ್ ಯಾರು ಕನ್ವಿಕ್ಟ್ ಯಾರು ಅವರ ಲಕ್ಷಣಗಳು ಏನು ಅದನ್ನೆಲ್ಲವನ್ನೂ ಹೇಳ್ತಾರೆ ಅದಾದ ಮೇಲೆ ವಂಚನೆ ಮೋಸ ಅವುಗಳನ್ನು ತೀರ್ಮಾನ ಮಾಡುವುದು ಹೇಗೆ ಮತ್ತು ಆತ ತಾಯಿ ಯಾವನು ತುಂಬ ದುಷ್ಟ ಇದ್ದಾನೆ ಪಾಪಿ ಯಾವನನ್ನು ನಾವು ಈ ಇವಿಲ್ ಇಂಟೆನ್ಷನ್ಸ್ ಇರುವಂಥ ವ್ಯಕ್ತಿಯ ಅನ್ಯಾಯ ಮಾಡಿದ್ದಾನೆ ಅವನ ಲಕ್ಷಣ ಏನು ಅಂತ ಹೇಳ್ತಾರೆ ಬಹಳ ಚೆನ್ನಾಗಿರುವಂಥದ್ದು ಆತ ತಾಯಿಯ ಲಕ್ಷಣ ವಿಸ್ತಾರವಾಗಿ ಬರುತ್ತೆ ಅವನು ಏನೆಲ್ಲ ಕೆಲಸವನ್ನು ಮಾಡಿರುವಂಥ ಧೂರ್ತ ಅನ್ನುವಂಥದ್ದು ಆಮೇಲೆ ಪ್ರಮಾಣಗಳು ಯಾವುವು ಚರ್ಚೆ ಮಾಡುವಾಗ ಪ್ರಮಾಣಗಳಲ್ಲಿ ಪ್ರತ್ಯೇಕವಾದಂಥ ಭೇದಗಳು ಎಂಥದ್ದು ಇವೆಲ್ಲವನ್ನು ಕೂಡ ಹೇಳ್ತಾರೆ ಆಮೇಲೆ ಆ ಒಂದು ಅಧಿಕ್ಷೇಪದ ಪಟ್ಟಿಕೆಯನ್ನು ಸಿದ್ಧ ಮಾಡುವಂಥದ್ದು ಹೇಗೆ ಸಾಕ್ಷಿಗಳು ನೇರವಾಗಿ ನೋಡಿದಂಥವರು ಕೇಳಿದಂಥವರು ಅವರುಗಳ ವಿವರ ಇದೆಲ್ಲ ಕೂಡ ಬರುತ್ತೆ ಎಷ್ಟು ವಿವರಗಳು ಬರುತ್ತವೆ ಅಂದರೆ ಗುರು ಶಿಷ್ಯರ ಮಧ್ಯೆ ಬಂದು ತಗಾದೆ ಗಂಡ ಹೆಂಡ್ತೀರ ಮಧ್ಯೆ ಬಂದು ತಗಾದೆ ಸ್ವಾಮಿ ಸೇವಕರ ಬಗ್ಗೆ ಬಂದಂಥ ತಗಾದೆ ಮತ್ತು ಹೆಂಡದಂಗಡಿಯಲ್ಲಿ ಬಂದ ತಗಾದೆ ಜೂಜಿನಲ್ಲಿ ಬಂದ ತಗಾದೆ ಈ ಥರದ್ದು ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ಆಮೇಲೆ ಒಂದು ನಿಧಿ ಸಿಕ್ಕಿಬಿಟ್ಟಿರುತ್ತೆ ಆ ನಿಧಿ ಯಾರಿಗೆ ಸೇರಬೇಕು ರಾಜನಿಗೆ ಸೇರಬೇಕೆ ಜಮೀನವನಿಗೆ ಸೇರಬೇಕೆ ಒಬ್ಬ ಜಮೀನನ್ನು ಫ್ರೆಶ್ಶಾಗಿ ಮಾರಿರ್ತಾನೆ ಆ ಮೊದಲು ಮಾರಿದವನಿಗೆ ಸೇರಬೇಕೆ ಈಗ ಕೊಂಡವನಿಗೆ ಸೇರಬೇಕೆ ಈ ರೀತಿಯಾದಂಥದ್ದು ಬೇಕಾದಷ್ಟು ಮತ್ತು ಟೆಫ್ಟ್ ಕಳ್ಳತನದಲ್ಲಿ ಮಾಲು ಹೋಗಿದ್ದರೆ ಅದನ್ನು ವಶಪಡಿಸಿಕೊಂಡ ಮೇಲೆ ಅದರದ್ದು ಯಾವ ರೀತಿಯಾದಂಥ ಒಂದು ಗುರ್ತಿ ಹಿಡಿಯುವಿಕೆ ಮತ್ತು ಕಳ್ಳ ಅದನ್ನು ಕರಗಿಸಿಯೋ ಅನುಭವಿಸಿದ್ರೋ ಅವನಿಂದ ಹೇಗೆ ಪಡ್ಕೊಳ್ಳುವಂಥದ್ದು ಈ ರೀತಿಯಾದ ಎಲ್ಲ ವಿಷಯ ಬರುತ್ತೆ ಮತ್ತು ತುಂಬ ದೊಡ್ಡ ಸಮಸ್ಯೆ ಸಾಲದ್ದು ಈ ಕಾಲದಲ್ಲಿ ಜಗತ್ತೇ ಬದುಕಿರೋದು ಕ್ರೆಡಿಟ್ ಕಾರ್ಡ್ ಮೇಲೆ ಋಣದಾನ ಪ್ರಕರಣ ಅಂತ ಅದು ಯಾವ ವಿಧವಾದದ್ದು ಅಂತ ಹೇಳ್ತಾರೆ ಋಣ ಆರು ವಿಧ ಅಂತ ಹೇಳ್ಬಿಟ್ಟಂತಾರೆ ಆರು ವಿಧವಾದಂಥ ಸಾಲಗ ಸಾಲಗಾರಿಕೆ ಅವುಗಳ ಬಗ್ಗೆ ಕೂಡ ಅದು ಹೇಳುತ್ತೆ ಏಳು ವಿಧವಾದಂಥದ್ದು ವಿಧವಾದಂಥದ್ದು ಋಣದಾನ ಅಂತ ಹೇಳ್ಬಿಟ್ಟು ಬರುತ್ತೆ ಆಮೇಲೆ ಅಶೀತಿ ಭಾಗವೋ ವೃದ್ಧಿಸ್ಯಾನ್ ಮಾಸಿ ಮಾಸಿ ಸಬ ವರ್ಣಕಂ ವರ್ಣಕಂತ್ ವರ್ಣಕಂ ವರ್ಣಕ್ರಮಾಕ್ಷತಂ ದ್ವಿ ಚತುಷ್ ಪಂಚ ಪಂಚಕಂ ಅನ್ಯಥಾ ಅಂತ ಹೇಳ್ಬಿಟ್ಟು ಅದಕ್ಕೆ ಬಡ್ಡಿ ಯಾವ ರೀತಿಯಾಗಿ ಹಾಕಬೇಕಾದದ್ದು ಮಾಸ ಮಾಸವಾಗಿ ಅದಕ್ಕೆ ಬಡ್ಡಿ ಹೇಗೆ ಸಾಲಕ್ಕೆ ಬೆಳೀತಾ ಹೋಗುತ್ತೆ ಅದನ್ನು ಕೂಡ ಹೇಳ್ತಾರೆ ಆಮೇಲೆ ಅದಕ್ಕೆ ಬರೀಬೇಕಾದಂಥ ಅಗ್ರಿಮೆಂಟ್ ಯಾವುದು ಆ ವಿವರಗಳು ಕೂಡ ಬರ್ತವೆ ಮತ್ತು ಮಾಸಿಕವಾದ ಬಡ್ಡಿ ಹೇಗೆ ಬೆಳೆಯುತ್ತೆ ಚಕ್ರಬಡ್ಡಿ ಸರಳ ಬಡ್ಡಿ ಅಂತ ಎರಡು ಹೇಳ್ತೀವಲ್ಲ ಅದು ಚಕ್ರವೃದ್ಧಿ ಅಂತಲೇ ಅದನ್ನು ಕರೀತಾರೆ ಅದು ಹೇಗೆ ಅಂತ ಬರುತ್ತೆ ಆಮೇಲೆ ಈ ಅಧಮರಣ ಅಂದರೆ ಸಾಲಗಾರ ಉತ್ತಮರಣ ಅಂದರೆ ಸಾಲ ಕೊಟ್ಟವನು ಅವರುಗಳ ಸಂಬಂಧ ಹೇಗೆ ಅದಕ್ಕೆ ಕರಾರು ಪತ್ರ ಹೇಗೆ ಸಿದ್ಧ ಮಾಡಿಕೊಳ್ಬೇಕು ಅವನ ಸಾಲ ಎಗರಿಸ್ಬಿಟ್ರೆ ಯಾವ ರೀತಿ ಗತಿ ಅವನನ್ನು ಎಷ್ಟು ನೋಟಿಸ್ ಕೊಟ್ಟು ಕಾಯಬೇಕು ಇವೆಲ್ಲ ಕೂಡ ಬರುತ್ತೆ ಸಾಲ ವಸೂಲಿಯ ರೀತಿ ನೀತಿಗಳು ಕೂಡ ಬರುತ್ತೆ ಮತ್ತು ಸಾಲ ತಗೊಂಡವನು ಇರಲಿ ಸಾಲ ಕೊಟ್ಟವನು ಸತ್ತೋಗ್ಬಿಟ್ರೆ ಯಾರಿಗೆ ತೀರಿಸಬೇಕು ಹೇಗೆ ತೀರಿಸ್ಬೇಕು ಸಾಲ ತೊಗೊಂಡವನು ಸತ್ತಾಗಲೂ ಅದೇ ಸಮಸ್ಯೆ ಸಾಲ ಕೊಟ್ಟವನು ಸತ್ತಾಗಲೂ ಅದೇ ಸಮಸ್ಯೆ ಅದು ಹೇಗೆ ಎಲ್ಲ ವಿವರಗಳನ್ನು ಕೂಡ ಹೇಳ್ತಾರೆ ಮತ್ತು ತಂದೆಯ ಸಾಲವನ್ನು ಮಗ ತೀರಿಸ್ಬೇಕೆ ಮೊಮ್ಮಗ ತೀರಿಸ್ಬೋದೆ ಎಲ್ಲಿವರೆಗೂ ಬರುತ್ತೆ ಜನ್ರೇಷನ್ ಮುಂದುವರೆದಂತೆ ಅವರು ಎಷ್ಟು ಮಾತ್ರದ್ದು ತಂದೆಯ ಸಾಲವನ್ನು ಮಗ ಪೂರ್ತಿ ತೀರಿಸ್ಬೇಕು ಮೊಮ್ಮಗ ಅಸಲನ್ನು ತೀರಿಸಿದ್ರೆ ಸಾಕು ಹೀಗೆಲ್ಲ ಬರುತ್ತೆ ಅಂದರೆ ಪಾಪ ಬಡಪಾಯಿ ಮೊಮ್ಮಗ ಅವನು ಬಡ್ಡಿ ಎಲ್ಲ ತೀರಿಸೋದಕ್ಕೆ ಆಗೋದಿಲ್ಲ ಅಲ್ಲಿವರೆಗೂ ಬಿಟ್ಟಿದ್ದೇ ತಪ್ಪು ಅದನ್ನು ಹೇಗೆ ಮಾಡಿದ್ದು ಈ ಥರದ್ದೆಲ್ಲ ವಿವರಗಳನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಅಂದರೆ ಈ ಎಲ್ಲ ವಿವರಗಳು ಈ ಕಾಲದಲ್ಲಿ ಅಕ್ಷರಶಃ ಅನ್ವಯ ಆಗಬೇಕು ಅಂತಲ್ಲ ಆಗುತ್ತೆ ಅಂತಲ್ಲ ಆಯಾ ದೇಶಕಾಲಕ್ಕೆ ಅರೆ ನಮ್ಮ ಪೂರ್ವಜರು ಎಷ್ಟು ಸೂಕ್ಷ್ಮವಾಗಿ ನೋಡಿದರು ಅಂತ ಇಡೀ ಜಗತ್ತಿನಲ್ಲಿ ಭಾರತೀಯ ಧರ್ಮಶಾಸ್ತ್ರದ ವ್ಯವಹಾರದಷ್ಟು ಎಲ್ಲದರೂ ಅಷ್ಟೇ ಬಿಡಿ ಈ ವಿವರಗಳು ಎಲ್ಲಿಯೂ ಕಾಣಸಿಗೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಅಲಂಕಾರ ಶಾಸ್ತ್ರದ ಅಧಿಕರಣಗಳನ್ನಾಗಲಿ ನ್ಯಾಯಶಾಸ್ತ್ರದ ಅಧಿಕರಣಗಳನ್ನಾಗಲಿ ಕಾಮಶಾಸ್ತ್ರದ್ದನ್ನಾಗಲಿ ಅಥವಾ ರಾಜನೀತಿ ಶಾಸ್ತ್ರದನ್ನಾಗಲಿ ತೊಗೊಂಡ್ರೆ ಒಂದು ವಿಷಯದ ಬಗ್ಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಆಲ್ ಇಂಪಾಸಿಬಲ್ ಪಾಸಿಬಿಲಿಟೀಸ್ವರೆಗೂ ಯೋಚನೆ ಮಾಡಿದ್ದಾರೆ ಅಬ್ಸ್ಕ್ಯೂರ್ ಪಾಸಿಬಿಲಿಟೀಸ್ ರಿಮೋಟ್ ಪಾಸಿಬಿಲಿಟೀಸನ್ನು ಕೂಡ ಅವರು ಯೋಚನೆ ಮಾಡಿ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಸಾಲವನ್ನು ಕ್ಯಾಶ್ ಆಗಿ ಅಲ್ಲದೆ ಕೈಂಡಾಗಿ ಆಗಿ ತೊಗೊಂಡಿದ್ದರೆ ಹೇಗೆ ಅದು ಯಾವ್ಯಾವುದು ಧಾನ್ಯದ್ದು ಅಥವಾ ಲೋಹದ್ದು ಮತ್ತೊಂದು ಇವುಗಳ ವಿವರಗಳೆಲ್ಲ ಬರುತ್ತೆ ಆಮೇಲೆ ಒಬ್ರಲ್ಲಿ ಡೆಪಾಸಿಟ್ ಮಾಡಿದರೆ ಏನು ಸಮಸ್ಯೆ ಅದರದ್ದು ಬೇರೆ ಉಂಟು ನಿಕ್ಷೇಪ ಪ್ರಕರಣ ಆಮೇಲೆ ಸಾಕ್ಷಿ ಪ್ರಕರಣ ಸಾಕ್ಷಿಗಳು ಯಾರು ಎಷ್ಟು ಜನ ಸಾಕ್ಷಿಗಳು ಇರಬೇಕು ಆ ಸಾಕ್ಷಿಯನ್ನು ಒಪ್ಪಿಕೊಳ್ಳುವುದು ಹೇಗೆ ಆ ಸಾಕ್ಷಿಯಲ್ಲಿ ಕಂಡುಬರುವಂಥ ದೋಷಗಳೇನು ಕೂಟ ಸಾಕ್ಷ್ಯವೋ ಸತ್ಯ ಸಾಕ್ಷ್ಯವೋ ಕಳ್ಳ ಸಾಕ್ಷಿಯೋ ಹೇಗೆ ತಿಳ್ಕೊಳ್ಳುವಂಥದ್ದು ಇವುಗಳದೆಲ್ಲ ವಿವರಗಳು ಬರ್ತವೆ ಅವನನ್ನು ಸಾಕ್ಷಿ ಹೇಳುವಾಗ ಅವನು ಬಾಯಲ್ಲಿ ತೊದಲ್ತಾನ ಮೈ ಬೆವ್ರತಾನೆ ಒಬ್ಬೊಬ್ಬ ಸಾಕ್ಷಿ ಒಂದೊಂದು ರೀತಿಯಾದ ಅಭಿಪ್ರಾಯ ಕೊಡ್ತಾನೆ ಅದರಿಂದ ಹೇಗೆ ತೆಗೆದುಕೊಳ್ಬೇಕು ಎಲ್ಲವನ್ನೂ ಹೇಳ್ತಾರೆ ಮತ್ತು ಅವರು ಹಸ್ತಾಕ್ಷರ ಸಿಗ್ನೇಚರ್ ಹೇಗೆ ಅದರ ವೆರಿಫಿಕೇಷನ್ ಯಾವ ಥರ ಮಾಡಬೇಕು ಆ ಇಂಕ್ ಬಣ್ಣಗಳ ವ್ಯತ್ಯಾಸವಾಯಿತಾ ಅಂತ ಮೊದಲುಗೊಂಡು ಎಲ್ಲವನ್ನು ನೋಡುವಂಥದ್ದು ಬರುತ್ತೆ ಮತ್ತು ಸುಳ್ಳು ಸಾಕ್ಷ್ಯ ಹೇಳುವಂಥವರಿಗೆ ದಂಡ ಕೂಟ ಸಾಕ್ಷ್ಯಕ್ಕೆ ದಂಡ ಎಂಥದ್ದು ಅಂತ ಹೇಳ್ತಾರೆ ಅವನು ಬ್ರಾಹ್ಮಣ ಇರಲಿ ಯಾರಿರಲಿ ಯಾರ್ಯಾರಿಗೆ ಎಂತೆಂಥ ದಂಡ ಅನ್ನೋದನ್ನು ಕೂಡ ಹೇಳ್ತಾರೆ ಆಮೇಲೆ ಲೇಖ್ಯ ಪ್ರಕರಣ ವಿಸ್ತಾರವಾಗಿ ಬರುತ್ತೆ ಎಷ್ಟೆಷ್ಟು ಬಗೆಯಾದ ಲೇಖ ಲೇಖನಗಳು ಇವೆ ಅನ್ನೋದನ್ನು ಮೊದಲುಗೊಂಡು ಬರುತ್ತೆ ಅಂದರೆ ಕಾಗದ ಪತ್ರಗಳು ಯಾವ್ಯಾವ ರೀತಿಯಾಗಿಲ್ಲ ಇರೋದಕ್ಕೆ ಸಾಧ್ಯ ಅಂತ ಬರುತ್ತೆ ತುಂಬ ಸ್ವಾರಸ್ಯಕಾರಿಯಾಗಿದೆ ಕೌಟಿಲ್ಯ ಈ ಕಾಗದ ಪತ್ರ ಇಡೋದಕ್ಕೆ ಎ ಜಿ ಆಫೀಸ್ ತರಹದ್ದು ಆಡಿಟರ್ಸ್ ಜನರಲ್ಸ್ ಆಫೀಸ್ ಅಂತಲೇ ಅವನು ವಿಸ್ತಾರವಾದಂಥ ಒಂದು ಕೋಷ್ಠಾಗಾರ ಅಂತ ಕರೀತಾನೆ ಅಲ್ಲಿ ಇಡಬೇಕು ಅಲ್ಲಿ ಯಾವ್ಯಾವ ರೀತಿಯ ಹದಿನೆಂಟು ಬಗೆಯ ಲೆಟ್ರಸ್ ಅಂತ ಹೇಳ್ಬಿಟ್ಟು ಅಂತಾನೆ ಆ ಡಿಒ ಲೆಟರ್ ಇರ್ಬೋದು ಅಂದರೆ ಡೆಮ್ ಅಫಿಷಿಯಲ್ ಲೆಟರು ಅಫಿಷಿಯಲ್ ಲೆಟರು ಸಾಮಾನ್ಯವಾದಂಥ ಒಂದು ಸರ್ಕ್ಯುಲರು ಮೊದಲುಗೊಂಡು ಎಲ್ಲ ಎಂಥೆಂಥದ್ದು ಅವರುಗಳನ್ನ ಹೇಗೆ ಹೇಗೆ ಬರೀಬೇಕು ಈ ಎಲ್ಲ ವಿವರಗಳು ಇಲ್ಲಿ ತುಂಬ ಚೆನ್ನಾಗಿ ಬರುತ್ತವೆ ಮತ್ತು ಬಲವಂತವಾಗಿ ಬರೆಸ್ಕೊಂಡು ಬಿಟ್ಟರೆ ಪ್ರಾಮಿಸ್ರಿ ನೋಟೋ ಪ್ರೋ ನೋಟೋ ಆವಾಗ ಏನು ಮಾಡೋದು ಅದು ಹೇಗೆ ಅದು ಬಲವಂತವಾಗಿ ಬರೆಸ್ಕೊಂಡಿದ್ದನ್ನು ಕಂಡು ಹಿಡಿಯೋದು ಹೇಗೆ ಮತ್ತು ಯಾವುದೋ ಒಂದು ಡಾಕ್ಯುಮೆಂಟ್ ಕಳೆದೋಯ್ತು ಏನು ಮಾಡೋದು ನೋಡಿ ಜೀರ್ಣಾದಿ ಪತ್ರ ವಿಷಯ ನಷ್ಟಪತ್ರ ವಿಷಯ ಎಲ್ಲ ಹೇಗೆ ನಡ್ಕೊಳ್ಬೇಕು ಜ್ಞಾಪಕದಿಂದ ಬರೆಸಬೇಕು ಅದನ್ನು ಮತ್ತೊಂದು ಡಾಕ್ಯುಮೆಂಟ್ ಇಟ್ಕೊಂಡಿರಬೇಕು ಅದರ ಸಾಕ್ಷಿಗಳು ಬಂದು ಹೇಳಬೇಕು ಹೀಗೆಲ್ಲವನ್ನು ತೋರಿಸ್ತಾರೆ ಮತ್ತು ಬೇರೆ ಊರಿನಲ್ಲಿದೆ ಪತ್ರ ಈಗ ತಕ್ಷಣ ಸಿಗೋ ಹಂಗಿಲ್ಲ ದೇಶಾಂತರಸ್ಥ ಪತ್ರ ಆವಾಗ ಏನು ಮಾಡಬೇಕು ಅಂತ ಮತ್ತು ಈ ಪೊಲಿಟಿಕಲ್ ಲೆಟರ್ ಯಾವುದು ಅಡ್ಮಿನಿಸ್ಟ್ರೇಟಿವ್ ಲೆಟರ್ ಯಾವುದು ಇವುಗಳ ಬಗ್ಗೆ ಬರುತ್ತೆ ಮತ್ತು ಸಾಲ ಎಲ್ಲನೂ ಬಡ್ಡಿ ತೀರಿಸ್ತಾ ಇದ್ದರೆ ಸಾಲದ ಪತ್ರದ ಹಿಂದೆ ಆಗಿಂದಾಗಲೇ ಈ ಬಡ್ಡಿ ಬಂತು ಬಂತು ಅಂತ ಬರ್ಕೊಡ್ಬೇಕಲ್ವ ಅದು ಯಾವ ಥರ ಬರ್ಕೊಡ್ಬೇಕಾದದ್ದು ಮತ್ತು ಅಲ್ಲಿ ಆ ಡೇಟಿಂಗ್ ಹೇಗೆ ಮಾಡಬೇಕು ಇವೆಲ್ಲ ಕೂಡ ಬರುತ್ತೆ ಆಮೇಲೆ ದಿವ್ಯ ಪ್ರಕರಣ ಅಂತ ಈ ದಿವ್ಯ ಪ್ರಕರಣದಲ್ಲಿ ಒಂದು ವಿಶೇಷವಾದಂಥದ್ದು ಶಪಥ ಮಾಡಿ ನಾನು ಈ ತಪ್ಪು ಕೆಲಸ ಮಾಡಿಲ್ಲ ನಾನು ಈ ಅನ್ಯಾಯಗಾರನಲ್ಲ ಅಂತ ತನ್ನನ್ನು ತಾನು ನಿರಪರಾಧಿಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗೋದು ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಲೈ ಡಿಟೆಕ್ಟರ್ಸ್ ಅಂತೆಲ್ಲ ಹೇಳ್ತೀವಲ್ಲ ಆ ರೀತಿಯಾದ ಕಲ್ಪನೆ ಬರುತ್ತೆ ಅವನು ನಾನು ವಿಷವನ್ನು ಈಗಲೇ ಕುಡಿತೀನಿ ಕುಡಿದ ಮೇಲೆ ಅವನು ಬದುಕ್ತಾನೆ ಅಂತಲ್ಲ ಒಂದಿಷ್ಟು ಕ್ಷಣದವರೆಗೆ ಅವನು ಅದಕ್ಕಾಗಿ ಮಾಷದಿವ್ಯ ಅಂತ ಹೇಳ್ತಾರೆ ಮಾಷದಿವ್ಯ ಅಂದರೆ ಉದ್ದಿನ ಕಾಳಿನ ಪ್ರಮಾಣದಲ್ಲಿ ವಿಷವನ್ನು ತಿನ್ನುವಂಥದ್ದು ಅಂತ ಹಾಗೆ ತಿಂದ ಮೇಲೆ ಅವನು ನಿರ್ವಿಕಾರವಾಗಿ ಉಳಿಯಬಲ್ಲವನಾದರೆ ನಾನು ನಿರಪರಾಧಿ ನನಗೇನು ಆಗೋಲ್ಲ ಅನ್ನೋ ನಂಬಿಕೆಯಲ್ಲಿದ್ದರೆ ಇಷ್ಟು ಅವಧಿಯೊಳಗೆ ಅವನಿಗೇನು ವಿಷ ವೇಗ ಆಗೋಲ್ಲ ಆ ಟೈಮ್ ಅಂದರೆ ವಿಷ ತಿಂದೋನು ಸಾಯೋದಿಲ್ಲ ಬದುಕ್ತಾನೆ ಅಂತ ಅನ್ನುವಂತಹ ಅಸದ್ದು ಅಸಂಬದ್ಧವಾದದ್ದು ಅಸಂಭಾವ್ಯವಾದದ್ದಲ್ಲ ಮಿಕ್ಕವಣಗಾದರೆ ನಾನು ಸುಳ್ಳು ಹೇಳಿದ್ದೀನಿ ವಿಷ ತಿಂದಿದ್ದೀನಿ ಆ್ಯಂಗ್ಸೈಟಿಯಲ್ಲಿ ಬೇಗ ರಕ್ತಪ್ರಸಾರ ಆಗಿ ಹಾರ್ಟ್ ಜಾಸ್ತಿ ಆಗಿ ಬೇಗ ಅವನು ವಿಷ ವೇಗ ಉಂಟಾಗುತ್ತೆ ಅಂತ ಆಮೇಲೆ ಜಾಂಗಲೀಕರನ್ನು ಕರೆಸಿ ವಿಷವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಬೇಕು ಅಂತೆಲ್ಲ ಬರುತ್ತೆ ಮತ್ತು ಹಾಗೆ ಅಗ್ನಿದಿವ್ಯ ಬೆಂಕಿಯಲ್ಲಿ ಕೈ ಇಡುವಂಥದ್ದು ದಿವ್ಯ ಎಕ್ಸೈಟ್ಮೆಂಟ್ ಇದ್ದರೆ ಉಸಿರಾಟದ ವ್ಯತ್ಯಾಸದಿಂದ ತೂಕ ವ್ಯತ್ಯಾಸ ಆಗುತ್ತೆ ತನ್ನ ತೂಕ ಏನೋ ಅದನ್ನು ಅಳತೆ ಮಾಡಿಸಿಕೊಂಡಂತೆ ಫ್ಲಕ್ಚುಯೇಟ್ ಆಗದಂತೆ ತೂಕ ಇರುತ್ತೆ ಅಂತ ಮಾಡೋದು ತುಲಾ ದಿವ್ಯ ಘಟ ದಿವ್ಯ ಘಟಸರ್ಪಾನ ಹಿಡಿತೀನಿ ಅಂತನ್ನುವಂಥದ್ದು ಹೀಗೆ ಬೇಕಾದಷ್ಟು ವಿಧವಾದ ದಿವ್ಯಗಳು ಬರುತ್ತವೆ ಆಮೇಲೆ ದಾಯ ವಿಭಾಗ ಆಸ್ತಿ ಹಂಚಿಕೊಳ್ಳುವಂಥದ್ದು ದಾಯ ಅಂದರೆ ಆಸ್ತಿ ಆ ಆಸ್ತಿಯನ್ನು ಪಾಲು ಮಾಡಿಕೊಳ್ಳುವಂಥವನು ದಾಯ ಅದ ತಾನೆ ಅದು ಯಾವ ರೀತಿಯಾದಂಥದ್ದು ಎರಡು ಬಗೆಯ ದಾಯ ವಿಭಾಗ ಉಂಟು ಅಲ್ಲಿ ಅಪ್ರತಿಬಂಧದಾಯ ಸಪ್ರತಿಬಂಧದಾಯ ಅಂತ ಲಿಟಿಗೇಷನ್ನಲ್ಲಿರುವಂಥ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಲಿಟಿಗೇಷನ್ ಇಲ್ಲದೇ ಇರುವಂಥದ್ದು ಅಂತ ಅಂದರೆ ದಿ ಪ್ರಾಪರ್ಟಿ ಅಂಡರ್ ಡಿಸ್ಪ್ಯೂಟ್ ಆಗ ಅದನ್ನು ಹೇಗೆ ಹಂಚಿಕೊಳ್ಳೋದು ಸಾಲವನ್ನು ಸೇರಿರುತ್ತೆ ಆಸ್ತಿ ಜೊತೆಗೆ ಆಗ ಹೇಗೆ ಹಂಚಿಕೊಳ್ಳುವಂಥದ್ದು ಇವೆಲ್ಲ ಕೂಡ ಬರುತ್ತೆ ಆಮೇಲೆ ವಿಲ್ಲು ಬರೆಯುವಂಥದ್ದು ಪಿತೃನ ಇಚ್ಛೆ ಏನಿತ್ತು ಆ ರೀತಿಯಾಗಿ ಮತ್ತು ಜ್ಯೇಷ್ಠ ಪುತ್ರನಿಗೆ ಎಷ್ಟು ಸಲ್ಲಬೇಕು ಪುತ್ರರ ಪ್ರಕಾರಗಳು ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕು ಮತ್ತು ತಾಯಿಯ ದುಡ್ಡಿನಲ್ಲಿ ಮಕ್ಕಳಿಗೆ ಆ ಅಧಿಕಾರ ಉಂಟೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಪಾಸ್ತಿಯಲ್ಲಿ ಅಧಿಕಾರ ಇದೆಯಾ ಇದೆ ಅಂತಾರೆ ಸ್ತ್ರೀಧನ ಪ್ರಕರಣವೇ ಉಂಟು ಮತ್ತು ತಾಯಿಯ ಆಸ್ತಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೇರುವಂಥದ್ದು ಅದು ಹೇಗೆ ಹೆಣ್ಣು ಮಕ್ಕಳು ಯಾರು ಇಲ್ಲದೇ ಇದ್ದಾಗ ತಾಯಿಯ ಪ್ರಾಪರ್ಟಿ ಗಂಡು ಮಕ್ಕಳಿಗೆ ಸೇರಬೇಕಾಗಿ ಬರುತ್ತೆ ಆಮೇಲೆ ಒಟ್ಟು ಕುಟುಂಬ ಅನ್ಡಿವೈಡೆಡ್ ಫ್ಯಾಮಿಲಿ ಅಲ್ಲಿಯ ನಿರ್ವಾಹ ಹೇಗೆ ಇವೆಲ್ಲ ಆಮೇಲೆ ದೊಡ್ಡವರನ್ನು ಮಕ್ಕಳು ಆಸ್ತಿ ಪಾಸ್ತಿ ಹಂಚಿಕೊಂಡ ಮೇಲೆ ಹೇಗೆ ನೋಡಿಕೊಳ್ಳಬೇಕು ಇವುಗಳೆಲ್ಲ ಕೂಡ ಹೇಳಿದ್ದಾರೆ ಮತ್ತು ಸ್ವಯಾರ್ಜಿತ ಪಿತ್ರಾರ್ಜಿತ ತಂದೆಗೆ ತಾತನಿಂದ ಬಂದಂಥ ಆಸ್ತಿ ಆದರೆ ಅದರ ಪಾಡು ಹೇಗೆ ಹೆಣ್ಣುಮಕ್ಕಳ ಮಧ್ಯ ಮಧ್ಯದಲ್ಲಿ ಆಸ್ತಿಯ ವಿಭಾಗ ಹೇಗೆ ಅಕ್ಕನ ಆಸ್ತಿ ತಮ್ಮನಿಗೆ ಬರಬಹುದೇ ಅಕ್ಕನಿಗೆ ಮಕ್ಕಳಿಲ್ಲ ಅಂತಂದರೆ ಗಂಡನಿಗೂ ಅವರ ಅಕ್ಕನ ಕಡೆಯವ್ರಿಗೂ ಯಾರಿಗೂ ಇಲ್ಲ ಅಂದರೆ ಈ ಥರ ಎಲ್ಲ ಕಾಂಬಿನೇಷನ್ಸನ್ನು ಹಾಕಿ ಮಾಡಿರುವಂಥದ್ದು ಕಾಣಿಸುತ್ತೆ ಆಮೇಲೆ ಹತ್ತು ಜನ ಪುತ್ರರ ಲಕ್ಷಣ ದತ್ತ ದತ್ತಕ ತಗೊಳ್ಳುವಂಥದ್ದು ನೋಡಿ ನಮ್ಮಲ್ಲಿ ಒಬ್ಬ ಕೊಂಡುಕೊಂಡವನು ಮಗನಾಗಬಲ್ಲ ಎಲ್ಲಿ ಹುಟ್ಟಿದನೋ ಗೊತ್ತಿಲ್ಲ ಅನಾಮಧೇಯ ಪುತ್ರ ಅವನು ಗೂಢ ಅವನು ಕೂಡ ಮಗನಾಗಬಲ್ಲ ಅವ್ರಿಗೆಲ್ಲರಿಗೂ ಈಕ್ವಲ್ ಪ್ರಾಪರ್ಟಿ ರೇಟ್ಸ್ ಹೇಳ್ತಾರೆ ಮತ್ತು ಮಕ್ಕಳಿಲ್ಲದೆ ಸತ್ತು ಹೋದಂಥವರು ಯಾರು ಕ್ಲೈಮ್ ಮಾಡುವಂಥದ್ದು ಅನ್ಕ್ಲೈಮ್ಡ್ ಪ್ರಾಪರ್ಟಿ ಅದನ್ನು ಏನು ಮಾಡಬೇಕು ಅದರ ವಿನಿಯೋಗ ಹೇಗೆ ಈ ರೀತಿಯಾದದ್ದು ಒಂದೇ ವರ್ಣದಲ್ಲದೆ ಅಸವರ್ಣ ಪುತ್ರ ಬೇರೊಂದು ಜಾತಿಯಲ್ಲಿ ಹುಟ್ಟಿದ ಮಗ ಅವನಿಗೆ ಯಾವ ರೀತಿಯಾದಂಥದ್ದು ಆಸ್ತಿ ಪಾಸ್ತಿ ಹೀಗೆ ಎಲ್ಲವನ್ನೂ ಕೂಡ ಹೇಳ್ತಾರೆ ಮತ್ತು ಒಬ್ಬನ ಆಸ್ತಿ ಯಾರ್ಯಾರಿಗೆ ಮಗ ಮಗಳು ಮೊಮ್ಮಗ ತಂದೆ ತಾಯಿ ಸಹೋದರರು ಸೋದರಿಯರು ಅವನ ಗೋತ್ರದವರು ಅಜ್ಜಿ ಅಜ್ಜಂದರು ಈಗ ಯಾರ್ಯಾರಿಗೆಲ್ಲ ಪ್ರಾಪರ್ಟಿ ರೈಟ್ಸ್ ಯಾವ್ಯಾವ ಅಂಶಕ್ಕೆ ಯಾವ್ಯಾವ ಫ್ರಾ ಫ್ರ್ಯಾಕ್ಷನಲ್ಲಿ ಬರುತ್ತೆ ಅದನ್ನು ಹೇಳ್ತಾರೆ ಮತ್ತು ಗೌರ್ಮೆಂಟ್ ಯಾವಾಗ ಕಾನ್ಫಿಸಿಕೇಟ್ ಮಾಡ್ಕೊಳ್ಬಹುದು ಈ ರೀತಿಯಾದದ್ದು ಬರುತ್ತೆ ಅದು ಮಾತ್ರವಲ್ಲ ಈಗ ತುಂಬ ದೊಡ್ಡ ಸಮಸ್ಯೆ ನಪುಂಸಕರ ರೈಟ್ಸ್ ಬಗ್ಗೆ ಆಗಿದೆ ಇಟ್ಸ್ ದಿ ರೈಟ್ ಆಫ್ ದಿ ಥರ್ಡ್ ಜೆಂಡರ್ ಅಂತಂತಾರೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಎಷ್ಟು ಉದಾರವಾಗಿ ಕೃಷಿಗಳಲ್ಲದೆ ಬೇರೆಯವ್ರಿಗೆ ಇಷ್ಟೆಲ್ಲ ವಿವರಗಳು ಹೊಳೆಯುತ್ತ ನಾವೇ ಕೂತ್ಕೊಂಡು ಈಗ ಇಷ್ಟು ಆಧುನಿಕರು ಒಂದು ಲಿಸ್ಟ್ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಆಮೇಲೆ ಈ ಟೆರಿಟೋರಿಯಲ್ ಲಿಟಿಗೇಷನ್ ಲ್ಯಾಂಡ್ ಲಿಟಿಗೇಷನ್ ಸೀಮಾ ವಿವಾದ ಅದು ಬರುತ್ತೆ ಆ ಗ್ರಾಮದ್ದು ಆ ಸೀಮಾ ವೃಕ್ಷಗಳು ಅವುಗಳ ಚರ್ಚೆಗಳು ಎಲ್ಲ ಬೇಕಾದಂತೆ ಬರುತ್ತೆ ಆಮೇಲೆ ಸ್ವಾಮಿ ಪಾಲಕ ವಿವಾದ ಅಲ್ಲಿ ಸ್ವಾಮಿ ಸೇವಕರ ವಿವಾದ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ಸ್ದು ಅಲ್ಲಿ ಈ ಫಾರ್ಮ್ಸಲ್ಲೆಲ್ಲನೂ ಹಸುಗಳನ್ನು ಇವುಗಳನ್ನು ಎಲ್ಲ ಇಟ್ಕೊಳ್ತಾರಲ್ಲ ಕ್ಯಾಟಲ್ ಸ ಇವಕ್ಕೆ ಸಂಬಂಧಪಟ್ಟಂತೆ ತಗಾದೆಗಳು ಮತ್ತು ಪ್ರಾಪರ್ಟಿ ಡಿಸ್ಪೋಸ್ ಮಾಡುವಾಗ ಮಾರು ಮಾರುವಾಗ ಮಾರಾಟದಲ್ಲಿ ಯಾವ ರೀತಿಯಾಗಿ ತೊಡಕು ಬರುತ್ತೆ ಅವುಗಳನ್ನು ತುಂಬ ವಿಶೇಷವಾಗಿ ಹೇಳ್ತಾರೆ ಅಂದರೆ ಮಾರುವುದೊಳಗೆ ಎಷ್ಟು ಲಾಭ ಇಟ್ಟುಕೊಳ್ಬೇಕು ಆ ಮಾರುವ ವಸ್ತು ಅದರ ಮೇಲೆ ಟ್ಯಾಕ್ಸ್ ಹೇಗೆ ಹಾಕಬೇಕು ಒಂದೊಂದು ವಸ್ತುವು ಒಂದೊಂದು ಸಿಟಿಗೆ ಎಂಟ್ರಾಗುವಾಗ ಟ್ಯಾಕ್ಸ್ ಇರುತ್ತೆ ಅದು ಯಾವ ಮಟ್ಟಕ್ಕೆ ಹಾಕಬೇಕು ಈ ಥರದ್ದೆಲ್ಲ ವಿವರಗಳು ಬರುತ್ತವೆ ಅದಾದ ಮೇಲೆ ಈ ಕೊಂಡುಕೊಳ್ಳುವಂಥ ವಿಷಯದ ಬಗ್ಗೆ ಮಾರುವುದಾದ ಮೇಲೆ ಕೊಳ್ಳುವುದರ ಬಗ್ಗೆ ಉಂಟು ಅದಾದ ಮೇಲಿಂದ ಬಾಡಿಗೆಗೆ ಬಾಡಿಗೆಗಿಟ್ಕೊಳ್ಳುವಂಥದ್ದು ಭೃತಕ ಭಾಟಕ ಆಮೇಲೆ ಯಾರನ್ನಾರು ಎಂಪ್ಲಾಯ್ ಮಾಡಿಕೊಳ್ಳುವಂಥದ್ದು ಅದರ ಬಗ್ಗೆ ತುಂಬ ವಿವರಗಳು ಕಾಣಿಸುತ್ತವೆ ಆಮೇಲೆ ಆಕರ ಮೊದಲ ಕರ್ಮ ಅಂತ ಅಂದರೆ ಗಣಿಗಾರಿಕೆ ಹಾಗೂ ಹೊಲ ಗದ್ದೆ ಈ ಥರದ್ದು ಬೇರೆ ಬೇರೆ ಉದ್ಯೋಗಗಳು ಅವುಗಳ ಬಗ್ಗೆ ಚರ್ಚೆಗಳು ಬರ್ತವೆ ಅವುಗಳ ತಗಾದೆಗಳು ಏನು ಅಂತ ಆಮೇಲೆ ವೇತನದಾನ ಸ್ಯಾಲರಿ ಅದು ಹೇಗೆ ಕೊಡಬೇಕು ಅದು ಯಾವ ಥರ ಇರಬೇಕು ಅಂತ ಒಂದೊಂದು ಶ್ಲೋಕಗಳನ್ನು ಓದಿ ಓದಿ ಹೇಳಬಹುದಾದರೂ ಸಮಯವಿಲ್ಲದ ಕಾರಣ ಕೇವಲ ಒಂದು ಪಾಸಿಂಗ್ ರೆಫರೆನ್ಸಸ್ ಇದ್ದೀನಿ ಅಷ್ಟೇ ಅದೇ ಇಷ್ಟು ವ್ಯಾಪಕವಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಗೃಹೀತ ವೇತನ ಕರ್ಮ

ಅಪರಿಚ್ಛಿನ್ನ ವೇತನಮೇವ ಭೃತ್ಯಂ ಕರ್ಮಕಾರ ಇತಿ ಸ ತಸ್ಮಾತ್ ವಾಣಿಜ್ಯ ಪಶು ಸಸ್ಯ ಲಕ್ಷಣಾತ್ ಕರ್ಮಣ ಎಲ್ಲಬ್ಧ ತಸ್ಯ ದಶಮಂ ಭಾಗಂ ಭೃತ್ಯಾಯ ಮಹಿಕ್ಷಿತ ದಾಪನೀಯ ಸಂಬಳವನ್ನೇ ಫಿಕ್ಸ್ ಮಾಡಿದೆ ಸುಮ್ಮನೆ ಕೆಲಸ ಮಾಡಿಸ್ಕೊಂಡ್ರೆ ಅವನ ಟೋಟಲ್ ಬೆನಿಫಿಟ್ ಯಾವುದಿದೆ ಒಟ್ಟು ಲಾಭ ಯಾವುದು ಕಡೆಗೆ ಬರುತ್ತೆ ಆ ಲಾಭದ ಟೆನ್ ಪರ್ಸೆಂಟ್ ಇವನಿಗೆ ಸಂಬಳವಾಗಿ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ಲ ಕೂಡ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಇರಬೇಕು ಅದು ಎಲ್ಲ ಬ್ರೇಕಪ್ ಅಂತ ಹೇಳ್ತೀವಲ್ಲ ಹಾಗೆ ಇತ್ತಿರಬೇಕಾಗುತ್ತೆ ಎಲ್ಲಿಂದ ಎಲ್ಲಿಗೆ ಆ ಸ್ಕೇಲು ಅನ್ನುವಂಥ ಮಟ್ಟಕ್ಕೆ ಅಷ್ಟು ವಿವರಗಳು ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಯೋಚನೆ ಮಾಡಿರುವುದು ಕಾಣಿಸುತ್ತೆ ಇಲ್ಲಿ ವ್ಯಾಖ್ಯಾನಕಾರ ಮಿತಾಕ್ಷರ ಅಂತೂ ಇನ್ನಿನ್ನೂ ಬೆಲೆ ಬಾಳುವಂಥ ಮಾಹಿತಿಯನ್ನು ತನ್ನ ಕಾಲದ ಎಲ್ಲ ಧರ್ಮಶಾಸ್ತ್ರದ ವಿವರಗಳನ್ನು ಕೊಟ್ಟು ಅವನು ಹೇಳುವುದಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ರಜಾಗಳು ಹೇಗೆ ಅವನು ಎಂಪ್ಲಾಯಿ ಸತ್ತೋಗ್ಬಿಟ್ಟಾಗ ಯಾರಿಗೆ ಅವನೊಂದು ಸ್ವಲ್ಪ ಬೆನಿಫಿಟ್ಸ್ ಸಲ್ಲಬೇಕಾಗಿರುತ್ತೆ ಅದರೊಳಗೂ ಈ ಮಿಲಿಟ್ರಿನಲ್ಲಿ ಎಂಪ್ಲಾಯ್ ಆದಂಥವ್ರಿಗೆ ಯಾವ ರೀತಿ ಮಾಡಬೇಕಾಗತ್ತೆ ಇವೆಲ್ಲ ಕೂಡ ಹೇಳ್ತಾನೆ ಆ ಕಾಲದಲ್ಲಿ ವೇಷ್ಯಾವಾಟಿ ದ್ಯೂತ ಜೂಜುಕಟ್ಟೆಗಳು ಸುಳೆಗೇರಿ ಮತ್ತು ಮದ್ಯ ಗೃಹಗಳು ಇವೆಲ್ಲ ಲೀಗಲೈಸ್ ಆಗಿದ್ವು ಈಗಿನ ಥರದ್ದು ಬೂಟಾಟಿಕೆ ಇಲ್ಲ ಲೀಗಲೈಸ್ ಮಾಡೋಲ್ಲ ಅಂತ ಹೇಳೋದು ಬೇಕಾದಂಗೆ ಅಂಡರ್ ದಿ ಟೇಬಲ್ ಕನೆಕ್ಷನ್ಸ್ ಇಟ್ಟುಕೊಳ್ಳೋದು ಆ ಥರದ್ದಿಲ್ಲ ಇವೆಲ್ಲ ಬೇಸಿಕ್ ವೈಸಸ್ಸು ಮನುಷ್ಯನದು ಇವನ್ನ ನಿರ್ಮೂ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಲೀಗಲೈಸ್ ಮಾಡಿ ಶಿಸ್ತಾಗಿ ನಡೆಸಿ ಅಂತ ಹೇಳ್ಬಿಟ್ಟು ಆ ಜೂಜುಗಾರರಿಗೆ ಸ ಸ್ಪೆಷಲ್ ಕಿತವ ಧರ್ಮಾಸನ ಅಂತ ಬೇರೆ ಇತ್ತು ಅಂತ ಗೊತ್ತಾಗುತ್ತೆ ಆಮೇಲಿಂದ ನಾವಲ್ಲಿ ಆ ಜೂಜಿನ ಕಟ್ಟೆಯಲ್ಲಿ ಯಾವ್ಯಾವ ರೀತಿಯಾಗಿ ಪಣ ಇಡ್ತಾರೆ ಫ್ರೆಂಡ್ಲಿಯಾಗಿ ಇಡುವಂಥ ಪಣ ಎಂಥದ್ದು ಆಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ಇನ್ವಾಲ್ವ್ ಆಗುತ್ತೆ ಇವೆಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ ವಿವರಗಳು ಆಮೇಲೆ ನಾವು ವಾಕ್ಪಾರುಷ್ಯದ ಬಗ್ಗೆ ಕಾಣ್ತೀವಿ ಬೈಗಳು ಇದು ತುಂಬ ಚೆನ್ನಾಗಿರುವಂಥದ್ದು ಎಷ್ಟು ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಗಮನಿಸ್ತಾ ಇದ್ದರು ಆ ಕಾಲದಲ್ಲಿ ಅವೆಲ್ಲಕ್ಕೂ ಕೂಡ ಪೆನಾಲ್ಟಿ ಹಾಕ್ತಾ ಇದ್ದರು ಅಂತ ಅನ್ನೋದಕ್ಕೆ ನೋಡಿ ಆ ಜೂಜಿನಲ್ಲಿಯೇ ಕೋಳಿ ಜಗಳಕ್ಕೆ ಬೇರೆ ಥರದ್ದು ಟಗರ ಕಾಳಗಕ್ಕೆ ಬೇರೆ ಥರದ್ದು ತಿತ್ತಿರಿ ಲಾವಕ ಇವುಗಳ ಕಾಳಗಕ್ಕೆ ಬೇರೆ ನಿರ್ಜೀವ ಸಜೀವ ಅಂತ ದ್ಯೂತ ಎರಡು ತರಹ ಅಂತ ಪಾನ್ಸ್ ಇಟ್ಕೊಂಡು ಆಡುವಂಥದ್ದು ನಿರ್ಜೀವ ಆದರೆ ಈ ಪ್ರಾಣಿಗಳನ್ನ ಇಟ್ಕೊಂಡು ಆಡುವಂಥದ್ದು ಸಜೀವ ಹಾಗೆಯೇ ಈಗ ಅಂಕ ಕಾಳಗ ಅಂತ ಬರುತ್ತೆ ಅದೇ ಕಾಲದಲ್ಲಿ ವಿಕ್ರಮಾದಿತ್ಯನ ಮಗ ವಿಕ್ರಮಾದಿತ್ಯ ಅರವತ್ತು ವರ್ಷಕ್ಕೂ ಹೆಚ್ಚು ಕಾಲ ರಜೆ ಆಳ್ದ ಅವನ ಮಗ ಸೋಮೇಶ್ವರ ತಂದೆ ಮೇಲೆಲ್ಲೂ ಕಾನ್ಸ್ಪೈರ್ ಮಾಡದೆ ತಾನು ಅನೇಕ ಶಾಸ್ತ್ರಗಳನ್ನು ಓದಿ ಅದ್ಭುತವಾದ ವಿಶ್ವಕೋಶ ಗ್ರಂಥ ಮಾನಸೋಲ್ಲಾಸ ಅನ್ನೋದನ್ನು ಬರೆದ ಆ ಒಂದು ಗ್ರಂಥದಲ್ಲೆಲ್ಲ ಬೇಕಾದಷ್ಟು ಸಮಕಾಲೀನವಾದ ಸಮಾಜ ವಿಚಾರಣೆಗಳು ಎಲ್ಲ ಅನುಭವಿಸಿ ಬರೆದದ್ದು ಕಾಣಿಸುತ್ತೆ ಆನೆ ಜೊತೆ ಫೈಟ್ ಮಾಡ್ತೀನಿ ತನಗಿಷ್ಟು ಲಕ್ಷ ಕೊಡಿ ಹುಲಿ ಜೊತೆ ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದಳುವೆ ದುಡ್ಡು ತಗೊಂಡು ನಾನು ಬದುಕಿ ಗೆದ್ದು ಉಳಿದ್ರೆ ಇವೆಲ್ಲ ಸಿಗುತ್ತೆ ಸತ್ತರೆ ಮನೆಯವ್ರಿಗೆ ಸಿಗುತ್ತೆ ದುಡ್ಡು ಅಂತ ಬರುವಂಥವರಿದ್ದರು ಅದು ಅಂಕ ಅನ್ನುವಂಥದ್ದು ಒಂದು ಕಾಳಗ ಅಲ್ಲೆಲ್ಲ ಯಾವ ರೀತಿ ರೈಟ್ಸು ಇವೆಲ್ಲದರ ವಿವರಣೆಗಳು ಬರ್ತವೆ ನೋಡಿ ಅಲ್ಲಿ ಬರುತ್ತೆ ಸತ್ಯಾಸತ್ಯ ಯಥಾ ಸ್ತೋತ್ರೈ ನ್ಯೂನಾಂಗೆ ನ್ಯೂನಾಂಗೆ ಇಂದ್ರಿಯ ರೋಗಿಣ ನ್ಯೂನಾಂಗೇಂದ್ರಿಯ ರೋಗಿಣಾಂ ಕ್ಷೇಪಂ ಕರೋತಿ ಚೇದಂಡ್ಯ ಪಣಾನ್ ಅರ್ಧತ್ರಯೋದಶಾನ್ ಹದಿಮೂರವರೆ ಪಣದಷ್ಟು ಪೆನಾಲ್ಟಿ ಹಾಕಬೇಕು ಯಾರಿಗೆ ಅಂದರೆ ಕುರುಡನಿಗೆ ಆಹಾ ಕಮಲಾಕ್ಷ ಅಂತ ಗೇಲಿ ಮಾಡಿದ್ರೆ ಇಲ್ಲದ ಅಂಗವನ್ನು ಕಂಡು ಅವನಿಗೆ ಹೆಚ್ಚಿನ ಅಂಗ ಇದೆ ಅಂತ ಹೇಳುವುದು ತುಂಬ ನೋವು ಅಂತ ಆ ಥರದ್ದು ಮಾಡಬಾರ್ದು ಅಂತ ಆಗುತ್ತೆ ಆಮೇಲೆ ಬೈಗಳನ್ನು ಯಾವ್ಯಾವ ರೀತಿ ಬೈಬೋದು ಒಬ್ಬ ಮೂರ್ಖ ಅಯೋಗ್ಯ ಅಂತ ಬೈಯೋದು ಮತ್ತು ಅಮ್ಮ ಅಕ್ಕ ಅಕ್ಕ ಹೆಂಡತಿ ಅಂತ ಆ ಹೆಸರು ಹಿಡಿದು ಕೆಟ್ಟ ಕೆಟ್ಟ ಬೈಗಳು ಆ ಬೈಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಹಾಗೆಲ್ಲ ಬೈಯುವಂಥದ್ದು ಅನ್ಪಾರ್ಲಿಮೆಂಟ್ರಿ ವರ್ಡ್ಸು ಅವುಗಳಿಗೆ ಎಷ್ಟು ಪೆನಾಲ್ಟಿ ಹಾಕುವಂಥದ್ದು ಒಬ್ಬರು ಜಾತಿ ಹಿಡಿದು ಬೈದರೆ ಎಷ್ಟು ಈ ಬ್ರಾಹ್ಮಣರೆಲ್ಲ ಹೀಗೆ ಅಯೋಗ್ಯರು ಅಂತ ಬೈಯೋದಾಗಲಿ ಈ ವಿಶ್ವಾಮಿತ್ರ ಗೋತ್ರದವರೆಲ್ಲ ದುರ್ವಾಸ ಅಂತವರು ಅಂತ ಬೈಯೋದು ಈ ಥರದ್ದು ಒಂದೊಂದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಪ್ರಾಂತಕ್ಕೆ ಒಂದೊಂದು ವರ್ಣಕ್ಕೆ ಹಾಗಾಗಿ ಬಂದಂಥ ಬೈಗಳು ಅದಕ್ಕೆ ಎಷ್ಟು ಪೆನಾಲ್ಟಿ ಅಂತ ಇದು ಕೌಟಿಲ್ಯ ಕಾಲದಿಂದ ಇದ್ದಂಥದ್ದು ಕಾಣಿಸುತ್ತೆ ಅಂದರೆ ವಾಕ್ಪಾರುಷ್ಯವನ್ನು ಎಷ್ಟು ಗಮನಿಸಿದ್ರು ಅಂತ ಅನ್ನೋದು ಗೊತ್ತಾಗುತ್ತೆ ಮತ್ತು ದಂಡಪಾರುಷ್ಯ ಆಮೇಲೆ ವಾಕ್ಪಾರುಷ್ಯದಲ್ಲಿ ನಿನ್ನ ಕೈ ಕತ್ತರಿಸ್ತೀನಿ ನೋಡು ನಿನ್ನ ನಾಲಿಗೆ ಕತ್ತರಿಸ್ತೀನಿ ನೋಡು ಅಂತಂದರೆ ಏನು ಪೆನಾಲ್ಟಿ ಅಂತ ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಕ್ಯಾಟಗರೈಸ್ ಮಾಡಿದ್ದಾರೆ ಹಾಗೇನೆ ಹೊಡೆದೇ ಬಿಡ್ತಾನೆ ಕೈಯೇ ಮುರಿದು ಬಿಡ್ತಾನೆ ಆವಾಗೆಂಥದ್ದು ಕರಪಾರ ಕರಪಾದಾದಿ ತ್ರೋಟನೆ ದಂಡ ಲೋಹಿತ ದರ್ಶನೆ ರಕ್ತ ಸುರಿಯುವಷ್ಟು ಹೊಡೆದರೆ ಏನು ಬಾಸುಂಡೆ ಬಿದ್ದಷ್ಟು ಹೊಡೆದರೆ ಯಾವ ಪೆನಾಲ್ಟಿ ಕೈ ಕತ್ತರಿಸಿದರೆ ಎಷ್ಟು ಕಾಲು ಕತ್ತರಿಸಿದರೆ ಎಷ್ಟು ಅಲ್ಲಿ ಎಡಗೈ ಎಷ್ಟು ಬಲಗೈ ಎಷ್ಟು ಎಲ್ಲ ಕೊಟ್ಟಿದ್ದಾರೆ ಅಂದರೆ ಅಮೇರಿಕಾದವರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದ ಮಾನನಷ್ಟ ಮೊಕದ್ದಮೆಗಳು ಈ ಥರದ್ದು ಎಲ್ಲ ಕೂಡವೆ ಅವನು ಮನೆ ಮರ ಒಂದು ಬಂದುಬಿಟ್ಟು ನಮ್ಮ ಮನೆ ನಾಯಿಗೆ ಹೊಡೆದು ಬಿಡ್ತಾನೆ ಆವಾಗ ಎಂಥದ್ದು ಈ ರೀತಿಯಾದ ವಿವರಗಳು ಕೂಡ ತುಂಬ ಉಂಟು ಇಷ್ಟು ಆಮೇಲೆ ಸಾಹಸ ಕಳ್ಳತನ ಅದಕ್ಕೆ ಬರುವಂಥದ್ದೇನು ಏನು ಆಮೇಲೆ ಗೂಡ್ಸ್ ಗೂಡ್ಸ್ನ ಡೆಲಿವರಿ ಮಾಡಲಿಲ್ಲ ಕ್ಯಾಶ್ ತೊಗೊಂಡಿದ್ದಾನೆ ಗೂಡ್ಸ್ ಡೆಲಿವರಿ ಮಾಡಿಲ್ಲ ಆಗ ಏನು ಸಂಭೂಯ ಸಮುತ್ಥಾನ ಪಾರ್ಟ್ನರ್ಶಿಪ್ನಲ್ಲಿ ಮಾಡೋ ವ್ಯವಹಾರ ಅದರಲ್ಲಿ ಬರುವಂಥ ಸಮಸ್ಯೆಗಳು ಏನು ಆಮೇಲಿಂದ ಅನ್ಲಾಫುಲ್ ಆ್ಯಕ್ಟ್ಸ್ ಅಂತ ಏನು ಮಾಡ್ತಾರೆ ಅದು ಸಾಹಸ ಅಂತ ಕರೀತಾರೆ ಅಂಥದ್ದಕ್ಕೆಲ್ಲ ಹೇಗೆ ಅಂತೆಲ್ಲ ಬರುತ್ತೆ ಆಮೇಲೆ ಹಿಂಗಸರನ್ನು ಚುಡಾಯಿಸೋದು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಸ್ತ್ರೀ ದೂಷಣೆ ದಂಡ ಮಿಥ್ಯಾಭಿಶಂಸನೆ ಈ ಹೆಂಗಸರ ಮೇಲೆ ಇಲ್ಲದ ಸಲದ ಅಪವಾದ ಹೊರಿಸ್ಬಿಟ್ರೆ ಗೂಬೆ ಕೂಡಿಸುವಂಥದ್ದು ಅಂತಿವಲ್ಲ ತಲೆ ಮೇಲೆ ಹಾಗೆ ಮಾಡಿದಾಗ ಏನು ಮತ್ತು ವೇಶಿಯರ ಜೊತೆಗೆ ತಗಾದೆ ಬಂದಾಗ ಹೇಗೆ ವಿಮೆನ್ ಲೇಬರ್ನ ಎಕ್ಸ್ಪ್ಲಾಯ್ಟ್ ಮಾಡಿದಾಗ ಹೇಗೆ ಅಬ್ಯೂಸಿಂಗ್ ಈ ಥರದ್ದಕ್ಕೆಲ್ಲ ಯಾವ ರೀತಿಯಾದದ್ದು ಅಷ್ಟು ಕೂಡ ಬರುತ್ತೆ ಅಂದರೆ ತುಂಬ ತುಂಬ ವಿವರವಾಗಿ ಬಂದಿವೆ ಈ ಎಲ್ಲ ಅಂಶಗಳು ಕೂಡ ನಮಗೆ ಗೊತ್ತಾಗುತ್ತೆ ಈ ಥರದಷ್ಟನ್ನು ನಾವು ವ್ಯವಹಾರ ಅಧ್ಯಾಯದಲ್ಲಿ ಕಾಣ್ತೀವಿ ಮತ್ತು ಪ್ರಾಯಶ್ಚಿತ್ತಾಧ್ಯಾಯದಲ್ಲಿ ವಿಸ್ತಾರವಾಗಿ ಆಶೌಚ ಪ್ರಕರಣ ಬರುತ್ತೆ ಯಾರ ಸತ್ತರೆ ಎಷ್ಟು ಸೂಚಕ ಸೂತಕ ಯಾರಿಗೆ ಯಾವ ಥರ ಸೂತಕ ಇಲ್ಲ ಅಂತ ಅದಾದ ಮೇಲೆ ಆಪದ್ಧರ್ಮದ ಬಗ್ಗೆ ಬರುತ್ತೆ ಅಂದರೆ ಅದು ನಿಯತವಾಗಿ ಮಾಡುವಂಥದ್ದಲ್ಲ ಆಪತ್ಕಾಲದಲ್ಲಿ ಬಂದಾಗ ತಿನ್ನಬಾರದನ್ನು ತಿನ್ನಬೇಕು ಮಾಡಬಾರ್ದನ್ನು ಮಾಡಬೇಕು ಆಡಬಾರ್ದನ್ನು ಆಡಬೇಕಾದಂಥದ್ದು ಬರುತ್ತೆ ಆಗ ಹೇಗೆ ನಿಷೇಧ ಮಾಡಿರುತ್ತೆ ಅದಕ್ಕೆ ಎಕ್ಸಮ್ಷನ್ ಆ ರಿಲ್ಯಾಕ್ಸೇಷನ್ ಅಟ್ ದಿ ಟೈಮ್ ಆಫ್ ಸಚ್ ಟರ್ಮಿನಲ್ ಕಂಡೀಷನ್ಸ್ ಟೆಸ್ಟಿಂಗ್ ಕಂಡೀಷನ್ಸ್ ಆವಾಗ ಹೇಗೆ ಅಂತ ಆಮೇಲೆ ವಾನಪ್ರಸ್ಥ ಧರ್ಮ ಪ್ರಕರಣ ಯತಿ ಧರ್ಮ ಪ್ರಕರಣ ಅವುಗಳು ಬರುತ್ತವೆ ಅದು ತುಂಬ ವಿಸ್ತಾರವಾಗಿ ಬಹಳ ಚೆನ್ನಾಗಿದೆ ಆಮೇಲೆ ಪ್ರಾಯಶ್ಚಿತ್ತದ ವಿವರಗಳು ಅನೇಕ ಅಪರಾಧಗಳು ಮಹಾ ಸಪ್ ಸಪ್ತ ಮಹಾ ಮಹಾ ಪಾತಕಗಳು ಯಾವುವು ಆ ಪಾತಕಗಳಿಗೆ ಯಾವ್ಯಾವ ರೀತಿ ಪರಿಹಾರ ಉಪಪಾತಕಗಳು ಯಾವುವು ಆ ಉಪಪಾತಕಗಳಿಗೆ ಹೇಗೆ ಪರಿಹಾರ ಮತ್ತು ಕೃಚ್ಛ್ರ ಚಂದ್ರಾಯಣ ಇತ್ಯಾದಿ ವ್ರತಗಳ ವಿವರಗಳು ಇವುಗಳನ್ನೆಲ್ಲವನ್ನೂ ಕೊಡ್ತಾರೆ ನೋಡಿ ಯತಿಧರ್ಮ ಪ್ರಕರಣ ಅನ್ನೋದನ್ನು ಸುಮ್ಮನೆ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಮನ್ವಾದಿ ಸ್ಮೃತಿಗಳಲ್ಲಿ ಸಾಮಾನ್ಯ ಬರುತ್ತೆ ಸಂಗೀತ ಇತ್ಯಾದಿಗಳನ್ನು ದೂರ ಇಡಬೇಕು ಅಂತ ಅರೆ ಇವರು ಯಾಜ್ಞವಲ್ಕರ್ ಹೇಳ್ತಾರೆ ವೀಣಾವಾದನ ತತ್ವಜ್ಞ ಶ್ರುತಿಜಾತಿ ವಿಶಾರದ ಶ್ರುತಿಜಾತಿ ವಿಶಾರದ ತಾಲಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗೇ ದಿಗತಿ ಅಂತ ವೀಣಾವಾದನ ತತ್ವ ತಿಳ್ಕೊಂಡವರು ಶ್ರುತಿ ರಾಗಲಕ್ಷಣ ತಿಳಿದವರು ತಾಲಜ್ಞಾನ ಇದ್ದವರು ಅಪ್ರಯತ್ನವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ಮಾತು ಸಂಗೀತದ ಬಗ್ಗೆ ದೊಡ್ಡ ಪ್ರಶಂಸೆ ಸಂಗೀತ ಒಂದು ವಯಸ್ ಒಂದು ಚಟ ಆಗ್ಬಿಡುತ್ತೆ ಅಂದರೆ ಹೀಗೆಲ್ಲ ಅದನ್ನು ಪ್ರಣವಸಾಧನವಾಗಿ ಗಾಂಧರ್ವ ವೈ ವಿದ್ಯೆಯನ್ನು ನಾದಯೋಗವಾಗಿ ಮಾಡ್ಕೊಳ್ಬಹುದು ಅನ್ನುವಂಥ ಮಾತು ಬರುತ್ತೆ ಆಮೇಲೆ ಒಂದು ಪಕ್ಷ ನೀವು ಮೋಕ್ಷ ಕೊಡೋದಿಲ್ಲ ಅಂದರೂ ಸದಾಶಿವನ ಸಾನ್ನಿಧ್ಯ ಇದ್ದೇ ಇರುತ್ತೆ ಅನ್ನುವಂಥದ್ದು ಹೀಗೆಲ್ಲ ಬರುತ್ತೆ ಆಮೇಲೆ ಕೃಷಿ ಶಿಲ್ಪಂ ಭೃತಿರ್ವಿದ್ಯಾ ಕುಸೀದಂ ಶಕಟಂ ಗಿರಿಹಿ ಸೇವಾನುರೂಪಂ ನೃಪೋ ಭೈಕ್ಷ್ ಆಪತ್ತವು ಜೀವನಾನಿತು ಅಂತ ಹೇಳ್ತಾ ಆಪತ್ತು ಧರ್ಮದಲ್ಲಿ ಕೃಷಿಯನ್ನು ಯಾರು ಮಾಡ್ಬೋದು ಶಿಲ್ಪವನ್ನು ಯಾರು ಮಾಡ್ಬೋದು ಯಾರು ಯಾರಿಗೂ ಚಾಕ್ರಿಗೆ ಸೇರ್ಬೋದು ಆಮೇಲೆ ಲೇವಾದೇವಿ ಮಾಡ್ಬೋದು ಗಾಡಿ ಹೊಡೆದು ಉದ್ಯೋಗ ಮಾಡ್ಕೋಬಹುದು ಕಡೆಗೆ ಭಿಕ್ಷೆಯನ್ನು ಕೂಡ ಎತ್ತಬಹುದು ಎಲ್ಲ ವರ್ಣಕ್ಕೂ ಎಲ್ಲ ಕೆಲಸಗಳು ಆಗ ವಿಹಿತವಾಗಿಬಿಡುತ್ತವೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಆಮೇಲೆ ನಾಶ್ರಮ ಕಾರಣಂ ಧರ್ಮೇ ಕ್ರಿಯಮಾಣೋ ಭವೇದ್ಯು ಸಹ ಅಥವ ಯದಾತ್ಮನೋ ಅಪಥ್ಯಂ ಪರೇಶಾಂನ ತದಾಚರೇ ಯಾವ ಆಶ್ರಮದಲ್ಲಿದ್ದರೂ ಒಳ್ಳೆಯ ಕೆಲಸ ಮಾಡಬಹುದು ಧರ್ಮಕ್ಕೆ ಆಶ್ರಮವೇ ಕಾರಣವಾಗೋಲ್ಲ ತನಗೆ ಯಾವುದು ಪ್ರತಿಕೂಲ ಅನಿಸುತ್ತೋ ತನಗ್ಯಾವುದು ಅಹಿತ ಅನಿಸುತ್ತೋ ಅದು ಬೇರೆಯವ್ರಿಗೂ ಮಾಡಬಹುದು ಸತ್ಯಂ ಅಸ್ತೆಯಂ ಅಕ್ರೋಧ ಹ್ರೀಹಿ ಶೌಚಂಧೀ ಧೃತಿ ದಮಃ ಸಂಯತೆಂದ್ರಿಯತ ವಿದ್ಯಾ ಧರ್ಮಸ್ಸರ್ವೈರುದಾಹೃತ ಅಂತ ಸಾಮಾನ್ಯ ಧರ್ಮಗಳನ್ನು ಮತ್ತೆ ಒತ್ತಿ ಹೇಳ್ತಾರೆ ಆಮೇಲೆ ಆತ್ಮಸ್ವರೂಪವನ ಅನಾಧಿರಾತ್ಮ ಕಥಿತ ತಸ್ಯಾದಿಸ್ತು ಶರೀರಕಂ ಆತ್ಮಸ್ತು ಜಗತ್ಸರ್ವಂ ಜಗತಶ್ಚ ಆತ್ಮಸಂಭವ ಅಂತ ಈ ದೇಹಾತ್ಮಗಳ ಸಂಬಂಧ ಜಗಜ್ಜೀವ ಈಶ್ವರಗಳ ಸಂಬಂಧ ಇವನ್ನೆಲ್ಲವನ್ನೂ ಹೇಳ್ತಾರೆ ಆಕಾಶಮೇಕಂ ಹಿ ಯಥಾ ಘಟಾದಿಶು ಪೃಥಕ್ ಭವೇತ್ ತಥಾತ್ಮೈಕೋ ಹೆನೆ ಕಶ್ಚ ಜಲಾಧಾರೆ ಶ್ವ ಜಲಾಧಾರೆ ಶಿವ ಒಂದೇ ಸೂರ್ಯ ಸಾವಿರಾರು ಜಲಾಶಯಗಳಲ್ಲಿ ಹೇಗೆ ಪ್ರತಿಭ ಪ್ರತಿಫಲಿಸ್ತಾನೋ ನಾನಾ ರೀತಿಯಾಗಿ ಒಂದೇ ಸ್ಪೇಸ್ ಒಂದೊಂದು ಪಾತ್ರೆಯಲ್ಲೂ ಒಳಗಡೆ ಇಂಟರ್ನಲ್ ಸ್ಪೇಸ್ ಡಿಫರೆಂಟಾಗಿ ಹೇಗೆ ತೋರುತ್ತೋ ಹಾಗೆ ಒಂದೇ ಪರತತ್ವ ಒಂದೇ ಆತ್ಮ ಎಲ್ಲ ಕಡೆಯಲ್ಲೂ ಪ್ರತಿಫಲಿಸ್ತಾ ಇದೆ ಆ ಕಾರಣ ಯಾರನ್ನು ಯಾರು ಅನ್ಯಾಯಕ್ಕೆ ಒಳಪಡಿಸಬಾರದು ಅಂತ ಅದಲ್ಲದೆ ನ್ಯಾಯ ನ್ಯಾಯ ಆಗತ ಧನಃ ತತ್ವಜ್ಞಾನ ನಿಷ್ಠ ಅತಿಥಿ ಪ್ರಿಯ ಶ್ರಾದ್ದಕೃ ಸತ್ಯವಾದೀಚ ಗೃಹಸ್ಥೋಪಿ ಹಿ ಮುಚ್ಚ್ಯತೆ ಮೋಕ್ಷ ಅಂತ ಇಲ್ಲ ನ್ಯಾಯವಾದ ರೀತಿಯಲ್ಲಿ ದಹನವನ್ನು ಸಂಪಾದಿಸಿ ಜ್ಞಾನ ತತ್ವನಿಷ್ಠನಾಗಿ ಅತಿಥಿ ಪೂಜಕನಾಗಿ ಹಿರಿಯರಿಗೆ ಬೇಕಾದವನಾಗಿ ಸತ್ಯವಂತನಾಗಿರುವ ಗೃಹಸ್ಥನಿಗೂ ಮೋಕ್ಷ ಕಟ್ಟಿಟ್ಟಂಥದ್ದು ಅನ್ನುವಂಥದ್ದು ಮಾತು ಬರುತ್ತೆ ಆಮೇಲೆ ಒಂದು ಏಡಿಯನ್ನು ಕೊಂದರೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಒಂದು ಕಪ್ಪೆಯನ್ನು ಕೊಂದರೆ ಎಷ್ಟು ಮಾಡಿಕೊಳ್ಬೇಕು ಒಂದು ಕಪಿಯನ್ನು ಕೊಂದರೆ ಎಷ್ಟು ಅಂತ ಪ್ರಾಣಿ ಪರಿಸರವನ್ನು ಕೂಡ ಗಮನಿಸಿ ಒಂದು ಗಿಡವನ್ನು ಸುಮ್ಮನೆ ತರಿಸಿದರೆ ಯಾವ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಇದೆಲ್ಲ ಕೂಡ ನಾವೇ ಹೇಳ್ತಾರೆ ಅಂದರೆ ಇಡೀ ಸಮಾಜವನ್ನು ಮಾತ್ರವಲ್ಲ ಇಡೀ ವಿಶ್ವವನ್ನು ಗಮನಿಸಿಕೊಂಡು ಮಾಡಿರುವಂಥದ್ದು ಯಜ್ಞಮಲ್ಕೆ ಸ್ಮೃತಿ ಅಂತ ಬರೀ ಯಜ್ಞಮಲ್ಕೆ ಸ್ಮೃತಿ ಮಾತ್ರವಲ್ಲ ಸಮಗ್ರ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಪ್ರಮುಖ ಸ್ಮೃತಿಗಳು ಆಚಾರ ವ್ಯವಹಾರ ಧರ್ಮಶಾಸ್ತ್ರ ಗ್ರಂಥಗಳು ಕೂಡ ಇದನ್ನು ಹೇಳಿವೆ ಅಂತ ಗೊತ್ತಾಗುತ್ತೆ ಅಂಥ ಒಂದು ದೊಡ್ಡ ಕೊಡುಗೆಯನ್ನು ಯಾಜ್ಞವಲ್ಕ್ಯರು ನಮ್ಮ ಪಾಲಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆ ಎಂದರೆ ಅವರ ಕೊಡುಗೆಯನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಯಥಾಶಕ್ತಿ ಅಳವಡಿಸಿಕೊಳ್ಳುವಂಥದ್ದು ಈ ಒಂದು ಅವಕಾಶ ನನಗೆ ಬಂದು ಯಾಜ್ಞವಲ್ಕ್ಯರ ಎಲ್ಲ ದರ್ಶನಗಳನ್ನು ಮತ್ತೆ ನೋಡುವಂತಹ ಭಾಗ್ಯ ಬಂತು ಆ ಕಾರಣ ಆಯೋಜಕರಿಗೆ ಪ್ರಾಯೋಜಕರಿಗೆ ಎಲ್ಲರಿಗೆ ಒಂದನೆ ನಿಮಗೂ ಒಂದನೆ ನಮಸ್ಕಾರ